ನಮಸ್ಕಾರ ಭೋಜ ಪ್ರಬಂಧದ ಪರಿಚಯಾತ್ಮಕವಾದ ಈ ಒಂದು ಭಾಷಣ ಮಾಲಿಕೆಯಲ್ಲಿ ಮೂರನೆಯ ದಿವಸಕ್ಕೆ ನಾವು ಬಂದಿದ್ದೇವೆ ನಿನ್ನೆ ಭೋಜನಿಗೆ ರಾಜ್ಯ ಪ್ರಾಪ್ತಿಯಾದದ್ದು ಆ ಬಳಿಕ ಅವನು ತುಂಬ ಒಳ್ಳೆಯ ರೀತಿಯಲ್ಲಿ ಪರಿಪಾಲನೆ ಮಾಡ್ತಾ ಇದ್ದರೂ ಲೋಭಿಯಾಗಿದ್ದದ್ದು ಆ ವೃತ್ತಾಂತವನ್ನು ಕಡೆಗೆ ಶಂಕರ ಕವಿ ಅಂತಕ್ಕಂಥವನ್ನೊಬ್ಬ ಆಸ್ಥಾನಕ್ಕೆ ಬರೋದು ಅಲ್ಲಿಯವರೆಗೆ ನಾವು ಬಂದಿದ್ವಿ ಅಲ್ಲೊಂದು ಕಡೆ ಅಂದರೆ ದಾನ ಮಾಡಿದ್ದು ತಾನು ಅನುಭವಿಸಿದ್ದು ಅದೇ ಬಹಳ ಮುಖ್ಯ ಅಂತ ಹೇಳ್ತಾ ದಾನ ಪಾರಮ್ಯವನ್ನು ಹೇಳುವ ಮತ್ತೊಂದು ಶ್ಲೋಕವೂ ಬರುತ್ತದೆ ಹಲವಾರು ಶ್ಲೋಕಗಳಿವೆ ನಾನು ಕಣ್ಮರವಿಯಿಂದ ಆ ಶ್ಲೋಕ ಹೇಳಬೇಕು ಅಂತ ಅಂದುಕೊಂಡಿದ್ದನ್ನು ಗಮನಿಸಲಿಲ್ಲ ಅದು ಒಳ್ಳೆಯ ಮನನೀಯವಾದ ಶ್ಲೋಕ ನಾನು ಯಾವುದೇ ಕಾವ್ಯಗಳ ಪರಿಚಯ ನಾಟಕ ಪರಿಚಯ ಮಾಡಿಕೊಡುವಾಗ ಈ ವೇದಿಕೆಯಲ್ಲಿ ಪ್ರಾಯಿಕವಾಗಿ ನನ್ನ ಕಣ್ಣಿಗೆ ಅದು ಅರ್ಥ ದೃಷ್ಟಿಯ ಶಬ್ದ ದೃಷ್ಟಿಯ ಅಲಂಕಾರ ದೃಷ್ಟಿಯ ಗುಣ ರೀತಿ ವಕ್ರತೆ ಧ್ವನಿ ರಸ ಪಾತ್ರ ಸಂವಿಧಾನ ಹೀಗೆ ಇನ್ಯಾವುದೇ ಒಂದು ದೃಷ್ಟಿಯಿಂದ ಸ್ವಾರಸ್ಯ ಇದೆ ಅಂತಂದರೂ ಸಾಮಾನ್ಯವಾಗಿ ಬಿಡೋದಿಲ್ಲ ಅದನ್ನು ಕಥಂಚಿತ್ ಹೇಗೋ ವ್ಯವಸ್ಥೆ ಮಾಡಿಕೊಂಡು ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ ಹಾಗಾಗಿ ಇದು ಒಂದು ಒಳ್ಳೆಯ ಸುಂದರವಾದ ದೃಷ್ಟಾಂತವನ್ನು ಒಳಗೊಂಡ ಪದ್ಯ ಹೋಯಿತು ಅದಕ್ಕಾಗಿ ಅದನ್ನು ಹೇಳಿ ಮತ್ತೆ ಪ್ರಕೃತ ಕಥೆಗೆ ನಾವು ಬರೋಣ ಸಂಗ್ರಹೈಕ ಪರಪ್ರಾಯ ಸಮುದ್ರೋಪಿ ರಸ ಆತಲೆ ದಾತಾರಂ ಜಲದಂ ಪಶ್ಯ ಗರ್ಜಂತಂ ಭುವನೋಪರಿ ಅಂತ ಬರುತ್ತದೆ ಕೇವಲ ಸಂಚಯವೇ ಮಾಡುವವನಿಗೆ ಯಾರೂ ಅಷ್ಟು ಗೌರವ ಕೊಡಲ್ಲ ನನಗೆ 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 ಅಂತ ಮೇ 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 ಅಂತಕ್ಕಂಥವರು ಕೆಳಗೆ ಇರ್ತಾರೆ ಸಮುದ್ರ ಎಲ್ಲಾ ನದಿಗಳಿಂದ ನೀರನ್ನು ಸ್ವೀಕರಿಸುತ್ತದೆ ಮಳೆಯ ರೂಪದಲ್ಲಿ ಕೊಡೋದು ಅದು ಬೇರೆ ಆದರೆ ಸಮುದ್ರ ಸಮುದ್ರವಾಗಿ ಕೊಡೋದಿಲ್ಲ ಅಂತ ಅಷ್ಟಕ್ಕೆ ಮಾತ್ರ ಈ ಪದ್ಯದ ಅರ್ಥ ಸ್ವಾರಸ್ಯವನ್ನು ಸೀಮಿತ ಮಾಡಿಕೊಳ್ಬೇಕು ಅಷ್ಟಕ್ಕೆ ಸಮುದ್ರದ ಚೌಕಟ್ಟು ಹಾಕಿಕೊಳ್ಳಬೇಕು ಹಾಗಾಗಿ ಸಂಗ್ರಹಿಕ ಪರಹ ಕೇವಲ ಸಂಗ್ರಹ ಮಾಡ್ತಕ್ಕಂಥವನು ಯಾವನಿದ್ದಾನೆ ಅವನು ಸಮುದ್ರವಾಗಿದ್ದರೂ ಕೂಡ ರಸ ತಲೆ ತಳಾತಳದಲ್ಲಿರ್ತಾನೆ ತಗ್ಗಿನಲ್ಲಿರುವುದು ಸಮುದ್ರ ನಮ್ಮಲ್ಲಿ ಸಿ ಲೆವೆಲ್ ಅಂತೀವಿ ಸಮುದ್ರದ ಮಟ್ಟ ಅದೊಂದು ಬೆಂಚ್ ಮಾರ್ಕ್ ಅದೊಂದು ರೆಫರೆನ್ಸು ಅದೊಂದು ಪ್ರಮಾಣ ಅಲ್ಲಿಂದ ಮೇಲೆ ಒಂದೊಂದು ಅಡಿಗಳ ಲೆಕ್ಕವನ್ನು ಮಾಡುತ್ತಾ ಬರ್ತಾರೆ ಬೆಂಗಳೂರು ಮೂರು ಸಾವಿರ ಅಡಿ ಎತ್ತರ ಇದೆ ನೆಲದಿಂದ ಅಂದರೆ ಅದು ಸಮುದ್ರದ ಮಟ್ಟದಿಂದ ಅಂತ ಫ್ರಮ್ ದಿ ಸಿ ಲೆವೆಲ್ ಅಂತ ಹೀಗೆ ಎಲ್ಲ ಮಟ್ಟಗಳಿಗೆ ಕೆಳಗಿರ್ತಕ್ಕಂಥ ಮಟ್ಟ ಸಮುದ್ರ ಅಂತ ಆಯಿತು ಅದು ಕೇವಲ ಸಂಗ್ರಹಿಕ ಪರತ್ವ ಮತ್ತೆ ಅದು ಉಪ್ಪು ನೀರಾದ ಕಾರಣ ಯಾರೂ ಸ್ವೀಕರಿಸದೇ ಇರುವಂತೆ ಕೂಡ ಆಯಿತು ಎಲ್ಲಿವರೆಗೆ ಅಂದರೆ ಸಮುದ್ರದ ತಡಿಯ ಮರಳು ಕೂಡ ಯಾವ ಕೆಲಸಕ್ಕೂ ಪ್ರಯೋಜನಕ್ಕೆ ಬರೋಲ್ಲ ಆ ಮರಳು ಉಪ್ಪು ನೀರಿನೊಂದಿಗೆ ಬೆರೆತಿರುವ ಕಾರಣ ಅದನ್ನು ಶುದ್ಧೀಕರಿಸುವುದು ದೊಡ್ಡ ಸಮಸ್ಯೆ ಅಂತೆಲ್ಲ ಹೇಳ್ತಾರೆ ವಿಜ್ಞಾನಿಗಳು ಇರ್ಲಿ ಅದೇ ದಾತಾರಂ ಜಲದಂ ಪಶಿಯ ಗರ್ಜಂತಂ ಭುವನೋಪರಿ ದಾತ್ರವಾದ ಮೇಘ ಗರ್ಜನೆ ಮಾಡಿಕೊಂಡು ಮಿಂಚ್ತಾ ಇರುತ್ತೆ ಸಿಕ್ಕಾಪಟ್ಟೆ ಮಿಂಚಿಂಗ್ ಅಂತ ಹೇಳ್ತೀವಲ್ಲ ಬೆಳಗುತ್ತಾ ಆಕಾಶದಲ್ಲಿ ಗರ್ಜನೆ ಮಾಡುತ್ತದೆ ಅಂದರೆ ಗುಡುಗಿನ ಸದ್ದು ಮಾಡಿಕೊಂಡು ಆರ್ಭಟಿಸಿಕೊಂಡು ಬರುತ್ತದೆ ಅದು ದಾನಿ ಆಗಿದ್ದರಿಂದ ಕಾಲಿಮಾನಂ ಕಿಲಾಲಂಬ್ಯ ಕಾಲಮೇಘ ಇತಿ ಸ್ತುತಿಂತ ನೀಲಕಂಠ ದೀಕ್ಷಿತ ಹೇಳ್ತಾನೆ ದಾತೃತ್ವದಿಂದಲೇ ಎಲ್ಲ ಗುಣಗಳು ಬರ್ತವೆ ಆ ಮೋಡ ಕಪ್ಪಾಗಿದ್ದರೂ ಅದನ್ನು ಒಂದು ಪರಮಾತ್ಮನ ಬಣ್ಣಕ್ಕೆ ಒರೆಗಲ್ಲಾಗಿಟ್ಟುಕೊಂಡು ಪರಮಾತ್ಮನನ್ನು ಮೇಘಶ್ಯಾಮ ಅಂತ ನಾವು ಹೇಳ್ತೀವಿ ಆ ಮಟ್ಟಕ್ಕೆ ಸ್ವಾರಸ್ಯ ಅಲ್ಲಿ ಉಂಟಾಗುತ್ತದೆ ಅಂತ ಔದಾರ್ಯ ವಿತರಣಶೀಲತೆ ತುಂಬ ತುಂಬ ಮುಖ್ಯವಾದದ್ದು ಅಂತ ನಂಬ ತಾತ್ಪರ್ಯ ಆ ಪದ್ಯದಲ್ಲಿ ಉಂಟು ಇನ್ನು ನಾವು ಶಂಕರ ಕವಿಯ ಪ್ರಕರಣಕ್ಕೆ ಬರೋಣ ನನ್ನೆಯೇ ನಾನು ಹೇಳಿದ್ದೆ ಶಂಕರ ಕವಿ ತಾನು ಪತ್ರಿಕೆಯಲ್ಲಿ ಬರೆದುಕೊಂಡು ಬಂದ ಗೃಹ ಕವಿತ್ವವನ್ನು ನಿವೇದನೆ ಮಾಡುವುದಕ್ಕೆ ಮುನ್ನವೇ ಸಭಾಕವಿತ್ವವನ್ನು ಎಷ್ಟು ಸೊಗಸಾಗಿ ಹೇಳ್ತಾನೆ ಅದು ಸಂವಾದ ರೂಪವಾಗಿ ಬರುತ್ತದೆ ಅಂತ ಸಂವಾದ ಪದ್ಯಗಳನ್ನು ರಚನೆ ಮಾಡೋದು ತುಂಬ ಕಷ್ಟ ಅಲ್ಲಿ ಇಡೀ ಒಂದು ಕಥೆಯೇ ರೂಪಿಕೊಳ್ಳಬೇಕಾಗುತ್ತದೆ ಯದುನಾಥ ದೇಹಿ ಚಷಕಂ ಕಿಂತೇನ ಪಾತುಂಪಯ ತನ್ನಾಸ್ತ್ಯದ್ಯ ನಿಶಾ ಕಿಂವಾ ಅಂಧಕಾರೋದಯೇ ಇಷ್ಟು ಸಂವಾದಗಳು ಎರಡೇ ಸಾಲಲ್ಲಿ ಬರುತ್ತೆ ಹಾಗಂತಂದಾಗ ಆ ಅಡಕ ಹೇಗಿರಬೇಕು ಭಾಷೆಯ ಪ್ರಾವೀಣ್ಯ ಯಾವ ಥರ ಇರಬೇಕು ಅಂತ ಗೊತ್ತಾಗುತ್ತೆ ಅಮ್ಮ ಏನು ಮಗು ಬಟ್ಟಲು ಕೊಡು ಯಾಕೆ ಹಾಲು ಕುಡಿಯಲು ಅದು ಈಗಲ್ಲ ಯಾವಾಗ ರಾತ್ರಿಯಲ್ಲಿ ರಾತ್ರಿ ಅಂದರೆ ಏನು ಎಲ್ಲ ಕಗ್ಗತ್ತಲು ಕವಿದಾಗ ಆಮೀಲ್ಯಾಕ್ಷಿಗಮ್ ನಿಶಾಪ್ಯುಪಗತ ದೇಹೀತಿ ಮಾತುಹು ಮುಹು ವಕ್ಷೋ ಜಾಂಬರ ಕರ್ಷಣೋದ್ಯಿತಕರ ಕೃಷ್ಣ ಸ ಪುಷ್ನ ಆತುನಃ ಕಣ್ಮುಚ್ಚಿಕೊಂಡು ಅಮ್ಮ ಈಗ ಕತ್ತಲಿಯೂ ಬಂತು ಕೊಡು ಅಂತ ಸೆರೆಗೆ ಹಿಡಿದು ಎಳೆದುಕೊಂಡು ಆ ಅಡಿಗೆ ಮನೆಗೆ ಹೋಗ್ತಾ ಇದ್ದಾನೆ ಆ ರೀತಿಯಾದ ಕೃಷ್ಣ ನಮ್ಮ ಪಾಲಿಗೆ ಇರಲಿ ನಮಗೆ ಸಂತೋಷವನ್ನು ಉಂಟು ಮಾಡಲಿ ಅಂತ ನೋವುದರೊಳಗೆ ಅರ್ಧ ಪದ್ಯ ಸಂವಾದ ಇನ್ನರ್ಧ ನಿರೂಪಣ ಆ ರೀತಿಯಾದ ಚಮತ್ಕಾರಗಳು ಚಾತುರ್ಯಗಳನ್ನು ಸಂಸ್ಕೃತ ಕವಿಗಳು ಮಾಡಿದ್ದಾರೆ ಅದಷ್ಟು ಒಳ್ಳೆ ಪ್ರಾಬಂಧಿಕವಾದ ಒಂದು ಶಾರ್ದೂಲ್ಡಿತದಲ್ಲಿಯೋ ಒಂದು ಸೃಗ್ಧರಿಯಲ್ಲಿಯೋ ಹೇಗೋ ಮಾಡ್ತಾರೆ ಅಂಗುಲ್ಯ ಕಕ್ಕವಾಟಂ ಪ್ರಹೃತಿ ಕುಟಿಲೇ ಮಾಧವಂತ ನೋ ಚಕ್ರೀ ಕಂ ಕುಲಾಲೋ ದ್ವಿಜಕ್ವೋ ಭುಜಂಗ ನಾಹಂ ಘೋರಾಹಿ ಮರ್ದಿಮಿ ಖಗಪತಿ ನೋಹರಿ ಕಪೀಂದ್ರ ಸತ್ಯಮತಿವಚನ ಸತ್ಯಭಾಮಾ ಪಾತು ವಹ ಪದ್ಮನಾಭ ಹೀಗೆ ಸತ್ಯಭಾಮೆ ಅಥವಾ ಗೋಪಕನ್ಯಾ ಅಂತ ರಾಧೆಯನ್ನಾದರೂ ಅನ್ವಯಿಸ್ತಾರೆ ಸತ್ಯಭಾಮೆ ಆದರೆ ಒಳಿತು ಅಂತ ನನಗನ್ಸುತ್ತದೆ ಅವಳ ರಾಜಸಕ್ಕಿ ಪದ್ಯ ಚೆನ್ನಾಗಿದೆ ಯಾರು ಬೆರಳಿಂದ ಬಾಗಿಲು ತಟ್ತಾ ಇರೋದು ವಕ್ರಬುದ್ಧಿಯವಳೇ ಗೊತ್ತಾಗೋಲ್ವ ನಾನು ಮಾಧವ ಮಾಧವ ಅಂದರೆ ಮದುವೆಗೆ ಸಂಬಂಧಪಟ್ಟವನು ವಸಂತ ಅಂತ ಹಾಗಾಗಿ ಕಿಂ ವಸಂತ ವಸಂತನೋ ಅಲ್ಲ ಚಕ್ರಿ ಚಕ್ರಧಾರಿ ಕುಂಬಾರನಿಗೂ ಚಕ್ರ ಇದೆ ಕಿಂ ಕುಲಾಲಹ ಕುಂಬಾರನು ನಹಿ ಧರಣಿಧರ ಹಾಗಲ್ಲ ಭೂಭಾರವನ್ನು ಹೊತ್ತವನು ಕಿಂ ದ್ವಿಜಿವೋ ಭುಜಂಗ ಫಣೀಂದ್ರಹ ಅಂತ ಪಾಠ ಉಂಟು ನಾನು ಬದಲಾಯಿಸ್ಕೊಂಡಿದ್ದೀನಿ ಭುಜಂಗಃ ಅಂತಂದರೆ ಲಂಪಟ ಅಂತ ಒಂದು ಅರ್ಥ ಉಂಟು ಮತ್ತೆ ಅಂಕುಡೊಂಕಾಗಿ ಓಡಾಡ್ತಕ್ಕಂಥ ಹಾವು ಆದಿಶೇಷ ಭೂಭಾರವನ್ನು ತಳೆದವನು ಹಾಗಾಗಿ ಧರಣಿ ದರ ಅಂತಂದರೆ ಅವನು ಆದಿಶೇಷನೋ ಅಂತ ಭುಜಂಗಃ ಅಂತ ಅನ್ನುವಲ್ಲಿ ಆ ಲಾಂಪಟ್ಟಿದ ಸೂಚನೆ ಉಂಟು ನಾಹಂ ಘೋರಾಹಿ ಮರ್ದಿ ಹಾಗಲ್ಲ ನಾನು ನಾನು ಹಾವನ್ನೇ ಮರ್ದಿಸಿದವನು ಖಾಲಿ ಮರ್ದನ ಕಿಮಸಿ ಖಗಪತಿ ಏನು ಗರುಡನ ನೋ ಹರಿಹಿ ಅಲ್ಲ ನಾನು ಹರಿ ಅಂತಾನೆ ಹರಿಗೆ ಹದಿನೈದು ಅರ್ಥ ಉಂಟಾದೊಳಗೊಂದು ಕಪಿ ಕಿಂಗ್ ಕಪಿತ್ರ ಏನು ಮಂಗನೆ ಅಲ್ಲ ಏನು ಹೇಳಕ್ಕೂ ಗೊತ್ತಾಗದೆ ತನ್ನ ಎಲ್ಲ ಹೆಸರುಗಳಿಗೂ ಇವಳು ಶ್ಲೇಷದಲ್ಲಿ ಮತ್ತೊಂದು ಪರ್ಯಾಯ ಪದವನ್ನು ಊಹೆ ಮಾಡಿಕೊಂಡು ಪರ್ಯಾಯ ಅರ್ಥವನ್ನು ಇಟ್ಟುಕೊಂಡು ವಕ್ರೋಕ್ತಿ ಅಲಂಕಾರದ ಪದ್ಯ ಮತ್ತೆ ಮತ್ತೆ ಇವನನ್ನ ಕೃಷ್ಣ ಅಂತ ಒಪ್ಪಿಕೊಳ್ಳೆ ತಯಾರಿಲ್ದೆ ಬಾಗಿಲು ಹಾಕ್ಕೊಂಡಿದ್ದಾಳಲ್ಲ ಆ ರೀತಿಯಾದ ಖಂಡಿತ ನಾಯಕಿಯ ಮುಂದೆ ಏನು ಮಾತಾಡೋಕ್ಕಾಗದೆ ಪರಾಭೂತನಾಗಿ ಮೌನವನ್ನು ಆಶ್ರಯಿಸಿದ ಕೃಷ್ಣ ಪ್ರತಿವಚನ ಜಿತ ಮರುಮಾತಿಲ್ಲದೆ ಸೋಲಿಸಲ್ಪಟ್ಟವನು ನಮ್ಮ ಪಾಲಿಗೆ ಇರಲಿ ಈ ರೀತಿಯಾದ ಸಂವಾದಗಳು ತುಂಬಾ ಚೆನ್ನ ನಮ್ಮ ರಾಘವಾಂಕ ಆತರ ತುಂಬಾ ಚೆನ್ನಾಗಿರ್ತಕ್ಕಂಥ ನಡೆ ರಥವನೇರ್ ಅಂತ ಒಂದು ಬಹಳ ಸೊಗಸಾದ ಪದ್ಯ ಉಂಟು ಹರಿಶ್ಚಂದ್ರ ಕಾವ್ಯದಲ್ಲಿ ಹರಿಶ್ಚಂದ್ರನಿಗೆ ವಿಶ್ವಾಮಿತ್ರ ನಡೆ ರಥವನ್ನು ಏರು ಅಂತಾನೆ ಇಲ್ಲ ಅದು ನನ್ನದಲ್ಲ ಅಂತ ಹೀಗೆ ಆರಂಭವಾಗುತ್ತದೆ ಇಡೀ ಪದ್ಯವೇ ಸಂವಾದ ರೂಪವಾಗಿ ಉಂಟು ಆ ರೀತಿಯಾದದ್ದನ್ನು ಕುವೆಂಪು ಅವರು ಬಹಳ ಸೊಗಸಾಗಿ ಮಾಡಿದ್ದಾರೆ ಅವರ ರಾಮಾಯಣ ದರ್ಶನದಲ್ಲೆಲ್ಲ ಹೆಚ್ಚಿನ ಬೇರೆ ಕವಿಗಳಲ್ಲಿ ಆ ಚಾತುರ್ಯ ಕಾಣಿಸೋದಿಲ್ಲ ಪ್ರಾಚೀನ ಕವಿಗಳಲ್ಲಿ ತೆಲುಗಿನಲ್ಲಿ ಕೆಲವೊಂದು ಮುಕ್ತಕಗಳಲ್ಲಿ ಚಾಟು ಪದ್ಯಗಳು ಅಂತ ಏನು ಕರೀತಾರೆ ಅಲ್ಲಿ ಈ ಬಗೆಯ ಚಮತ್ಕಾರಗಳು ತುಂಬ ಸೊಗಸಾಗಿ ಉಂಟು ಅವಧಾನಾದಿಗಳಲ್ಲಿ ಛಂದೋಭಾಷಣ ಅಂತ ಮಾಡ್ತಾರೆ ಅಲ್ಲಿ ಉಂಟು ಇಂಗ್ಲಿಷ್ನಲ್ಲಿ ಕವಿತೆಯಲ್ಲಿ ತರದ್ದು ಮಾಡಿದ್ದಾರೆ ತುಂಬ ಸೊಗಸಾಗಿಯೇ ಮಾಡಿದ್ದಾರೆ ಆದರೆ ಇಲ್ಲಿ ಛಂದೋ ಬಂದದ್ದು ಬಿಗಿಯೇ ಇಲ್ಲ ಶೈಥಿಲ್ಯ ಇರೋದ್ರಿಂದ ಅಷ್ಟು ಮನಸ್ಸು ಮುಟ್ಟೋದಿಲ್ಲ ಇರಲಿ ಇಲ್ಲಿ ಸಭೆಯಲ್ಲಿ ಅಷ್ಟು ಸೊಗಸಾಗಿ ಕವಿತ್ವ ಹೇಳಬಲ್ಲವನು ಮನೆಯಲ್ಲಿ ಇನ್ನೆಷ್ಟು ಚೆನ್ನಾಗಿ ಬರವಣಿಗೆ ಮಾಡಬಲ್ಲ ಯತ್ನಾತ್ ಯತ್ನಾತ್ಕರೋ ಮೇಧಿ ಚಾರುತರಂ ಕರೋಮಿ ಅಂತ ಇಲ್ಲಿಯೇ ಬರುವಂಥ ಮಾತು ಆ ಪದ್ಯ ಯಥಾ ಯಥಾ ಭೋಜ ಯಶೋ ಅಭಿವರ್ಧತೆ ಸತಾಂ ತ್ರಿಲೋಕೀಮ ಇವ ಕರ್ತು ಮುದ್ಯತಂ ಸಿತಾಂ ತ್ರಿಲೋಕೀಂ ಸಿತಾಂ ಬೆಳ್ಳಗೆ ಮೂರು ಲೋಕವನ್ನು ಮಾಡ್ತಾ ಇದ್ದವನು ಆ ಅರ್ಥವನ್ನು ಹೇಳಿದೆ ತಥಾ ತಥಾಮೆ ಹೃದಯಂಬಿದಿ ಉದೂಯತೆ ಪ್ರಿಯಾಲಕಾಲಿ ಧವರಕ್ವಶಂಕಯ್ಯ ಇದು ಸಮಾಲಂಕಾರ ಅಂದರೆ ಇಲ್ಲಿ ಹೇಗೆ ಹೇಗೆ ಭೋಜನ ಕೀರ್ತಿ ಬೆಳಗುತ್ತಾ ಹೋಗುತ್ತದೆಯೋ ಹಾಗೆ ನನ್ನ ಮನಸ್ಸು ವ್ಯಾಕುಲಗೊಳ್ತಾ ಹೋಗುತ್ತದೆ ಅಂತ ಅದೇ ಅದೇ ರೀತಿಯಲ್ಲಿ ಹೀಗೆ ಒಂದು ದೃಷ್ಟಿಯಿಂದ ಸಮಾಲಂಕಾರ ಇದನ್ನು ವಿಷಮ ಅಂತಲೂ ಹೇಳಬಹುದು ಅದು ಹಿಗ್ಗುತ್ತದೆ ನನ್ನ ಮನಸ್ಸು ಕುಗ್ಗುತ್ತದೆ ಅಂತ ತೆಗೆದುಕೊಂಡಾಗ ಹೇಗೆ ಹೇಗೆ ಯಥಾ ಯಥ ತಥ ಅಂತ ತೆಗೆದುಕೊಂಡಾಗ ಸಮಾನವಾಗಿ ಕೀರ್ತಿಯೂ ಹೆಚ್ಚಾಗುತ್ತಾ ಹೋಗುತ್ತದೆ ಚಿಂತೆಯೂ ಹೆಚ್ಚಾಗುತ್ತಾ ಹೋಗುತ್ತದೆ ಅನ್ನುವ ವಿವಕ್ಷೆ ಇಟ್ಟುಕೊಂಡ್ರೆ ಸಮಾಲಂಕಾರವಾಗುತ್ತದೆ ಹೆಂಡತಿಯ ತಲೆ ಕೂದಲು ಬೆಳಗಾದೀತು ಅಂತ ಚಿಂತೆ ಕೀರ್ತಿ ಅಷ್ಟು ವ್ಯಾಪಕವಾದದ್ದು ಅಂತ ನಾನು ಕವಿಸಮನ್ನೆಲ್ಲ ನಿನ್ನೆ ತಿಳಿಸಿದ್ದೆ ಆಗ ರಾಜನಿಗೆ ತುಂಬ ಸಂತೋಷವಾಗಿ ಹೊಗಳಿದರೆ ಯಾರಿಗೆ ಸಂತೋಷ ಆಗೋಲ್ಲ ಅದರೊಳಗೂ ರಸವತ್ತಾಗಿ ಹೊಗಳಿದರೆ ಮತ್ತೂ ಸಂತೋಷ ಸುಮ್ಮನೆ ಹೊಗಳ ಬಿಟ್ಟರೆ ಚೆನ್ನಾಗಿರೋದಿಲ್ಲ ಅದೊಂದು ಕಲಾತ್ಮಕವಾಗಿ ಹೊಗಳಬೇಕು ಹೊಗಳಿಕೆಯು ಒಂದು ಕಲೆ ಆ ಕಲೆ ಗೊತ್ತಿಲ್ಲದೆ ಹೊಗಳಿದ್ರೆ ವಾಹಕರಿಕೆ ಬರುತ್ತದೆ ಆ ದೃಷ್ಟಿಯಿಂದ ನಮ್ಮ ಕವಿಗಳಷ್ಟು ಚೆನ್ನಾದ ಹೊಗಳಿಕೆಯವರು ಇನ್ಯಾರೂ ಇಲ್ಲ ಧ್ವನ್ಯಾಲೋಕ ಲೋಚನದಲ್ಲಿ ಅಭಿನವ್ ಗುಪ್ತರು ಒಂದು ಕಡೆ ಮಾರ್ಮಿಕವಾದಂಥ ಉದಾಹರಣೆಯನ್ನು ಕೊಡ್ತಾರೆ ಇದೇ ರಾಜ ಚಾಟು ರಾಜ ಸ್ತುತಿ ಕಿವೃತ್ತ ಅಂತ ಇಹ್ ಪರಗ್ರಹ ಕಥೆ ಕಿಂತು ನಾಹಂ ಸಮರ್ಥ ತುಷೀಂ ಸ್ಥತು ಪ್ರಕೃತಿ ಮುಖರೋ ದಾಕ್ಷಿಣಾತ್ಯಸ್ವಾವ ಗೇಹೆ ಗೇಹೆ ವಿಪಣಿಷು ತರೆ ಪಾನಗೋಷ್ಠಿಯಂ ಉನ್ಮತ್ತೇವ ಭ್ರಮತಿ ವಲ್ಲಭಾ ಹಂತ ಕೀರ್ತಿ ಬೇರೆಯವರ್ ಮನೆ ಕೆಲಸ ಬೇರೆಯವ್ರ ಮನೆ ಉಸಾಬಿರಿ ನಮಗ್ಯಾಕೆ ಕಂ ವೃತ್ತೈ ಪರಗ್ರಹಗತೈ ನರ್ಮನೆಯವ್ರ ಬಗ್ಗೆ ನಮಗೆ ಯಮಗೇ ಎಂಬ ಚಿಂತೆ ಹಾಸಿ ಹೊದೆಯಲ್ಲಿರಲಾಗಿ ಪೆರರ ಚಿಂತೆ ನಮಗೆ ಕೈಯ ಅಂತ ಬಸವಣ್ಣನವರು ಹೇಳ್ತಾರಲ್ಲ ಕೂಡಲ ಸಂಗನೋ ಒಲಿವನೋ ಒಲಿಯನೋ ಅಂತನ್ನುವುದಿದ್ದಾಗ ನಮಗೆ ಆಕೆ ಈ ವಾಚೋಯುಕ್ತಿಯಿಂದ ಈಡಿಯೋಮ್ಯಾಟಿಕ್ ಆಗಿ ಆರಂಭ ಆಗುತ್ತೆ ಕಿಂವೃತ್ನ ಅಂತೇ ಪರಗ್ರಹಗತೈ ಮತ್ತೊಬ್ಬರ ಮನೆ ಸುದ್ದಿ ನಮಗೆ ಆಕ್ರಿ ಕಿಂತು ನಾಹಂ ಸಮರ್ಥ ತುಷ್ಟಿಂ ಸ್ಥಾತುಂ ಹಾಗಂದುಕೊಂಡು ಸುಮ್ಮನೆರೋಕ್ಕಾಗಲ್ವೇ ಪ್ರಕೃತಿ ಮುಖರೋ ದಾಕ್ಷಿಣಾತ್ಯ ಸ್ವಭಾವ ನನಗೇ ಹೇಳ ಮಾಡಿಸಿದಂಥ ಪದ್ಯ ಇದು ಅಂತ ನನಗೆ ಅನಿಸುತ್ತದೆ ಈ ದಾಕ್ಷಿಣಾತ್ಯರ ದಕ್ಷಿಣ ಭಾರತದವರಿಗೆ ನಾಲಿಗೆ ತೀಟೆ ಹೆಚ್ಚು ನಾಲಿಗೆ ನವೆ ಕಡಿತ ತುಂಬ ಹೆಚ್ಚು ಏನಾದರೂ ಹೇಳಲೇಬೇಕು ಅಂತ ತಮಿಳಿನಲ್ಲಿ ಮಿಂದಿರಿ ಕೊಟ್ಟೈ ಅಂತಾರೆ ಆ ಗೇರು ಬೀಜದ ಹಣ್ಣಿನ ಆಚೆಯೇ ಬೀಜ ಗೇರು ಹಣ್ಣಿನ ಆಚೆಯೇ ಬೀಜ ನಾಲಿಗೆ ಬಾಯಿಂದ ಆಚೆಯೇ ತೆರೆಕೊಂಡಿರುತ್ತೆ ಚಾಚಿಕೊಂಡಿರುತ್ತದೆ ಹಾಗಾಗಿ ನಾವು ಸುಮ್ಮನೆ ಇರೋಕ್ಕಾಗೋಲ್ಲ ದಾಕ್ಷಿಣಾತ್ಯರು ಪ್ರಕೃತಿ ಮುಖರ ನಯ ನಾಜೂಕು ನಮಗಿಲ್ಲ ಹೇಳಿಬಿಡ್ತೀವಿ ಔಟ್ ಸ್ಪೋಕನ್ ಗೇಹೆ ಗೇಹೆ ಮನೆ ಮನೆಗಳಲ್ಲಿ ವಿಪಣಿಶು ತಥಾ ಪೇಟೆ ಬೀದಿಗಳಲ್ಲಿ ಛತ್ವರೆ ಹಾದಿ ಸಂದು ಗು ಗೊಂದು ಗಲ್ಲಿ ಅಲ್ಲೆಲ್ಲ ಕೂಡ ಪಾನಗೋಷ್ಠಿ ಪಡಖಾನೆ ಹೆಂಡದಂಗಡಿ ಇತ್ಯಾದಿಗಳಲ್ಲೆಲ್ಲ ಉನ್ಮತ್ತೇವ ಭ್ರಮತಿ ಭವತೋ ವಲ್ಲಭ ನಿನ್ನ ವಲ್ಲಭೆ ನಿನ್ನ ಪ್ರಿಯತಮೇ ಇದ್ದಾಳೆಲ್ಲ ಹುಚ್ಚಿ ಹಾಗೆ ತಲೆ ಬೆರೆ ಹೋಗಿಕೊಂಡು ಬಟ್ಟೆ ಅಸ್ತವ್ಯಸ್ತ ಮಾಡಿಕೊಂಡು ತಿರುಗಾಡ್ತಾ ಇದ್ದಾಳೆ ಅಯ್ಯೋ ಅದು ಆ ಕೀರ್ತಿ ಅಂತ ವಲ್ಲಭಾ ಹಂತ ಕೀರ್ತಿ ಅಲ್ಲಿ ಸಂಸ್ಕೃತ ಭಾಷೆಯಾದ್ದರಿಂದ ಕೀರ್ತಿ ಅನ್ನುವ ಸ್ತ್ರೀಲಿಂಗಕ್ಕೆ ವಲ್ಲಭ ಅನ್ನುವ ವಿಶೇಷಣ ನಿನಗೆ ತುಂಬಾ ಪ್ರೀತಮಳಾದವಳು ನಿನ್ನ ಹೆಂಡತಿಗಿಂತ ಇಷ್ಟವಾದವಳು ಕೀರ್ತಿ ಕೀರ್ತಿಗಾಗಿ ಎಲ್ಲ ಅಂತ ರಾಮನೂ ಕೂಡ ಸೀತೆಯನ್ನು ಪರಿತ್ಯಾಗವೂ ಮಾಡಬೇಕಾಯ್ತಲ್ಲ ಕೀರ್ತಿಗಾಗಿ ಸತ್ಕೀರ್ತಿಗಾಗಿ ಆ ಕೆಲಸ ಮಾಡಬೇಕಾಯ್ತು ಅಂದ್ರೆ ಎಷ್ಟು ದೊಡ್ಡ ವಲ್ಲಭೆ ಬಿಡೋಕ್ಕಾಗಲ್ಲ ಅವಳನ್ನ ಹಾಗಿರುವ ನಿನ್ನ ವಲ್ಲಭೆಯಾದ ಕೀರ್ತಿ ಹುಚ್ಚಿ ಹಾಗೆ ಅಲೀತಾ ಇದ್ದಾಳೆ ಅಂದ್ರೆ ನಿನ್ನ ಕೀರ್ತಿ ಎಲ್ಲ ಕಡೆ ವ್ಯಾಪಿಸಿದೆ ಅನ್ನೋದನ್ನು ಕೋನೆಯ ಎರಡು ಅಕ್ಷರದವರೆಗೂ ಕ್ಲೈಮ್ಯಾಕ್ಸನ್ನು ಮಟ್ಟಿಗೆ ಹಿಡಿದಿಟ್ಟುಕೊಂಡು ಕಟ್ಟ ಕಡೆಗೆ ಒಂದು ಬಾಂಬಿನ ಆಸ್ಫೋಟ ಮಾಡ್ತಾನಲ್ಲ ಕವಿಯ ರಚನಾ ಚಮತ್ಕಾರ ನೋಡಿ ಆ ಪದವನ್ನು ಮೊದಲು ತಂದಿದ್ದರೆ ಈ ಸ್ವಾರಸ್ಯ ಇರ್ತಿರಲಿಲ್ಲ ಆ ಮಟ್ಟಕ್ಕೆ ತೆಗೆದುಕೊಂಡು ಹೋಗಬೇಕು ಹೀಗೆ ಆ ಚಮತ್ಕಾರಗಳು ಉಂಟು ಅಂಥ ಒಂದು ಚಮತ್ಕಾರ ರಾಜಸ್ತುತಿ ಹಾಗೆ ಮಾಡಿದಾಗ ಆ ಇದು ನಿಜವಾಗಿ ಸೊಗಸು ಒಳಿತು ಅಂತ ಅನಿಸುತ್ತದೆ ನನ್ನ ಗೆಳೆಯ ಶಂಕರ ಅತ್ಯದ್ಭುತವಾದ ಸಂಸ್ಕೃತ ಕವಿ ಈಚಿನ ಆತ ಯಾವುದು ಬರೆದರೂ ಚೆನ್ನಾಗಿ ಬರೀತಾನೆ ಈಚೆಗೆ ಫೇಸ್ಬುಕ್ನಲ್ಲಿ ಬರೆದಂಥ ಕೆಲವೊಂದು ಪದ್ಯಗಳ ಅರ್ಥ ಸ್ವಾರಸ್ಯವನ್ನು ನೆನಪು ಮಾಡಿಕೊಂಡಂತೆ ಕೃಷ್ಣ ನಾನು ಮಥುರೆಗೆ ತೆರಳಿದ್ದಾನೆ ಗೋಕುಲವನ್ನು ಬಿಟ್ಟು ಆಗ ಗೋಪ ವನಿತೆಯರು ಇನ್ನು ಹೊರಡ್ತಾನೆ ಗಮಿಷ್ಯತಿ ಗತಿ ಗತಃ ಅಂತ ಮೂರು ಹಂತದಲ್ಲಿ ನಾಳೆ ಹೊರಟು ಹೋಗ್ತಾನೆ ಈಗ ಹೋಗ್ತಾ ಇದ್ದಾನೆ ಹೋಗೇ ಬಿಟ್ಟ ಅಂತ ಬೇರೆ ಬೇರೆ ಹಂತದಲ್ಲಿ ಒದ್ದಾಡಿಕೊಂಡು ಕೃಷ್ಣ ನಾವು ನಿನ್ನನ್ನು ವಿದಾಯ ಹೇಳೋದಕ್ಕೂ ಇಲ್ಲದಾಗಿದ್ದೀಯ ಕನಸಿನಲ್ಲಿ ನಾವು ನಿನಗೆ ವಿದಾಯ ಹೇಳಬೇಕಾಗುತ್ತದೆ ಅಷ್ಟೇ ಕನಸಿನಲ್ಲಿ ಬಿಟ್ಟು ಬೇರೆ ನನಸಿನಲ್ಲಿ ಕಾಡುವುದಕ್ಕೂ ಆಗೋಲ್ಲ ಬೇಡುವುದಕ್ಕೂ ಆಗೋಲ್ಲ ಕೂಡುವುದಕ್ಕೂ ಆಗೋಲ್ಲ ಆ ಸ್ಥಿತಿ ಬಂತು ಹಾಗೆ ನೀನು ಒಂದೊಂದು ಕಡೆ ನಿನ್ನ ವ್ಯಕ್ತಿತ್ವವನ್ನು ಉಳಿಸಿದ್ದೀಯ ನಿನ್ನ ಉಸರನ್ನು ಕೊಳಲ್ಲಿ ಉಳಿಸಿದ್ದೀಯಾ ನಿನ್ನ ನೀಲಿಮೆಯನ್ನು ಯಮುನೆಯಲ್ಲಿ ಉಳಿಸಿದ್ದೀಯಾ ನಿನ್ನ ಪ್ರೀತಿಯನ್ನು ನಮ್ಮಲ್ಲಿ ಉಳಿಸಿದ್ದೀಯಾ ನಿನ್ನ ನೆನಪನ್ನ ಇಲ್ಲೆಲ್ಲ ಉಳಿಸಿದ್ದೀಯಾ ನೀನು ಮಾತ್ರ ಉಳಿದಿಲ್ಲ ಅಂತಕ್ಕಂಥದ್ದು ತುಂಬಾ ಹೃದಯವಾದ ಭಾವಗಳು ಈ ರೀತಿಯ ಕಾವ್ಯ ನಿಜವಾಗಿ ಜನರಂಜಕವಾದದ್ದು ಮಾತ್ರವಲ್ಲ ಜೀವನರಂಜಕವೂ ಆಗಿ ಬಾಳತಕ್ಕಂಥದ್ದು ಆ ರೀತಿಯಾದ ಕಾವ್ಯ ರಚನೆಗೆ ಬೇಕಾದ ಮೂಲ ಸಾಮಗ್ರಿಯ ಪದ ಸಂಪತ್ತಿ ಅರ್ಥವೈಚಿತ್ರ್ಯ ಅಲಂಕಾರ ಚಾತುರಿ ಇವನ್ನೆಲ್ಲ ಇಂಥ ಕೃತಿಗಳು ಕೊಡುತ್ತವೆ ಶಂಕರ ಕವಿಗೆ ಆ ಕಾರಣದಿಂದ ಹನ್ನೆರಡು ಲಕ್ಷ ಕೊಡ್ತಾನೆ ಅಂತ ದ್ವಾದಶ ಲಕ್ಷಂ ದದೋವಂತ ಒಳ್ಳೆಯ ಸಾಹಿತ್ಯ ಬರಬೇಕು ಒಳ್ಳೆಯ ಕಲೆ ಬರಬೇಕು ಅಂದರೆ ಒಂದು ಮಟ್ಟದ ಲೋಕಾಧರಣೆ ಬೇಕು ಇದು ಒಂದು ಔದಾರ್ಯ ಪ್ರಭುತ್ವದಲ್ಲಿದ್ದವರಿಗೆ ಒಂದು ಔದಾರ್ಯ ಬೇಕು ಮತ್ತು ಇವೆಲ್ಲ ದೊಡ್ಡ ದೊಡ್ಡ ವಟವೃಕ್ಷ ತೆಂಗಿನ ಮರಗಳನ್ನು ಬೆಳೀತಕ್ಕಂಥದ್ದು ಇವತ್ತು ಸಂಶೋಧನೆ ಮಾಡಿ ಮಹಾಗ್ರಂಥವನ್ನು ಕೊಟ್ಬಿಡಿ ನಾಳೆಗೆ ಅಂತಂದರೆ ಆಗೋಲ್ಲ ಒಂದು ತಾಳ್ಮೆ ಬೇಕಾಗುತ್ತದೆ ಒಂದು ದೊಡ್ಡ ದೇಶವಾಗಬೇಕು ಅಂದರೆ ಈ ಕ್ರಮಪ್ರಾಪ್ತವಾದ ಬೆಳವಣಿಗೆ ಬೇಕಾಗುತ್ತದೆ ತಕ್ಷಣ ತಕ್ಷಣ ಮಾಡಿಕೊಡುವುದಕ್ಕೆ ಆಗೋದಿಲ್ಲ ಇದನ್ನು ಕಂಡಾಗ ಈ ಬಗೆಯ ಕೃತಿಗಳನ್ನು ರಚನೆಗಳನ್ನು ಆಸ್ವಾದ ಮಾಡಿ ಅದನ್ನು ಪೋಷಣೆ ಮಾಡದ ಹೊರತು ಅವು ಸಾಮಾನ್ಯರ ಮಟ್ಟಕ್ಕೆ ಬರುವುದಕ್ಕೆ ಬೇಕಾಗಿರತಕ್ಕಂಥ ಸಮೃದ್ಧಿಯನ್ನು ಕೊಡುತ್ತಲ್ಲ ಅದು ಬೇರೆಯೇ ಆದದ್ದು ಇದು ಒಂದು ರೀತಿಯಾಗಿ ವಾಟರ್ ಟೇಬಲ್ ರೈಸಿಂಗ್ ಅಂತೀವಲ್ಲ ಆ ಜಲದ ಕಣ್ಣನ್ನು ಮೇಲಕ್ಕೆ ಮೇಲಕ್ಕೆ ತಂದು ಕೊಡತಕ್ಕಂಥದ್ದು ಅದು ಒಂದು ಎರಡು ಕೆಲಸದಿಂದ ಆಗೋಲ್ಲ ಅನೇಕ ಕಾರ್ಯಗಳಿಂದ ಆಗುತ್ತದೆ ಹಾಗೆ ಒಂದು ದೇಶದ ಸಂಸ್ಕೃತಿಯನ್ನು ಉತ್ಥಾಪನ ಮಾಡಬೇಕು ಅಂತಂದರೆ ಉತ್ಕೃಷ್ಟತಾ ವ್ಯಸನಿಗಳಾಗಬೇಕು ಒಂಥರ ಅಬ್ಸೆಷನ್ ಫಾರ್ ಪರ್ಫೆಕ್ಷನ್ ಅಂಡ್ ಅಬ್ಸೆಷನ್ ಫಾರ್ ಬೆಸ್ಟ್ ಅದು ಬೇಕಾಗುತ್ತದೆ ಶ್ರೇಷ್ಠತೆಯ ವ್ಯಸನ ಅಂತ ಕೆ ವಿ ಸುಬ್ಬಣ್ಣವರು ಒಂದು ಒಳ್ಳೆ ಲೇಖನವನ್ನೇ ಬರೀತಾರೆ ಅದು ಬೇಕಾಗುತ್ತದೆ ನಮಗೆ ಅದಿಲ್ಲದೇ ಇದ್ದರೆ ಬರೋಲ್ಲ ಇವತ್ತು ನೋಡಿ ನಾವೆಲ್ಲ ಪಿ ವಿ ಕಾಣೆಯವರ ಹಿಸ್ಟ್ರಿ ಆಫ್ ಧರ್ಮಶಾಸ್ತ್ರ ಅಂತ ತುಂಬ ದೊಡ್ಡ ಮಹಾಕೃತಿ ಅಂತ ಮೆಚ್ಚುಕೋತೀವಿ ಏನೋ ಒಳ್ಳೆ ಕಾಲ ಕೊನಗಾದರೂ ಬಂದಿದೆ ಅಂತ ಮೈಸೂರು ವಿಶ್ವವಿದ್ಯಾಲಯ ಅದರ ಒಂದು ಭಾಗಗಳು ಕೆಲವೊಂದು ಭಾಗಗಳನ್ನು ಅನುವಾದ ಮಾಡಿದ್ದನ್ನು ಅಚ್ಚಿಸಿದೆ ಇನ್ನೂ ಅಷ್ಟು ಭಾಗಗಳು ಬರಬೇಕಿದೆ ಆದರೆ ಮೊದಲ ಭಾಗಗಳಲ್ಲಿ ಕೆ ಕೃಷ್ಣಮೂರ್ತಿಯವರು ಎಸ್ ಕೆ ರಾಮಚಂದ್ರರಾಯರು ಕೆ ಬಿ ರಾಮಕೃಷ್ಣರಾಯರು ಪ್ರಭುಶಂಕರ ಇಂಥವರು ಅನುವಾದ ಮಾಡಿದಾಗ ಇದ್ದ ಕನ್ನಡದ ಪಾಕ ಈಚೆಗೆ ಬಂದ ಸಂಪುಟಗಳಲ್ಲಿ ನೋಡಿದರೆ ಇಲ್ಲವೇ ಇಲ್ಲ ಪ್ರೂಫ್ ರೀಡಿಂಗಿಂದ ಮೊದಲುಗೊಂಡು ಅನುವಾದದ ಭಾಷೆಯವರೆಗೆ ಜಾಳು ಹಾಳು ಗೋಳು ಬೀಳು ಮೂಲಕೃತಿ ಮಹತ್ವ ಉಳ್ಳಂಥದ್ದು ಆದರೆ ಇದಲ್ಲ ಅಂದರೆ ಗ್ರಾಸ್ ರೂಟ್ ಲೆವೆಲ್ನಿಂದ ಅದು ಬೆಳೆಯದೇ ಇದ್ದರೆ ಎಲ್ಲರೂ ಯೂನಿವರ್ಸಿಟಿಗಳಲ್ಲಿ ಡಾಕ್ಟರೇಟ್ ಹೋಲ್ಡರ್ಸೇನೆ ಎಲ್ಲರೂ ಪ್ರೊಫೆಸರ್ಗಳೇ ಆಗಿರ್ತಾರೆ ಆ ಸೌಷ್ಠವೇ ಬರದೇ ಇದ್ದರೆ ಏನು ಗತಿ ಆಗುತ್ತದೆ ಅದಕ್ಕೆ ಕಾರಣ ಇವೆಲ್ಲ ಕೆಳಗಿನಿಂದ ಮೇಲಕ್ಕೆ ಬರಬೇಕು ಅಂದರೆ ದೊಡ್ಡ ಪ್ರಯತ್ನ ನಡೆಯಬೇಕಾಗುತ್ತದೆ ಒಮ್ಮೆ ಕಳ್ಕೊಂಡ್ರೆ ಮತ್ತೆ ಬರತಕ್ಕಂಥದ್ದು ಅಲ್ಲವೇ ಅಲ್ಲ ಅದರಿಂದ ಈ ಫ್ಯಾಬ್ರಿಕ್ ಅಂತೇಳಿ ಇಟ್ಸ್ ಅ ವೆರಿ ವೆರಿ ಡೆಲಿಕೇಟ್ ಟೆಂಡರ್ ಫ್ಯಾಬ್ರಿಕ್ ಬಟ್ ವೆರಿ ಪವರ್ಫುಲ್ ಅದನ್ನು ಕಾಪಾಡಬೇಕಾಗುತ್ತದೆ ಈ ರೀತಿಯಾದ ಕಾವ್ಯಗಳ ಸೂಕ್ಷ್ಮತೆಗಳ ಗಮನ ಇಲ್ಲದೇ ಇದ್ದರೆ ಅದು ಹೊರಟೋಗುತ್ತದೆ ಒಂದು ಸಮುದಾಯದಲ್ಲಿ ಎಲ್ಲರಿಗೂ ಬೇಕಿಲ್ಲ ಅರೆ ಕೆಲವರಾದರೂ ಇರಲೇಬೇಕು ಯಾವತ್ತೋ ಒಂದು ದಿವಸ ಪ್ರಯೋಜನಕ್ಕೆ ಬರುತ್ತೆ ಗ್ರಹಣದ ದಿವಸ ನೀರಿನಲ್ಲಿ ಉಪ್ಪಿನಕಾಯಿನಲ್ಲಿ ಹಾಕೋದಿಕ್ಕೆ ಅಂತಲಾದರೂ ದರ್ಬೆ ಇಟ್ಕೊಂಡಿರಬೇಕು ಮನೆಯಲ್ಲಿ ದರ್ಬೆ ನಮಗೆ ಹಸಿ ಮೆಣಸಿನಕಾಯಿ ಕೊತ್ತಂಬರಿ ಸಪ್ಪಷ್ಟು ಫ್ರೀಕ್ವೆಂಟಾಗಿ ಬೇಕಾಗಲ್ಲ ಆದರೆ ಅದಿರಬೇಕು ಮನೆಯಲ್ಲಿ ಆ ಬಗೆಯಲ್ಲಿ ಈ ಎಕ್ಸ್ಪರ್ಟೈಸ್ ಅಂತಕ್ಕಂಥ ಪಂಡಿತರು ಕೆಲವರಾದರೂ ಇರಬೇಕಾಗುತ್ತದೆ ಗ್ರಂಥ ಏನು ನಾವು ಕಳ್ಕೊಳ್ಳೋದು ಏನು ಅಂತ ನೋಡೋದಕ್ಕಾದರೂ ಇರಬೇಕಾಗುತ್ತದೆ ಅವನ್ನ ನಾವು ಮರೆಯದೇ ಕಾಣಬೇಕು ಹನ್ನೆರಡು ಲಕ್ಷ ಕೊಟ್ಟನಲ್ಲ ಅಂತ ಕವಿಗಳಿಗೆ ಹೊಟ್ಟೆ ಉರಿಯಾಗುತ್ತದೆ ಹೆಂಕರ ಕವಿಗೆ ಹನ್ನೆರಡು ಲಕ್ಷ ಅಂತ ಯಾರಿಗಾದರೂ ಅಷ್ಟೇ ಅವ್ರಿಗ್ಯಾಕಿಷ್ಟು ಗ್ರ್ಯಾಂಟು ಇವ್ರಿಗೆ ಯಾಕೆ ಇಷ್ಟು ಗ್ರ್ಯಾಂಟು ಈ ಥರದ್ದಲ್ಲ ನೋಡಿ ನಮ್ಮ ಸರ್ಕಾರ ಅದು ಯಾವುದೇ ಪಕ್ಷದ್ದಿರಬಹುದು ಅತೀ ಕಡಿಮೆ ಖರ್ಚು ಮಾಡೋದು ಸಂಸ್ಕೃತಿ ವಿದ್ಯೆ ಇತ್ಯಾದಿಗಳಿಗೆ ಏಕೆಂದರೆ ಎಷ್ಟು ಆಗ್ಬೋದು ಪರವಾಗಿಲ್ಲ ಅಂತ ಒಂದು ಮನೆಯ ಬಜೆಟ್ನಲ್ಲಿ ಪುಸ್ತಕಕ್ಕೋ ಸಂಗೀತಕ್ಕೋ ಎಷ್ಟು ಮಾತ್ರ ಇಡ್ತಾರೆ ನೋಡಿ ಕೆಟ್ಟ ಕಡೆಗೆ ಅದರ ಪ್ರಿಫರೆನ್ಸು ಆದರೆ ಅಷ್ಟಾದರೂ ಇಟ್ಕೊಡ್ಬೇಕಲ್ಲ ಮೊತ್ತ ಮೊದಲು ಬರತಕ್ಕಂಥ ಕುತ್ತು ಅದಕ್ಕೇನೆ ಸಂಸ್ಕೃತಿ ಭಾಷೆ ಇತ್ಯಾದಿಗಳೇ ಬೇಡ ಅಂತಂತಾರೆ ಕಾರಣ ಅವುಗಳ ಪ್ರಯೋಜನ ಎದ್ದು ಕಾಣತಕ್ಕಂಥದ್ದಲ್ಲ ದೊಡ್ಡ ಕೆರೆ ಇದೆಯಲ್ಲ ಅದನ್ನು ಲೇಔಟ್ ಮಾಡಿಬಿಡಿ ಪಾರ್ಕ್ ಮಾಡಿಬಿಡಿ ಪ್ಲೇಗ್ರೌಂಡ್ ಮಾಡಿ ಅದಾದರೂ ಪರವಾಗಿಲ್ಲ ಸ್ಟೋರ್ಡ್ ಬಿಲ್ಡಿಂಗ್ಸ್ ಮಾಡಿ ಶಾಪಿಂಗ್ ಮಾಲ್ ಇತ್ಯಾದಿಗಳೆಲ್ಲ ಮಾಡಿಬಿಡಿ ಹೌದು ತುಂಬ ದೊಡ್ಡ ಲಾಭ ಇದೆ ಆದರೆ ಬೆಂಗಳೂರಿನಲ್ಲಿ ಏರ್ತಾ ಇದೆಯಲ್ಲ ತಾಪಮಾನ ಅದಕ್ಕೇನು ಮಾಡೋಣ ಎಷ್ಟಾಳಕ್ಕೆ ಹೋದರೂ ಇನ್ನೊಂದು ಭೂಮಿಯ ಆ ತುದಿಗೆ ಹೋದರೂ ಕೂಡ ನೀರು ಸಿಗ್ತಾ ಇಲ್ಲ ಅನ್ನುವಷ್ಟು ಕೊರೆಯಬೇಕಾಗಿದೆಯಲ್ಲ ಅಂತ ನೋಡಿದಾಗ ಈ ಕೊರತೆಯ ಕ್ರಮ ಎಷ್ಟು ಭಯಾನಕವಾದದ್ದು ಅಂತ ನಮಗೆ ಗೊತ್ತಾಗುತ್ತದೆ ಇವರು ಕವಿಗಳಿಗೇ ಕೂಡ ಗೊತ್ತಾಗ್ತಿಲ್ಲ ಇನ್ನೊಬ್ಬ ವಿದ್ವಾಂಸನನ್ನು ಗೌರವಿಸಿದ್ರೆ ಅವರಿಗೆ ಅಸೂಯೆ ಆಗ ಕಾಳಿದಾಸನ ಪ್ರವೇಶವಾಗುತ್ತದೆ ನವ ಕುಸುಮ ಸಮಭ್ಯರ್ಚಿತ ಶಿರಾಹ ಅವನ ರಾಸಿಕ್ಕೇ ನೋಡಿ ಅವನು ಒಡವೆ ಹಾಕ್ಕೊಂಡಿದ್ದ ಅಂತ ಕವಿ ಹೇಳಲ್ಲ ಹೊಸ ಹೂಗಳನ್ನು ಮುಡಿಯಲ್ಲಿ ಧರಿಸಿದ್ದ ಅಭಿನವ್ಗುಪ್ತನಂತ ಮಹಾಮಹೇಶ್ವರ ವಿರಕ್ತ ಶಿಖಾಮಣಿ ಅವನು ತಲೆಯಲ್ಲಿ ಮಲ್ಲಿಗೆ ಜಾಜಿಗಳ ಮಾಲೆಯನ್ನು ಕಟ್ಟುಕೊಂಡಿದ್ದ ಅಂತ ಸಮಕಾಲೀನ ಚಿತ್ರಣ ನಮಗೆ ಕೊಡುತ್ತದೆ ಹಾಗೆ ಕಾಳಿದಾಸ ನವಕುಸುಮ ಸಂಭ್ಯರ್ಚಿತ ಶಿರಾಹ ಕವಿತೇವ ತನು ಕಾವ್ಯವೇ ಶರೀರವನ್ನು ಹೊಂದಿದೆಯೋ ಎಂಬಂತೆ ಬಂದ ಸಸ್ಯಂದೋ ಮಹೇಂದ್ರ ಇವ ಮಹಿ ವಲಯಂ ಪ್ರಾಪ್ತೋ ವಿದ್ವಾನ್ ಅವನು ಮೃಗಮದ ಪಂಕ ಕಲಂಕಿತ ಗಾತ್ರ ಮೈಗೆ ಕಸ್ತೂರಿಯ ಲೇಪನ ಮಾಡಿಕೊಂಡಿದ್ದಾನೆ ಅಂತ ನೋಡಿ ಅವನು ಬೆಲೆ ಕೊಟ್ಟಿರ್ತಕ್ಕಂಥದ್ದು ಕೋಮಲತೆಗೆ ಪರಿಮಳಕ್ಕೆ ಮಾಧುರ್ಯಕ್ಕೆ ಬೆಲೆ ಕೊಟ್ಟಿದ್ದಾನೆ ಡಿ ವಿಜಿಯವರು ತಮ್ಮ ಕಲೋಪಾಸಕರು ಸಂಪುಟದಲ್ಲಿ ಜ್ಞಾಪಕ ಶೆಟ್ಟಿ ಶಾಲೆಯ ಎರಡನೇ ಸಂಪುಟದಲ್ಲಿ ತುಂಬ ಸುಂದರವಾದ ಒಂದು ಉಪಾಖ್ಯಾನ ಬರೀತಾರೆ ರಸಿಕರೆಂಥವರು ಅಂತ ಒಂದು ಲೇಖನದಲ್ಲಿ ಒಬ್ಬ ಶ್ರೀಮಂತನಿಗಿದ್ದ ಹಲವು ಮಕ್ಕಳಿಗೆ ಅವರವರ ರುಚಿ ಯೋಗ್ಯತೆಯನ್ನು ತಿಳ್ಕೊಳ್ಬೇಕು ಅಂತ ಒಂದೊಂದು ಹಣ ಕೊಟ್ಟು ಮನೆ ತುಂಬುವಂಥ ವಸ್ತುವನ್ನು ಏನಾದರೂ ತನ್ನಿ ಅಂದರೆ ಒಬ್ಬ ಹತ್ತಿ ತಂದು ಎಲ್ಲ ಕಡೆ ಚೆಲ್ಲಾಪಿಲ್ಲಿ ಮಾಡ್ದ ಇನ್ನೊಬ್ಬ ಹುಲ್ಲು ತಂದ ಮತ್ತೊಬ್ಬ ದೀಪ ಉರೆಸ್ದ ಈ ಕಥೆಯನ್ನು ನಾವು ಕೇಳಿದ್ವಿ ದೀಪಕ್ಕೆ ಮುಗಿದಿತ್ತು ಡಿ ವಿ ಜಿ ಹೇಳ್ತಾರೆ ನಾಲ್ಕನೇವನು ಅಗರಬತ್ತಿ ತಂದು ಆ ಕೊಠಡಿಯಲ್ಲ ಪರಿಮಳ ತುಂಬುವಂತೆ ಮಾಡ್ದ ಇವನು ರಸಿಕ ಅಂತ ಅಂದರೆ ದೀಪ ಬೆಳಗೋದ್ರೊಳಗೆ ನಮಗೆ ಶಾಲೆಯ ಮಕ್ಕಳಿಗೆ ನೋಡಿ ಬೆಳಕು ಬಹಳ ಮುಖ್ಯ ಅಂದರೆ ಅದೊಂದು ಮಾರಲ್ ಅನ್ನುವ ದೃಷ್ಟಿಯಲ್ಲಿ ರಾಸಿಕ್ಯ ಅದಕ್ಕೂ ಹೆಚ್ಚು ನೀತಿ ನಿಯಮಗಳನ್ನು ಮೀರಿ ರುಚಿ ರಸ ಸಂಸ್ಕಾರಗಳು ಬರ್ತವೆ ಚತುರ್ ಚತುರ್ವರ್ಗ ಫಲಪ್ರಾಪ್ತಿ ಅಪ್ಯತಿಕ್ರಮ್ಯ ತದ್ವಿಧಾಂ ಲೋಕೋತ್ತರ ಚಮತ್ಕಾರಕಾರಿ ಅಂಥದ್ದು ಅಂತ ಕುಂತಕ ಹೇಳ್ತಾನೆ ಆ ಮಟ್ಟಕ್ಕೆ ರಾಸಿಕ್ಯವನ್ನು ತೆಗೆದುಕೊಂಡು ಹೋಗಬೇಕು ರಸಿಕ ಅಂತಂದರೆ ಪರಿಮಳದಿಂದ ಹೊಟ್ಟೆ ತುಂಬಲ್ಲ ಹುಲ್ಲು ದನ ಕರುಗಳಿಗಾಗುತ್ತದೆ ಹತ್ತಿ ಹಾಸಿಗೆಗಾದೀತು ಬೆಳಕು ಹಿಡಿಯ ಬದುಕಿನ ಚಟುವಟಿಕೆಗಳಿಗೆ ಬೇಕು ಆದರೆ ಪರಿಮಳ ಇಲ್ಲದೇ ಇದ್ದರೂ ನಾವು ಬದುಕಬಲ್ಲೆವು ಅರೆ ಅಂಥ ಬದುಕಾದರೂ ಯಾಕೆ ಅನಿಸತ್ತಲ್ವ ಎಲ್ಲ ಆದ ಮೇಲೆ ಬೇಕಾಗ್ತಕ್ಕಂಥದ್ದದು ಮುಗಿದ ಮೇಲೆ ಎಲ್ಲ ನಮಗೆ ಇನ್ನೊಂದೇನೋ ಬೇಕು ಅನಿಸುತ್ತಲ್ಲ ಹಾಗೆ ಬೇಕು ಅಂತ ಮಾಡುವುದು ಬ್ರಹ್ಮಾಸ್ವಾದ ಸಹೋದರ ರಾಸಕ್ಕೆ ಅಂಥ ಸೂಕ್ಷ್ಮತೆ ಈ ಸಾಮಾನ್ಯದ ತಿಳುವಳಿಕೆಯು ರಸದ ಬಗ್ಗೆ ಇಲ್ಲದೇ ಇದ್ದವರು ರಸದ ಬಗ್ಗೆ ಮಹಾಗ್ರಂಥಗಳು ಬರೀತಾರೆ ಸಂಶೋಧನೆಗಳು ಮಾಡ್ತಾರೆ ಅಂತರ್ದೇಶೀಯ ಖ್ಯಾತಿ ಗಳಿಸ್ತಾರೆ ಏನು ಬಿಡಂಬನೆ ಅರ್ಥ ಆಗೋಲ್ಲ ಇಲ್ಲಿ ಕಾಳಿದಾಸ ಕನಕಾಭರಣ ಭೂಷಿತನಾಗಿ ರತ್ನಾಲಂಕೃತನಾಗಿ ಬರ್ತಿಲ್ಲ ಅಂತನ್ನೋದ್ರೊಳಗೆ ರಚನಾಕಾರನ ವಿವಕ್ಷೆ ನೋಡಿ ನಮ್ಮ ದೇವರು ಶ್ರೀಕೃಷ್ಣನಾದರೂ ಹಾಗೆ ಗುಂಜಾಮಧುರ ಮಾಲಾಮಧುರ ವನಮಾಲಿ ಗುಂಜಾಮಾಲಿ ಮಾಲೆ ಗುಲಗಂಜಿಯ ಹಾರ ಧರಿಸಿದ್ದಾನೆ ವನಮಾಲೆ ಕಾಡು ಹೂಗಳ ಮಾಲೆ ವನಮಾಲೆ ಅಂತ ನಾವು ಕೇಳಿದಾಗ ಕಿವಿಗೆಷ್ಟೋ ಹಿತವಾಗಿದೆ ಅರೆ ವನಮಾಲೆ ಕಾಡು ಹೂಗಳ ಮಾಲೆ ಅದನ್ನು ರಸಿಕತೆಯಿಂದ ತಾಳಬಲ್ಲ ಆ ರೀತಿಯಲ್ಲಿ ಕಾಳಿದಾಸ ಕವಿಯ ಪ್ರವೇಶವನ್ನು ಮಾಡ್ತಾನೆ ಮಿಕ್ಕ ಕವಿಗಳಿಗೆ ಈ ರೀತಿಯಾದ ಮಧುರ್ಮೆಯ ಪರಿಮಳದ ಸೊಗಸನ್ನು ತಂದುಕೊಟ್ಟಿಲ್ಲ ಶ್ರೀನಾಥ ಮಹಾಕವಿ ಅವನು ರಾಸಿಕ್ಯವೇ ರಾಸಿಕ್ಯ ಅಕ್ಷಯಂಬುಗ ಸಂಪರಾಯನಿ ತೆಲುಂಗಾದೇಶ ಕಸ್ತೂರಿಕಾ ಭಿಕ್ಷಾದಾನಮುಸೆಯರ ಸುಖವಿರಾಟ್ ಬೃಂದ ಸುಖವಿರಾಟ್ ಬೃಂದಾರಕ ಸ್ವಾಮಿಕಿನ್ ರಾಕ್ಷಾರಾಮ ದ್ರಾಕ್ಷಾರಾಮ ಚಲುಕ್ಯ ಭೀಮವರ ಗಂಧರ್ವ ವಕ್ಷೋಜದ್ವಯ ಕುಂಬೆ ಕುಂಭ ಮೂಲಪೈ ವಾಸಿಂಚು ತದ್ವಾಸನಲ್ಲ ಅಂತ ಹೇಳ್ತಾನೆ ನನಗೆ ಕಸ್ತೂರಿಕಾ ದಾನ ಮಾಡು ಅಂತ ಕೇಳ್ಕೊಳ್ಳೋದು ಅದು ಯಾತಕ್ಕೆ ಅಂತ ಅನ್ನೋದು ಹೇಳುವಾಗ ಅವನು ಕೊಡ್ತಕ್ಕಂಥ ಕಾರಣವೇ ಭಯಾನಕ ರಮಣೀಯ ಅಂದ್ರೆ ಆ ಮಟ್ಟದ ಭೀಮ ಆ ಮಟ್ಟದ ಕಿಚ್ಚು ಮುಂಟಲ್ಲ ಕಸ್ತೂರಿ ಅದು ಬಹಳ ಮುಖ್ಯವಾಗಿ ಬೇಕಾದದ್ದು ಕವಿಗೆ ಕಾಶಿಕಾ ವಿಶ್ವೇಶ ಕಲಿಸೇ ವೀರಾರೆಡ್ಡಿ ರತ್ನಾಂಬರ ಕಸ್ತೂರಿಕಾದಾನಮ್ವಡಿಚ್ಚು ಕಾಶಿ ವಿಶ್ವೇಶ್ವರನ ಸೇರಿಬಿಟ್ಟ ವೀರಾರೆಡ್ಡಿ ಇನ್ನು ಕಸ್ತೂರಿ ನನಗೆ ಎಲ್ಲಿಂದ ಈ ಬಗೆಯ ಅವನಿಗೆ ಸಾಯೋ ಕಾಲದಲ್ಲೂ ಕಸ್ತೂರಿಯ ಚಿಂತೆ ಈ ಮಾಧುರ್ಯ ಈ ಮಾರ್ದವ ಕೋಮಲತೆ ರಾಸಿಕ್ಯಗಳು ಕಾಳಿದಾಸರಂಥ ಕವಿಗೆ ಅದರಿಂದಲೇ ರವೀಂದ್ರನಾಥ್ ಟ್ಯಾಗೋರ್ ಒಂದು ಕಡೆ ಹೇಳ್ತಾರೆ ಈ ಟೆಂಡರ್ ಥಾಟ್ಸ್ ಡೋಂಟ್ ಬಿ ಅಫ್ರೈಡ್ ಆಫ್ ಮೀ ಐ ಪೊಯೆಟ್ ಅಂತ ಸುಕುಮಾರ ಭಾವಗಳೇ ಭಯಪಡಬೇಡಿ ನಾನು ಕವಿ ನನ್ನ ಹತ್ತಿರಕ್ಕೆ ಬನ್ನಿ ಅಂತ ಸಮಾಜದ ಒಂದು ಅತ್ಯಂತ ಸುಸೂಕ್ಷ್ಮವಾದ ಒಂದು ಬಗೆಯ ಮಾನೋಮೀಟರೋ ಬ್ಯಾರೋಮೀಟರೋ ಏನು ಬೇಕಾದರೂ ಹೇಳಿ ಆ ರೀತಿಯಾದಂಥ ಒಂದು ಮಾಪಕ ಅದು ಅಷ್ಟು ಸೂಕ್ಷ್ಮ ಸಂವೇದನೆ ಅದಕ್ಕಿರುತ್ತದೆ ಕವಿಯ ಹೃದಯಕ್ಕೆ ಅದರಿಂದಲೇ ವಾಲ್ಮೀಕಿ ಒಂದು ಕ್ರೌಂಚ ಪಕ್ಷಿಯ ದುಃಖವನ್ನು ಕಂಡು ಮಹಾಕಾವ್ಯವನ್ನು ಸೀತಾರಾಮರ ಯೋಗ ದುಃಖದ ತೀವ್ರತೆಯನ್ನು ಅನುಭವಿಸಬಲ್ಲಂತಹ ಶಕ್ತಿ ಅಲ್ಲಿಗೆ ಬರುತ್ತದೆ ಅದನ್ನು ಕಾಳಿದಾಸ ಅಷ್ಟು ಚೆನ್ನಾಗಿ ಹೇಳ್ತಾನೆ ತಾಮಭ್ಯಗಚ್ಛ ತ್ರುದಿತಾನುಸಾರಿ ಕವಿ ಕುಶೇಧಾಹರಣಾಯಾತಃ ನಿಷಾದ ವಿದ್ಯಾಂಡಜ ದರ್ಶನೋತ್ತಹ ಶ್ಲೋಕತ್ವ ಮಾಪದ್ಯತೆ ಯಸ್ಯ ಶೋಕ ನಿಷಾದ ವಿದ್ಯಾಂಡಜ ದರ್ಶನೋತ್ತಹ ಬೇಡನ ಬಾಣಕ್ಕೆ ಬೇಯ್ತಾ ಇರತಕ್ಕಂಥ ಕಂಡು ಹಕ್ಕಿಯನ್ನು ಕಂಡು ಕಂಗೆಟ್ಟ ಹೆಣ್ಣು ಹಕ್ಕಿಯ ಆ ವಿವಲತೆಯನ್ನು ಕಂಡು ಮರಗಿದ ಆ ಕವಿ ಸೀತೆಯ ರೋದನವನ್ನ ಕೇಳ್ತಾ ಬಂದ ಅಂತ ಈ ಸೂಕ್ಷ್ಮತೆ ದೊಡ್ಡದು ಕಾಳಿದಾಸನನ್ನ ಆ ಬಗ್ಗೆಯಲ್ಲಿ ಇಂಟ್ರಡ್ಯೂಸ್ ಮಾಡ್ತಾನೆ ಎಲ್ಲರೂ ಅವನನ್ನು ಕಂಡು ಆಶ್ಚರ್ಯ ಪಡ್ತಾರೆ ಅವ್ರಿಗೆ ಏನಿದು ಅಂತ ಗೊತ್ತಾಗೋದಿಲ್ಲ ಯಾರು ಅಂತೂ ಗೊತ್ತಾಗದಿದ್ದರೂ ಇವನು ಅನ್ಯನ್ಯನಾದಂಥ ವ್ಯಕ್ತಿ ಅಂತ ಅನಿಸುತ್ತದೆ ಅವನು ಎಲ್ಲರಿಗೂ ನಮಸ್ಕಾರ ಮಾಡ್ತಾನೆ ಪ್ರಣಿಪತ್ಯ ಪ್ರಾಹ ಭೋಜನ ಭೋಜನೃಪ ಅಷ್ಟೊತ್ತಿಗೆ ಭೋಜರಾಜ ವಿಶ್ರಾಂತಿಗೆ ಹೊರಟುತ್ತಾನೆ ಇನ್ನೂ ಕವಿಗಳು ವಿದ್ವಾಂಸರು ಇದ್ದಾರೆ ಈಗ ಇದಾನೀಮೇವೇವ ಸೌಧಾಂತರಂಗತಃ ಒಳಗೆ ಹೋಗಿದ್ದಾನೆ ಅಂತ ಪುರಕ್ಕೆ ಆಗ ಒಬ್ಬೊಬ್ಬರಿಗೂ ಅವನು ತಾಂಬೂಲವನ್ನು ಕೊಡ್ತಾನೆ ತಥ ಅಸೋ ಪ್ರತ್ಯೇಕಂ ತೇಬ್ಯ ತಾಂಬೂಲಂ ದತ್ವ ಆ ಕಟ್ಟಿಸಿ ನೋಡಿ ಶ್ರೀಹರ್ಷನಿಗೆ ಕನ್ಯಾಕುಬ್ಜೇಶ್ವರ ಜಯಂತ ಚಂದ್ರ ಅಥವಾ ಜಯಚಂದ್ರ ತಾಂಬೂಲ ದ್ವಯ ಎರಡೆರಡು ಜೋಡಿ ತಾಂಬೂಲ ಕೊಡ್ತಾ ಇದ್ದನಂತೆ ಇವೆಲ್ಲ ತುಂಬ ತುಂಬ ದುಬಾರಿಯಾದ ವಸ್ತುಗಳಲ್ಲ ಅದೊಳಗೆ ಒಂದು ಮರ್ಯಾದೆ ಎಟಿಕೇಟ್ ಭಾರತೀಯ ಸಂಸ್ಕೃತಿಯ ಒಂದು ಸ್ವಾರಸ್ಯ ಏನಂದರೆ ಕೆಲವೊಂದು ಅಂಶಗಳು ಫ್ಯಾಕ್ಚುವಲ್ ವ್ಯಾ ಪ್ರೈಸ್ ಅಂತ ಇದೆಯಲ್ಲ ಫೇಸ್ ವ್ಯಾಲ್ಯೂ ಪ್ರೈಝ್ ಅದು ತುಂಬ ಅಲ್ಪ ಆದರೆ ಅದರಿಂದ ಇರುವ ಭಾವ ಮತ್ತು ಅದನ್ನು ಕೊಡುವ ಕ್ರಮ ಅದರಿಂದ ದೊಡ್ಡದಾಗುತ್ತದೆ ಒಳ್ಳೆಯ ಮೊಘಲಾಗಿ ಸಂಸ್ಕೃತಿಯ ಆ ಕೆಲವು ವ್ಯಕ್ತಿಗಳಿಗೆ ಖಾನ್ ದಾನ್ ಥರ ಪಾನ್ ದಾನು ಬಹಳ ಮುಖ್ಯ ಅಂತ ಮನತನ ಹೇಗೆ ಮುಖ್ಯವೋ ಅವರು ಯಾವ ರೀತಿಯಲ್ಲಿ ತಾಂಬೂಲ ಕೊಡ್ತಾರೆ ಅನ್ನೋದು ಮುಖ್ಯ ಅಂತ ಖಾಣದಾನ್ ಆ್ಯಂಡ್ ಪಾಂಡದಾನ್ ಬರಾಬರ್ ಹೋನಾ ಅಂತ ಸರಿಯಾಗಿರಬೇಕವು ಅಂತ ಅದೊಂದು ನಯ ಅದೊಂದು ಮಾಧುರ್ಯ ಕೋಮಲತೆ ಬೇಕು ಅದೊಂದು ಗೌರವ ಮರ್ಯಾದೆ ಬೇಕು ಆ ರೀತಿಯಾಗಿ ಕೊಡ್ತಕ್ಕಂಥದ್ದು ಆ ಎಟಿಕೇಟ್ ಸುಮ್ಮನೆ ಬರುವುದಲ್ಲ ಶಿಷ್ಟತೆ ಸಭ್ಯತೆ ಬೂಟಾಟಿಕೆಯದಲ್ಲ ಅಂತರಂಗದಿಂದ ಬರಬೇಕು ಆಗ ಚೆನ್ನ ಕೊಟ್ಟು ಅವನು ಅವರ ಮಧ್ಯದಲ್ಲಿರ್ತಾನೆ ಆಗ ಅವರಿನ್ನೂ ಮುನಿಸು ಮಾಡಿಕೊಂಡಿರ್ತಾರೆ ಶಂಕರ ಕವಿಗಷ್ಟು ದುಡ್ಡು ಕೊಟ್ಟನಲ್ಲ ಅಂತ ಆಗ ಅವನು ಹೇಳ್ತಾನೆ ನಿಮಗೆ ಹನ್ನೆರಡು ಲಕ್ಷ ಕೊಟ್ಟ ಅಂತ ಆದರೆ ಭೋಜರಾಜ ಶಂಕರ ಕವಿಯಲ್ಲಿ ಸಾಕ್ಷಾತ್ ಶಂಕರನನ್ನೇ ಕಂಡ ಅವನಿಗೆ ಏಕಾದಶ ರುದ್ರರ ಸಾಕ್ಷಾತ್ಕಾರ ಅಲ್ಲಿ ಆಯಿತು ಒಂದೊಂದು ರುದ್ರನಿಗೂ ಒಂದೊಂದು ಲಕ್ಷ ಕವಿಗೊಂದು ಅಂತ ಅವನು ಒಂದೇ ಲಕ್ಷ ಕೊಟ್ಟಿದ್ದು ಅಂತ ಹೇಳ್ತಾನೆ ಅಂದರೆ ಒಬ್ಬ ವ್ಯಕ್ತಿಗೆ ಏನಾದರೂ ಕೊಟ್ಟರೆ ಅದ್ರ ಹಿಂದೆ ಇನ್ನೆಷ್ಟೋ ಜನ ಇರ್ತಾರೆ ಅವರಿಗೆಲ್ಲ ಪ್ರಯೋಜನ ಆಗುತ್ತದೆ ಎನ್ನುವುದು ಇರುತ್ತದಿಲ್ಲ ಡಾಕ್ಟರ್ ವಿ ರಾಘವನ್ ಅವರಿಗೆ ಒಮ್ಮೆ ಮೈಸೂರು ಮಹಾರಾಜರು ಆ ರೀತಿಯಾದ ವಿತರಣಶೀಲತೆಯನ್ನು ತೋರಿದರು ಆ ಪ್ರಸಂಗ ತುಂಬ ಸುಂದರವಾಗಿದೆ ಡಾಕ್ಟರ್ ವೀರಾಘವನ್ ಲೋಕವಿಖ್ಯಾತ ವಿದ್ವಾಂಸ ಅವರ ಭೋಜರಾಜನನ್ನ ಕುರಿತಾದ ಶೃಂಗಾರ ಪ್ರಕಾಶ ಉದ್ಘ ಗ್ರಂಥ ಆ ಶೃಂಗಾರ ಪ್ರಕಾಶದ ಮೊದಲನೇ ಸಂಪುಟ ಬಂದಿತ್ತು ಆಮೇಲೆ ಅವರಿಗೆ ಹಣದ ಸಮಸ್ಯೆಯಾಗಿ ನಿಲ್ಲಿಸಿದರು ಒಮ್ಮೆ ಅವರು ಎಸ್ ರಾಮಚಂದ್ರ ಇರುವಂತ ಮೈಸೂರಿನ ಘನ ವಿದ್ವಾಂಸರು ಮಹಾರಾಜರ ಜೊತೆಯಲ್ಲಿ ತುಂಬ ಆತ್ಮೀಯತೆ ಇತ್ತು ಅವರು ಅಲಂಕಾರಶಾಸ್ತ್ರ ಮತ್ತು ವೇದಾಂತ ನ್ಯಾಯಗಳನ್ನು ಚೆನ್ನಾಗಿ ವ್ಯಾಸಂಗ ಮಾಡಿದರು ಮಹಾರಾಜರ ಜೊತೆಯಲ್ಲಿ ಅನೇಕ ದರ್ಶನ ಗ್ರಂಥಗಳ ಚಿಂತನೆಯನ್ನು ನಡೆಸ್ತಾ ಇದ್ದರು ಆ ಎಸ್ ರಾಮಚಂದ್ರಾಯರು ಅವರಿಗೆ ಚೆನ್ನಾಗಿ ಪರಿಚಿತರು ಅವರು ಹೇಳಿದ್ರಂತೆ ಮೈಸೂರು ಮಹಾರಾಜರನ್ನು ಒಮ್ಮೆ ನೋಡಬೇಕು ಅಂತ ಆಗ ರಾಮಚಂದ್ರಾಯರು ಹೇಳಿದ್ರಂತೆ ನಮ್ಮ ಮಹಾರಾಜರು ಈಗಾಗಲೇ ಕಷ್ಟದ ದಶೆಯಲ್ಲಿದ್ದಾರೆ ತುಂಬ ಕೊಟ್ಟು ಕಳ್ಕೊಂಡಿದ್ದಾರೆ ನೀವು ಬಂದು ಏನಾದರೂ ಕೇಳಿದ್ರೆ ಅವರಿಗೆ ಕೊಡೋಕ್ಕಾಗದೇ ಇದ್ದರೆ ಅವ್ರ ಮನಸ್ಸಿಗೆ ಖೇದ ನಿಮ್ಮ ಮನಸ್ಸಿಗೂ ಬೇಸರ ಅದಕ್ಕೆ ನಿಮಗೆ ತೊಂದರೆ ಇಲ್ಲ ಅಂತಂದರೆ ನಾನು ಪರಿಚಯ ಮಾಡಿಸ್ತೀನಿ ಅಂತ ಇಲ್ಲ ಇಲ್ಲ ಅವರು ಮಹಾವಾಗ್ಗೇಯಕಾರರು ತೊಂಬತ್ತಾರು ಸಂಗೀತ ರಚನೆಗಳನ್ನು ಮಾಡಿದ್ದಾರೆ ಅವರು ಮ್ಯೂಸಿಕ್ ಅಕಾಡೆಮಿಯ ಫೌಂಡರ್ ಸೆಕ್ರೆಟರಿ ಎಸ್ ಇವರು ರಾಘ ಡಾಕ್ಟರ್ ವಿ ರಾಘವನ್ನು ಅದರ ಜರ್ನಲ್ಗೆ ಮೂವತ್ತೈದು ವರ್ಷಕ್ಕೂ ಹೆಚ್ಚು ಕಾಲ ಎಡಿಟರ್ ಆಗಿದ್ದವರು ಅದರಿಂದ ನಾನು ಆ ಸಂಗೀತ ಕೃತಿಗಳನ್ನು ಕುರಿತು ಆ ಬೇರೆ ಸಂಶೋಧನೆಗಳನ್ನು ಕುರಿತು ನಾನು ಮಾತಾಡಬೇಕಾಗಿದೆ ಅದಕ್ಕಷ್ಟೇ ಅಂತಾರೆ ಆಯಿತು ಅಂತ ಕರ್ಕೊಂಡು ಹೋಗ್ತಾರೆ ಅವ್ರ ಜೊತೆ ಒಳ್ಳೆ ಚೆನ್ನಾಗಿ ಸಂವಾದ ನಡೆಯುತ್ತೆ ಅದು ಇದು ಮಾತಾಡ್ತಾ ಕಡೆಗೆ ಮಹಾರಾಜರು ನಿಮ್ಮ ಶೃಂಗಾರ ಪ್ರಕಾಶದ ಎರಡನೇ ಸಂಪುಟ ಯಾಕೆ ಬರಲಿಲ್ಲ ಅಂತ ಕೇಳ್ತಾರೆ ಆಗ ಏನೋ ಬೇರೆ ಕಾರಣಗಳಿರ್ತವಲ್ಲ ಪ್ರಕಾಶನದ ಸಮಸ್ಯೆಗಳು ಹಾಗೆ ಅಂತಂತಾರೆ ಆಗ ಅವರು ಬಿಡಲಿಲ್ಲ ಏನು ಮತ್ತೆ ಏನು ಕಾರಣ ಹೇಳಿ ಅಂತ ಮಾತು ಇವರು ದಾಟಿಸ್ಬೇಕು ಅಂತ ನೋಡ್ತಾರೆ ಎಸ್ ರಾಮಚಂದ್ರ ಯರ ಮಾತಿನ ಕಟ್ಟಲೆ ಬೇರೆ ಉಂಟು ಮಹಾರಾಜರ ಹತ್ರ ನೇರವಾಗಿ ವಾಚ್ಯವಾಗಿ ಸೂಚ್ಯವಾಗಿ ಕೂಡ ಪ್ರಸ್ತಾವಿಸಬಾರದು ಅಂತ ಹಾಗಾಗಿ ಅವರು ಪಟ್ಟು ಹಿಡಿದು ಕೇಳಿದ್ರು ಇವರು ಅದನ್ನು ದಾಟುವುದಕ್ಕೆ ನೋಡ್ತಾ ಇದ್ದಾರೆ ಹಿ ವಾಂಟ್ಸ್ ಟು ಅವಾಯ್ಡ್ ದಟ್ ಎಷ್ಟು ಬೇಕು ಅಂತಂದಾಗ ಅವ್ರು ಹೇಳ್ತಾರೆ ಒಂಬದನಾಯ ಪಣಂ ಅಂತ ಒಂಬತ್ತು ಸಾವಿರ ಬೇಕು ಅಂತ ಒಂಬತ್ತು ಸಾವಿರ ಹಣ ಬಿದ್ದರೆ ಮಾಡಬಹುದು ಅಷ್ಟೇನಾ ಅಂತ ಅಂದ್ಕೊಂಡು ಮುಂದೆ ಹೊರಟೋಗ್ತಾರೆ ಅವರು ಮಾತು ಬೇರೆ ಕಡೆ ಹೋಗುತ್ತದೆ ಕೆಳಗೆ ಇಳಿದು ಬರ್ತಾರೆ ಅಷ್ಟೊತ್ತಿಗೆ ಅವರು ಯಾರೋ ಕಾರ್ಯದರ್ಶಿಗಳ ಜೊತೆ ಎಲ್ಲ ಮಹಾರಾಜರು ಮಾತು ಆಡ್ತಾರೆ ಮತ್ತೆ ಮಹಡಿಯಿಂದ ರಾಘವನ್ ಅವರು ಕೆಳಗಿಳಿದು ಬಂದಾಗ ಅವರ ಸೆಕ್ರೆಟರಿ ಧರಣಿಪಾಲನ್ ಅಂತಿದ್ರು ಮಹಾರಾಜರ ಖಾಸ ಕಾರ್ಯದರ್ಶಿ ಅವ್ರು ಬಂದು ಒಂದು ಚೆಕ್ ಕೊಡ್ತಾರೆ ಐವತ್ತು ಸಾವಿರ ರೂಪಾಯಿ ಬರೆದಿದ್ರು ಅದರೊಳಗೆ ಇವರು ದಡದಡ ಅಂತ ಮೆಟ್ಲತ್ಕೊಂಡು ಹೋಗ್ಬಿಟ್ಟು ಇನ್ನಾ ನೀಂಗ್ಳು ನಾನು ಅಂತ ಸುಮ್ಮನೆ ಅಂಬದನಾಯ್ರು ಕೊಡ್ತಿಟ್ಟೇಳೆ ಅಂತ ಆಗ ಅವ್ರು ಹೇಳ್ತಾರೆ ಈ ಒಂಬದನಾಯರು ಅಂತಲ್ಲ ನನಗೆ ಕೇಳಿಸಿದ್ದು ಸ್ಪಷ್ಟವಾಗಿ ಐವತ್ತು ಅಂತಲ್ಲ ನನಗೆ ಕಿವಿ ಸರಿಯಾಗೇನೇ ಇದೆ ನೀವು ಇದೊಂದು ಮಾತ್ರ ಮಾಡೋದಿಲ್ಲ ಇನ್ನು ಎಷ್ಟೋ ಬರವಣಿಗೆ ಮಾಡಬೇಕಾಗಿದೆ ಅದಕ್ಕಾಗಿ ಇದನ್ನು ಇಟ್ಕೊಳ್ಳಿ ಅಂತ ಅವರು ಆ ಪರಿವರ್ಧಿತವಾದ ಪರಿಷ್ಕೃತವಾದ ಶೃಂಗಾರ ಪ್ರಕಾಶದ ಪ್ರಕಟಣೆ ಮಾಡಿದಾಗ ಆ ಸಂಶೋಧನಾ ಗ್ರಂಥ ದಿಸ್ ವರ್ಕ್ ಆಫ್ ಭೋಜರಾಜ ದಟ್ ವರ್ಕ್ ಆಫ್ ದಟ್ ಭೋಜರಾಜ ಇಸ್ ಡೆಡಿಕೇಟೆಡ್ ಟು ದಿಸ್ ಭೋಜರಾಜ ಅಂತ ಈ ಕಾಲದ ಭೋಜರಾಜರಿಗೆ ಅರ್ಪಣೆ ಮಾಡ್ತಾ ಇದ್ದೀನಿ ಅಂತ ಬರೀತಾರೆ ಅಂದರೆ ಅವರು ಮಿಕ್ಕ ಎಷ್ಟೋ ಕೆಲಸಗಳಿಗೆ ಒದಗಿ ಬಂತು ಈ ರೀತಿಯಾಗಿ ಶಂಕರ ಕವಿಯ ಜೊತೆಯಲ್ಲಿ ಅವನಿಗೆ ಏಕಾದಶ ರುದ್ರರು ಕಾಣಿಸಿಕೊಂಡ ಅಂತಂದರೆ ಇನ್ನು ಎಷ್ಟೋ ಜನ ಇರ್ತಾರೆ ಮುಂದೆ ಮಾಘನ ಪ್ರಸ್ತಾವ ಬರ್ತದೆ ಮಾಘ ತುಂಬ ವಿತರಣಶೀಲನಾಗಿದ್ದ ದಾನಿಯಾಗಿದ್ದ ಅಂತ ಕೆಲವೊಮ್ಮೆ ಒಬ್ಬರನ್ನ ನೋಡಿ ಕೊಡತಕ್ಕಂಥದ್ದಲ್ಲ ಇನ್ನು ಅವ್ರ ಜೊತೆಗೆ ಎಷ್ಟೋ ಜನ ಇರ್ತಾರೆ ನಮ್ಮ ತಾಯಿ ಮನೆಗೆ ಯಾರಾದರೂ ಬಂದರೆ ಅವ್ರಿಗೇನೋ ಕೊಡೋದಲ್ಲದೆ ಕೆಲವೊಮ್ಮೆ ಅವ್ರಿಗೆ ಡಬ್ಬಿನಲ್ಲಿ ಹಾಕಿ ಕೊಡೋರು ಇದು ಇಷ್ಟು ಕೊಟ್ಟರೆ ನಿಮ್ಮ ಮನೆಗೆ ತುಂಬ ಜನ ಬರ್ತಾರೆ ಅದಕ್ಕೆ ತೆಗೆದುಕೊಂಡು ಹೋಗಿ ಅಂತ ಹಾಗೆ ನನ್ನ ಒಂದಿಬ್ಬರು ಸ್ನೇಹಿತರು ಅದೇ ಥರವೇ ಮಾಡ್ತಾರೆ ನನಗೆ ನಿಮ್ಮ ಮನೆಗೆ ಕೊಟ್ಟರೆ ನಿಮ್ಮ ಮನೆಗೆ ನಾಲ್ಕೆ ಜನ ಬರ್ತಾ ಇರ್ತಾರೆ ಅವರು ತಿಂತಾರೆ ನೀವು ತಿಂದೇ ಇದ್ರೆನೋ ತಗೊಂಡು ಹೋಗಿ ಅಂತ ಈ ಗಮನ ಇದೆಯಲ್ಲ ತುಂಬ ದೊಡ್ಡದಾದದ್ದು ಈ ಭಾವಸಿದ್ಧಿ ವಿಶೇಷ ಅಂದರೆ ಏಕಾದಶ ರುದ್ರರೋ ದ್ವಾದಶ ಆದಿತ್ಯರೋ ಸಪ್ತಮರತರೋ ಅದು ಗೌಣವಾದದ್ದು ಒಬ್ಬನ ಮೂಲಕ ಇನ್ನೆಷ್ಟೋ ಜನಕ್ಕೆ ಆಗುತ್ತದೆ ಎನ್ನುವುದು ಬಹಳ ದೊಡ್ಡದು ಡಾಕ್ಟರ್ ವಸಂತ ಕವಲಿ ಪ್ರಖ್ಯಾತ ವಿದ್ವಾಂಸರು ಬೇಕಾದಷ್ಟು ರೇಡಿಯೋ ರೂಪಕಗಳು ಮೊದಲಾದ ಬರೆದವರು ಆಕಾಶವಾಣಿ ಸ್ಟೇಷನ್ ಡೈರೆಕ್ಟರ್ ಆಗಿದ್ದರು ರಂಗಭೂಮಿಯಲ್ಲಿ ಪರಿಣತರು ವಿಶೇಷತಃ ಹಿಂದೂಸ್ತಾನಿ ಸಂಗೀತದಲ್ಲಿ ಕೂಡ ಪರಿಣತರಾಗಿದ್ದವರು ಅವರಿಗೆ ವಿದೇಶಕ್ಕೆ ಹೋಗುವ ಅವಕಾಶ ಬಂದಿದ್ದಾಗ ಅವರು ಅದರ ಪ್ರವಾಸ ಕಥನವನ್ನು ಬರೆದರು ರಾಗ ರಾಗಾ ತಾನಾ ಸೇನಾ ದಡದಲ್ಲಿ ಅಂತ ಅಂದರೆ ಪ್ಯಾರಿಸ್ಗೆ ಅವರ ಸಹೋದರಿ ವಸುಂಧರಾ ಫಿಲಿಯೋಸಾ ಅವ್ರ ಮನೆಯಲ್ಲಿ ಅವರಿದ್ದಾಗ ಅವ್ರ ಭಾವ ಪಿ ಆರ್ ಪಿ ಎಲ್ಯು ಫೀಲಿಯೋಝಾ ಅವ್ರ ಮನೆಯಲ್ಲಿ ಇದ್ದಿದ್ದು ಮತ್ತೆ ಇಂಗ್ಲೆಂಡ್ಗೆ ಹೋಗಿದ್ದೆಲ್ಲ ತುಂಬ ಚೆನ್ನಾಗಿ ಬರೆದಿದ್ದಾರೆ ಆ ಪ್ರವಾಸ ಕಥನದಲ್ಲಿ ಅವರು ಇಂಗ್ಲೆಂಡಿಗೆ ಹೋಗಿ ಶೇಕ್ಸ್ಪಿಯರ್ನ ಜನ್ಮಭೂಮಿ ಸ್ಟಾಟ್ಫರ್ಡ್ ಅಪಾನ್ ಏವನ್ ಅಲ್ಲಿಗೆ ಹೋಗಿ ಆ ಶೇಕ್ಸ್ಪಿಯರ್ ಥಿಯೇಟರ್ನಲ್ಲಿ ಅವರು ನಾಟಕ ನೋಡಿದ ರೋಚಕ ಅನುಭವವನ್ನು ಬರೀತಾರೆ ಒಂದೇ ಟಿಕೆಟ್ ಇದ್ದಿದ್ದು ಮೂವರು ಜನ ಹೋಗಿರ್ತಾರೆ ಆಗ ಆ ಇಬ್ಬರು ಸ್ನೇಹಿತರು ಇವರಿಗೆ ಟಿಕೆಟ್ ಕೊಡ್ತಾರೆ ನೀವೇ ನೋಡಬೇಕು ಅಂತ ಯಾಕೆ ಅಂದರೆ ನೀವು ಆಕಾಶವಾಣಿಯಲ್ಲಿದ್ದೀರಾ ರಂಗಭೂಮಿ ಕಲಾವಿದರು ನೀವು ಇದನ್ನು ನೋಡಿ ಈ ಅನುಭವವನ್ನು ಪಡ್ಕೊಂಡ್ರೆ ಲಕ್ಷಾಂತರ ಜನ ಶ್ರೋತೃಗಳಿಗೆ ಎಷ್ಟೋ ಜನ ವೀಕ್ಷಕರಿಗೆ ನೀವು ಈ ಅನುಭವದ ಯಾವುದೋ ಒಂದು ಪಾಕವನ್ನು ಕಲ್ಪಿಸಬಲ್ಲರಿ ಅದಕ್ಕೋಸ್ಕರ ಅಂತ ಹೀಗಾಗಿ ಯಾರಿಗೆ ಮಾಡ್ತೀವಿ ಅನ್ನೋದು ಅವರು ಏನೆಲ್ಲ ಮಾಡಬಲ್ಲರು ಅನ್ನೋದನ್ನು ಗಮನ ಇಟ್ಟುಕೊಂಡು ಮಾಡಬೇಕಾಗುತ್ತೆ ದಿ ಹ್ಯಾವ್ ಟು ವಾಚ್ ದಿ ಪೊಟೆನ್ಷಿಯಲ್ ನಾಟ್ ಮಿಯರ್ ಪರ್ಫಾರ್ಮೆನ್ಸ್ ಎಸ್ ಕೆ ರಾಮಚಂದ್ರ ಹೇಳ್ತಾ ಇದ್ರು ಎಕ್ಸಾಮಿನೇಷನ್ಸ್ ಆರ್ ಮೆಂಟ್ ಟು ಅಸಸ್ ದಿ ಪೊಟೆನ್ಷಿಯಲ್ ಆಫ್ ಕ್ಯಾಂಡಿಡೇಟ್ಸ್ ಅಂಡ್ ನಾಟ್ ದಿ ಪರ್ಫಾರ್ಮೆನ್ಸ್ ಅಂತ ತುಂಬ ದೊಡ್ಡ ಮಾತು ಶಂಕರ ಕವಿಗೆ ಆ ರೀತಿಯಾದ ಒಂದು ಸತ್ಕಾರ ಮಾಡಿದ್ದು ಅಂತ ಕಾಳಿದಾಸ ಹೇಳ್ತಾನೆ ಇಲ್ಲಿ ಕಾಳಿದಾಸನ ಇಂಗಿತ ಭೋಜನ ಇಂಗಿತಕ್ಕೆ ಎಷ್ಟು ಸಂವಾದಿಯಾಗಿದೆ ಎನ್ನುವುದನ್ನು ನಾವು ಗಮನಿಸಬೇಕು ಸಾಮರ್ಥ್ಯವನ್ನು ಕಂಡು ಮಾಡಿರ್ತಕ್ಕಂಥದ್ದು ಅವನಿಗೆ ಮುಂದೆ ಇನ್ನೆಷ್ಟೋ ಕೃತಿ ಬರೆಯೋದಕ್ಕೆ ಮತ್ತೊಂದು ಮಾಡೋದಕ್ಕೆ ಇನ್ನೊಬ್ಬರ ಮುಂದೆ ಹೋಗಿ ಆಚರಣೆ ಮಾಡದೇ ಇರೋದಕ್ಕೆ ಒಂದು ಅವಕಾಶ ಬರುತ್ತದಲ್ಲ ಅದು ತುಂಬ ದೊಡ್ಡದಾದದ್ದು ಕೃತಾರ್ಥತೆ ಬರಬೇಕು ಅಂದರೆ ಮತ್ತೊಂದು ಕಡೆ ಹೋಗೋದು ಬೇಕಿಲ್ಲ ಅನ್ನುವಷ್ಟು ತೃಪ್ತಿ ತುಂಬತನ ಬೇಕು ಆಮೇಲೆ ಇವರಿಗೆ ಬೆರಗಾಗುತ್ತದೆ ಸರ್ವೇಪಿ ಚಮತ್ಕೃತ ಆಸ್ತೇನೆ ಅಷ್ಟೊತ್ತಿಗೆ ಯಾರೋ ಅತ್ಯಂತ ವಿಶಿಷ್ಟನಾದ ವ್ಯಕ್ತಿ ಆಸ್ಥಾನಕ್ಕೆ ಬಂದಿದ್ದಾನೆ ಅಂತ ಮಹಾರಾಜರಿಗೆ ಸುದ್ದಿ ತಲುಪುತ್ತದೆ ಭೋಜರಾಜ ಬರ್ತಾನೆ ಬಂದಾಗ ಸಚ ಸ್ವಸ್ತಿ ಇತ್ಯಾಹ ರಾಜಾನು ರಾಜನಿಗೆ ಸ್ವಸ್ತಿ ವಾಚನ ಮಾಡ್ತಾನೆ ಆಮೇಲೆ ಅವನು ಯಾರು ಅಂತ ಕೇಳ್ತಾನೆ ಆಗ ಕವಿರ್ಲಿಖತಿ ರಾಜ್ಞೋ ಹಸ್ತೆ ಕಾಲಿದ ಆಸಹ ಇತಿ ಕೈ ಕುಲಕೋದಿಕ್ಕೆ ಹೋಗ್ತಾನೆ ಹಸ್ತ ಲಾಘವ ಕೊಡೋಕ್ಕೆ ಆಗ ರಾಜನ ಕೈಯನ್ನು ಇಟ್ಕೊಂಡು ಕೈಯಲ್ಲಿ ಬರವಣಿಗೆ ಬರೆಯುವ ಆ ಸ್ಪರ್ಶದಿಂದ ಗೊತ್ತಾಗುತ್ತದೆ ಯಾವ ಇಂಕು ಮಸಿ ಎಲ್ಲ ಇಟ್ಕೊಂಡು ಬರೆದದ್ದೆಲ್ಲ ಕಾಳಿದಾಸ ಅಂತ ತುಂಬ ಹೃದಯವಾದಂಥದ್ದು ಕಸ್ಯವಾ ದೇಶಸ್ಯ ಭವ ವಿರಹ ಸುಜನಾನ್ ಬಾಧತೆ ಭವನ್ ನಾಮ್ನ ಆ ಕಾನಕ್ಷರಾಣಿ ಸೌಭಾಗ್ಯಂ ಅವಲಂಬಿತಾನೆ ಇದೆಲ್ಲ ಕಾಳಿದಾಸನ ಶಾಕುಂತಲದಲ್ಲಿ ಬರ್ತಕ್ಕಂಥದ್ದು ಅದನ್ನು ಹಾಗೆ ತೆಗೆದುಕೊಂಡಿದ್ದಾನೆ ಮೊದಲನೇ ಅಂಕದಲ್ಲಿ ಶಾಕುಂತಲದಲ್ಲಿ ದುಷ್ಯಂತನನ್ನು ನೀವ್ಯಾರು ನಿಮ್ಮೂರು ಯಾವುದು ಅಂತ ಕೇಳೋದಕ್ಕೆ ಯಾವ ಪುಣ್ಯಾಕ್ಷರಗಳು ನಿಮ್ಮ ಹೆಸರಿನಲ್ಲಿ ಸೇರಿಕೊಂಡು ಪಾವನತ್ವವನ್ನು ಹೊಡೆ ಹೊಂದಿವೆ ಯಾವ ಊರು ನಿಮ್ಮ ವಿರಹದಿಂದ ಒದ್ದಾಡ್ತಾ ಇದೆ ಅಂತ ಇದು ಬೇರೆ ಭಾಷೆಗಳಿಗೆ ಅನುವಾದ ಮಾಡಿದರೆ ಕೃತ ಕಾಣಿಸ್ಬೋದು ಸಂಸ್ಕೃತಕ್ಕೆ ಅನಿಸಲ್ಲ ಅದು ಸಂಸ್ಕೃತದ ಒಂದು ಶಕ್ತಿ ಈಗ ಭೈರವಿರಾಗ ತೋಡಿರಾಗ ಇಂಥವಿವೆ ಎಷ್ಟು ಗಮಕ ತುಂಬಿಕೊಂಡು ಹಾಡದಾಗಲೂ ಅದು ಅತಿ ಅಂತ ಅನಿಸೋಲ್ಲ ಇನ್ನು ಕೆಲವು ರಾಗಗಳು ಉದಾಹರಣೆಗೆ ಮೋಹನ ಮಧ್ಯಮಾವತಿ ಗಮಕ ತುಂಬಿಕೊಂಡಾಗಲೂ ಗಮಕ ಇಲ್ಲದೆ ಶುದ್ಧ ಸ್ವರ ಹೇಳಿದಾಗಲೂ ಚೆನ್ನಾಗಿರುತ್ತವೆ ಕೆಲವು ಕೆಲವು ರಾಗಗಳಿಗೆ ಆ ಶಕ್ತಿ ಉಂಟು ನಮ್ಮ ಭಾರತೀಯ ಚಿತ್ರಶಿಲ್ಪಗಳಲ್ಲಿ ಆಲಂಕಾರಿಕತೆ ಆರ್ನೇಟ್ ನೇಚರ್ ಅನ್ನೋದು ಸಹಜಿಕವಾಗಿದೆ ಇಲ್ಲಿ ಎಷ್ಟು ಒಡವೆ ಹಾಕಿದ್ರು ಎಷ್ಟು ವಿಲಾಸವಾಗಿ ಎಷ್ಟು ವೈಯಾರವಾಗಿ ಆ ವಿಗ್ರಹಗಳು ನಿಂತರು ಒನೆದರೂ ತೊನೆದರೂ ವೈಯಾರ ಮಾಡಿದ್ರು ನಮಗೆ ಅತಿ ಎನಿಸಲ್ಲ ಆ ಮಟ್ಟಕ್ಕೆ ತಾಳಿಕೊಳ್ಳುತ್ತದೆ ಒಂದು ಉದಾಹರಣೆ ಹೇಳೋದಿದ್ರೆ ಅಡುಗೆ ಉದಾಹರಣೆನೇ ನನಗೆ ಹೆಚ್ಚು ಜ್ಞಾಪಕ ಬರ್ತಕ್ಕಂಥದ್ದು ಸ್ಟಮಕ್ ಇಸ್ ದಿ ಬೆಸ್ಟ್ ವೇ ಟು ಹಾರ್ಟ್ ಅಂತಾರಲ್ಲ ನೀವು ಶ್ರೀವಿಷ್ಣು ಸಂಪ್ರದಾಯದ ವೆಣ್ ಪೊಂಗಲ್ ಅಂತ ಮಾಡ್ತಾರೆ ಈ ಹುಗ್ಗಿ ಕಿಚಡಿ ಅಂತೆಲ್ಲ ಹೇಳಬೇಡಿ ಈ ಹುಗ್ಗಿ ಕಿಚಡಿಗಳು ಸತ್ತರೆ ನಮ್ಮ ಪೊಂಗಲ್ಗೆ ಸೂತ್ಕಾನೂ ಬರೋದಿಲ್ಲ ಒಂದು ಸ್ನಾನನೂ ಮಾಡಬೇಕಾಗಿಲ್ಲ ಅಷ್ಟು ದೂರ ಪೊಂಗಲ್ ಪೊಂಗಲ್ಲೇ ಈ ಹುಗ್ಗಿ ಕಿಚಡಿ ಅದು ಅದೇನೆ ಆ ಪೊಂಗಲ್ನಲ್ಲಿ ಸರ್ವೋತ್ತಮತಿಯನ್ನು ಪಡ್ಕೊಂಡು ಬಿಟ್ಟಿದೆ ಆ ರುಚಿ ಪರಿಪಾಕವನ್ನೇ ಪಡ್ಕೊಂಡಿದೆ ಅನಿಸುತ್ತದೆ ಅದನ್ನು ಉಪ್ಪು ಪೊಂಗಲ್ ಅಂತ ಎಲ್ಲ ಹೇಳ್ತಾರೆ ತಮಿಳ್ನಾಡಲ್ಲಿ ವೆಣ ಪೊಂಗಲ್ ಅಂತಾರೆ ಪೊಂಗಲ್ ಅಂತ ಅಂದುಕೊಳ್ಬೋದು ಅಲ್ಲಿ ನೀವು ಎಷ್ಟು ತುಪ್ಪ ಹಾಕಿ ಅದೊಂಥರ ಅಗತ್ಯ ಇದ್ದಂತೆ ವಾತಾಪಿ ಜೀರ್ಣೋಭವ ನುಂಗುತ್ತಾನೇ ಇರುತ್ತೆ ಕಕ್ಕುವುದೇ ಇಲ್ಲ ತುಪ್ಪವನ್ನು ಅದು ಆ ಅಕ್ಕಿ ಮತ್ತೆ ಹೆಸರು ಬೇಳೆಯ ಪಾಕ ಅದು ಆ ರೀತಿಯಲ್ಲಿ ಸ್ವಾಹ ಮಾಡ್ತಾ ತುಪ್ಪವನ್ನು ಯಜ್ಞೇಶ್ವರನೇ ಸಾಕ್ಷಾತ್ಕೃತನಾಗಿದ್ದಾನೋ ಅಂತ ಅನಿಸುತ್ತದೆ ಹಿಂದೆ ಶ್ವೇತಕಿ ಮಹಾರಾಜ ದೀರ್ಘಸತ್ರವನ್ನು ಹನ್ನೆರಡು ವರ್ಷ ಮಾಡಿ ಅಗ್ನಿಗೆ ಅಜೀರ್ಣವಾಯಿತು ಅಂತ ಮಹಾಭಾರತದ ಸಭಾಪರ್ವ ಹೇಳುತ್ತದೆ ಆ ರೀತಿಯಲ್ಲಿ ಇದು ತುಪ್ಪ ಹೀರ್ತಾನೆ ಇರುತ್ತೆ ನೀವು ಕೊನೆಯ ಹಂತದಲ್ಲಿ ತಟ್ಟೆಗೆ ಎಲ್ರಿಗೂ ಹಾಕೋವಾಗ ತುಪ್ಪ ಹಾಕಿದಾರೋ ಇಲ್ವೋ ಗೊತ್ತಾಗೋದಿಲ್ಲ ಆದರೆ ಟೇಸ್ಟ್ ನೋಡೋವಾಗ ಗೊತ್ತಾಗುತ್ತೆ ಅದು ಮಾತ್ರ ಹಾಗೆ ಆ ರೀತಿಯಲ್ಲಿ ನಮ್ಮ ಭಾರತೀಯ ಕಲಾ ವಿಶೇಷಗಳ ಕೆಲವು ಎಷ್ಟು ಅಲಂಕಾರಕತೆಯನ್ನು ತಾಳುತ್ತದೆ ಸಂಸ್ಕೃತ ಆ ಥರದ ಭಾಷೆ ಸಂಸ್ಕೃತಾನುಪ್ರಾಣಿತವಾದಂಥ ಕನ್ನಡವಾಗಲಿ ಮಲಯಾಳವಾಗಲಿ ತೆಲುಗಾಗಲಿ ಹಿಂದಿ ಮರಾಠಿ ಬಂಗಾಳಿ ಭಾಷೆ ಇವೆಲ್ಲ ಹೀಗೇನೆ ಇದು ವಿದೇಶಿಯರಿಗೆ ಎಷ್ಟೋ ಬಾರಿ ಗೊತ್ತಿರೋಲ್ಲ ಗೊತ್ತಿರೋಲ್ಲ ಅನ್ನೋ ವಿನಯವೂ ಇರೋದಿಲ್ಲ ಇದ್ದಿದ್ರೊಳಗೆ ಗುಡ್ಡಮಾಂಗ್ ಬ್ಯಾಡ್ ಲಾಟ್ ಅನ್ನೋದಿದ್ದರೆ ಡಿ ಎಚ್ ಎಚ್ ಇಂಗಲ್ಸ್ ಅವರು ಅವ್ರು ಇಂಗಲ್ಸ್ ಅವರೇನೇ ಅಪಸ್ವರಗಳನ್ನು ಮಾಡ್ತಾರೆ ಅಂದರೆ ಇನ್ಯಾರತ್ರಕ್ಕೆ ಹೋಗೋಣ ಅಕಸಾಗ್ರತು ಅಂತ ಅನಿಸುತ್ತದೆ ಸಹಾನುಭೂತಿ ಪರರಿಗೆ ಈ ಥರದ್ದು ಉಂಟು ನಮ್ಮಲ್ಲಿಯೇ ಬೆಳೆದು ಬಂದಂಥ ವಿದ್ವಾಂಸರು ಎಸ್ಕೆಡೆ ಅಂತ ಅವರಿಗೆ ಆ ರೀತಿಯಾದ ಕಹಿತನ ಉಂಟು ಆದರೆ ಚೆನ್ನಾಗಿ ಗೊತ್ತಿದ್ದರೆ ಆ ಸಂವೇದನಶೀಲತೆ ಅರ್ಥವಾಗುತ್ತದೆ ಅದು ಸೂಕ್ಷ್ಮತೆ ಚಮತ್ಕಾರ ಅಲಂಕಾರ ಅವೆಲ್ಲವನ್ನ ಲೀಲಾಜಾಲವಾಗಿ ಹೊರತದೆ ನೀವು ಒಂದು ಆನೆಗೆ ಅಲಂಕಾರ ಮಾಡಬೇಕು ಅಂದರೆ ಎಷ್ಟು ಮಾಡಬಹುದು ನೋಡಿ ಆ ಮೈಯ್ಯಷ್ಟು ದೊಡ್ಡದು ಆ ಗತಿಯಷ್ಟು ಗಂಭೀರ ಅದಕ್ಕೆ ಕಿವಿ ಪಕ್ಕ ಎರಡು ಚಾಮರಗಳನ್ನು ಇಳಿಬಿಡೋದ್ರಿಂದ ಮೊದಲುಗೊಂಡು ಹಣೆಯ ಮೇಲಿಂದ ಅದಕ್ಕೆ ಅಲಂಕಾರಗಳನ್ನು ಹಾಕ್ತಕ್ಕಂಥದ್ದು ಕಾಲುಗಳಿಗೆ ಕಂಕಣ ಹಾಕ್ತಕ್ಕಂಥದ್ದು ಆ ಕಡೆ ಈ ಕಡೆ ಕುಮಾರವ್ಯಾಸ ಅಂತೂ ಸುಪ್ರತೀಕ ಗಜ ಅಷ್ಟು ಅತ್ಯದ್ಭುತವಾಗಿ ಎಡವರಜೆ ಬಲವರಜೆ ಮಿಣಿ ಇತ್ಯಾದಿ ಎಷ್ಟೆಷ್ಟು ಅಲಂಕಾರಗಳನ್ನು ಹೇಳ್ತಾನೆ ಆನೆಗೆ ಮಾಡಬಹುದು ನೀವೊಂದು ಓತಿ ಕೆತ್ತಕ್ಕೆ ಎಷ್ಟು ಅಲಂಕಾರ ಮಾಡೋಕ್ಕಾಗುತ್ತೆ ಇಂಗ್ಲೀಷ್ ಭಾಷೆಯ ಬಗ್ಗೆ ನನಗೆ ಕಹಿ ಇಲ್ಲ ಇಂಗ್ಲೀಷ್ ಭಾಷೆ ಸಂಸ್ಕೃತದ ಆ ಭಾಷಿಕ ಶಕ್ತಿಯ ಮುಂದೆ ಆನೆ ಮುಂದೆ ಒಂದು ಓತಿ ಕೆತ್ತಾ ಇದ್ದಂತೆ ಇರ್ತದೆ ಸಾರಟ ಇದು ಸಾಮಜ ಇದಕ್ಕೆ ಎಷ್ಟು ಮಾಡಿದ್ರು ತಾಳುತ್ತದೆ ನೀವು ಇಂಗ್ಲೀಷ್ನಲ್ಲಿ ಒಂದು ಪರಿಸಂಖ್ಯಾ ಅಲಂಕಾರ ಒಂದು ಸ್ವಭಾವ ಸ್ವಭಾವಕ್ಕೆ ತಿಂತ ಸಮಾಜೋಕ್ತಿ ಅಲಂಕಾರ ಅಥವಾ ಒಂದು ಏಕಾವಳಿ ಅಲಂಕಾರ ಮಾಡಿಬಿಡಲಿ ಭಾಷೆನೇ ತಾಳೋಲ್ಲ ವಾಕರಿಸ್ಬಿಡುತ್ತೆ ತೂ ಹೊಂದ್ಬಿಡುತ್ತೆ ಅದಕ್ಕೆ ಅಷ್ಟು ಮಟ್ಟಿಗೆ ಸಿಂಪಲ್ಲಾಗಿ ಇರಬೇಕು ನೀವು ನೋಡಿ ಒಂದು ರಾಜಸ್ಥಾನಿ ಹೆಂಗಸಿನ ಬಣ್ಣದ ಬೆಡಗು ಒಡವೆಯ ಸೊಗಡು ಎಷ್ಟಿರುತ್ತದೆ ಅದೇ ನೀವು ಯುರೋಪ್ನಲ್ಲಿ ಹಾಕ್ಕೊಳ್ಳಿ ಅಲ್ಲಿ ಬಹಳ ತೆಳುವಾದ ಬಣ್ಣ ವೆರಿ ಲೈಟ್ ಕಲರ್ಸು ಅಲಂಕಾರವೂ ಜಾಸ್ತಿ ಇರೋದಿಲ್ಲ ಅದು ಹಾಗೇ ಇರುತ್ತದೆ ನಮ್ಮಲ್ಲಿ ಹಾಗಲ್ಲ ನಮ್ಮದು ಎಕ್ಸೂಬರೆಂಟ್ ಆ್ಯಂಡ್ ಗಾರ್ಜಿಯಸ್ ಅಂತೀವಲ್ಲ ಆ ರೀತಿ ಆದದ್ದು ಇದನ್ನು ಒಪ್ಕೊಳ್ಳದೇ ಇದ್ದರೆ ಇದರ ಸ್ವಾರಸ್ಯ ಬಿಟ್ಟು ಕೊಡೋದಿಲ್ಲ ಪಾಶ್ಚಾತ್ಯ ಸಂಗೀತದಲ್ಲಿ ಗಮಕಕ್ಕೆ ಅವಕಾಶವೇ ಇಲ್ಲ ಅವ್ರದ್ದಾದ್ ಬೇರೆ ಸಿದ್ಧಿ ಇದೆ ನಾವು ಅವ್ರ ಬಗ್ಗೆ ಆಕ್ಷೇಪ ಮಾಡೋಲ್ಲ ನೈವೇಯತೈರ್ ಯುವಧಾಮಹೆ ಆದರೆ ತತ್ಸತ್ಯಂ ರಮಣೀಯತಾ ಪ್ರಣತಿ ಸ್ವಯೇವ ಪಾರಂಗತ ಅಸ್ಮಿನ್ನೇವ ಪಾರಂಗತ ಅದನ್ನು ನಾವು ಮರೆಯುವಂತೆ ಇಲ್ಲ ಈ ಸೂಕ್ಷ್ಮ ಸ್ವಾರಸ್ಯಗಳನ್ನು ಕಂಡಾಗ ಇದಕ್ಕಿಷ್ಟು ಬೇಕಾಗುತ್ತದಪ್ಪ ಯು ಆರ್ ಫು ಮಿಶ್ ಪ್ಲೇಸ್ ವಾಟ್ಸ್ ಯುವರ್ ನೇಮ್ ಅಂತ ನಾವು ಭಾರತೀಯರು ಇಂಗ್ಲೀಷಲ್ಲಿ ಮಾತಾಡೋದು ವಾಟ್ಸ್ ಯುವರ್ ಗುಡ್ ನೇಮ್ ಅಂತಿವೆ ಇಂಗ್ಲೀಷರದು ಬ್ಯಾಡ್ ಯೂಸೇಜ್ ಅಂತಾರೆ ಗುಡ್ ನೇಮ್ ಅಂದರೆ ಬ್ಯಾಡ್ ನೇಮ್ ಅಂತ ಒಂದಿದ್ಯಾ ಅಂತ ಕೇಳ್ತಾರೆ ದಿಸ್ ಇಸ್ ಇಂಡಿಯನ್ ಯೂಸೇಜ್ ಅಂತಾರೆ ವೆಲ್ ಲೀಡ್ಸ್ ದಟ್ ನಮ್ಮ ದೇಶದ್ದು ನಾವು ಹಾಗೆ ಪಳಗಿಸ್ಕೋತೀವಿ ನೀವು ನಮ್ಮ ಸಂಸ್ಕೃತಿ ಕಾವ್ಯಾದರ್ಶವನ್ನು ಮಿರರ್ ಆಫ್ ಪೊಯೆಟ್ರಿ ಅಂತ ಅನುವಾದ ಮಾಡೋದಿದ್ದರೆ ರಸಾಧ್ಯಾಯ ಅನ್ನೋದನ್ನು ರಸ ರೀಡರ್ ಅಂತ ಅನ್ನೋದಾದರೆ ಅಧ್ಯಾಯ ಬೇರೆ ರೀಡರ್ ಬೇರೆ ಸೂಕ್ಷ್ಮವಾದ ವ್ಯತ್ಯಾಸಗಳಿವೆ ಅಧ್ಯತ್ರಿವೂ ಆಗುತ್ತೆ ರೀಡರ್ ಅಂದರೆ ಅಂದರೆ ಅಧ್ಯಾಯ ಅಂತಂದರೆ ಬೇರೆಯೇ ಆದಂಥ ಅವಕಾಶ ಉಂಟು ಈ ಸೂಕ್ಷ್ಮಗಳು ನಿಮಗೆ ಗೊತ್ತಿಲ್ಲ ಅಂತಂದರೆ ಯಾಕೆ ಪುಸಾಬರಿ ಮಾಡ್ತೀರಾ ಯಾಕೆ ಇಲ್ಲಿ ಪ್ರಸ್ತಾವಿಸಿಕೊಳ್ತೀರಾ ಯಾರು ರೋರೋದಿಸ್ತಾ ಇದ್ರು ಬಂದು ಉದ್ಧರಿಸಿ ಅಂತ ಯಾರು ಬೇಡ್ತಾ ಇದ್ರು ಇದನ್ನು ಕಂಡಾಗ ಈ ಭಾಷಾ ಚಮತ್ಕಾರಗಳು ಭವನ್ನಾಂನಾ ಕಾನಕ್ಷರಾಣಿ ಸೌಭಾಗ್ಯಮಲಂಬಿತಾನೆ ಕಸ್ಯವಾ ದೇಶಸ್ಯ ಭವದ್ವಿರಹ ಸುಜನಾನ್ ಬಾಧತೆ ತುಂಬ ಸಹಜವಾದದ್ದು ಸಂಸ್ಕೃತಕ್ಕೆ ಆಯಾ ಹಂತಕ್ಕೆ ಆಯಾ ಸ್ವರೂಪಕ್ಕೆ ಸಹಜವಾದದ್ದನ್ನು ನಾವು ಸತ್ಯ ಅಂತ ಗೌರವಿಸಬೇಕು ಯತ್ ಸ್ವಭಾವಜಂ ತತ್ ಸತ್ಯಂ ಆ ಗೌರವ ಇರಬೇಕು ಆಗ ಕಾಳಿದಾಸ ವಾಚ್ಯವಾಗಿ ಹೇಳಲ್ಲ ನಮ್ಮಲ್ಲಿ ನಮಸ್ಕಾರವನ್ನು ಅಭಿವಾದನ ಪೂರ್ವಕವಾಗಿ ಮಾಡೋವಾಗಲ್ಲದೆ ಹೆಸರನ್ನು ಹೇಳಿಕೊಳ್ಳಬಾರದು ಅಂತಿದ್ದು ಅಭಿವಾದೆಯಂತ ಗೋತ್ರ ಸೂತ್ರ ಪುರಸ್ಸರವಾಗಿ ಮಾಡೋವಾಗ ಹೆಸರು ಹೇಳಬೇಕು ಹಾಗಲ್ಲದೆ ಇದ್ದಾಗ ಅಲ್ಲಿ ಅಭಿವಾದನ ಕ್ರಮದಲ್ಲಿ ಕಿವಿ ಸ್ಪರ್ಶ ಮಾಡುವುದು ಮಂಗಳ ಅಂತ ಇವತ್ತಿಗೂ ಉತ್ತರ ಭಾರತದಲ್ಲಿ ಆ ಸಂಪ್ರದಾಯ ಉಂಟು ಗುರುಗಳ ಹೆಸರು ಹೇಳಬೇಕಾದ್ರೆ ಕಿವಿ ಹಿಡ್ಕೋತಾರೆ ಅವರು ಮತ್ತೆ ಮತ್ತೆ ಮರ ಖಲೀಫಾ ಅಮರ ತಾರಿಫ್ ಅಂತೆಲ್ಲ ಹಿಂಗೆ ಅಂದುಕೊಂಡು ಗುರೂಜಿ ಅಂತ ಅಂದ್ಕೊಂಡು ಕಿವಿ ಹಿಡ್ಕೋತಾರೆ ಅದು ಗೌರವ ಸೂಚಕವಾದದ್ದು ಮತ್ತು ಅಮಂಗಳವನ್ನು ದೂರ ಮಾಡಬೇಕು ಅಂತಂದರು ಕರ್ಣ ಕರ್ಣಪಿಧಾನ ಕಿವಿ ಮುಚ್ಚಿಕೊಳ್ಳೋದು ಉಂಟು ನನ್ನನ್ನು ನಾನು ಪರಿಚಯ ಮಾಡಿಕೊಳ್ಳುವಾಗ ಅದನ್ನು ಕೇಳದೂಬಾರದು ಅಂತಕ್ಕಂಥ ಒಂದು ಸೌಜನ್ಯ ಅಂತ ಹೇಳ್ತಾರೆ ನಮ್ಮ ರಾಮಚಂದ್ರ ಯರು ಪ್ರಣಾಮ ಪದ್ಧತಿ ಅಂತಲೇ ಒಂದು ಪುಸ್ತಕ ಬರೆದಿದ್ದಾರೆ ಅದರೊಳಗೆಲ್ಲ ಈ ಸೂಕ್ಷ್ಮಗಳು ಬರುತ್ತವೆ ಹಾಗೆ ನಮಸ್ಕಾರ ಮಾಡೋದುಂಟು ಇಲ್ಲಿ ನಮಸ್ಕಾರ ಮಾಡುವುದೇನು ಇರಲಿಲ್ಲವಾದ್ದರಿಂದ ಅವನು ಕೈಯಲ್ಲಿ ಬರಿತಾನೆ ಇದು ಮುಂದೆ ಎಷ್ಟೋ ಸುಂದರವಾದ ರೊಮ್ಯಾಂಟಿಕ್ ಸಿನಿಮಾಗಳಿಗೆ ಕಾರಣವಾಗುವಂಥದ್ದಾಯಿತು ಹೀರೋ ಹೀರೋಯಿನ್ಗಳ ಪರಸ್ಪರ ಕೈಯಲ್ಲಿ ಬರ್ಕೊಳ್ತಕ್ಕಂಥದ್ದು ಅಂದರೆ ಅದು ಸ್ಪರ್ಶೈಕ ವೇದ್ಯವಾದ ಲಿಪಿ ಅದು ನಯನೇಂದ್ರಿಯ ಓದಲ್ಲ ತ್ವಗೀಂದ್ರಿಯ ಚರ್ಮೇಂದ್ರಿಯ ಸ್ಪರ್ಶೇಂದ್ರಿಯ ಓದುತ್ತದೆ ಆ ಬಗೆಯ ಸೂಕ್ಷ್ಮ ಸ್ವಾರಸ್ಯವನ್ನು ಇಲ್ಲಿ ಕವಿರ್ ಲಿಖತಿ ರಾಜ್ಞೋ ಹಸ್ತೆ ಕಾಳಿದಾಸ ಇತಿ ಆ ಬರೆಯೋ ಫೀಲಲ್ಲೇನೆ ನೋಡಿ ಇಡೀ ಬರೆದು ಕಣ್ಣಿದಗಿಟ್ಟಾಗ ನಾವು ಒಂದೊಂದು ಅಕ್ಷರ ನೋಡಬೇಕಲ್ಲ ಇಡಿಯಾಗಿ ಓದಿದ್ರೆ ಗೊತ್ತಾಗುತ್ತೆ ಅರೆ ಕೈಯಲ್ಲಿ ಬರೆದಾಗ ಅದೇ ಜಾಗದಲ್ಲಿ ಮತ್ತೆ ಬೇರೊಂದು ಅಕ್ಷರ ಬರಬೇಕು ಮೊದಲು ಕಾ ಬರೆದು ದೀರ್ಘ ಬರೆದು ಮತ್ತೆ ಲೀ ಅಂತ ಬರೆದು ದಾ ಅಂತ ಬರೆದು ಬಾಡುವಾಗ ವಿಡ್ ಅಟೆಂಟಿವ್ ಪ್ರತಿ ಹಂತದಲ್ಲೂ ಎಚ್ಚರ ವಹಿಸಿಕೊಳ್ಳದೆ ಇದ್ರೆ ಗೊತ್ತಾಗಲ್ಲ ಚರ್ಮ ಸಂವೇದನೆ ತುಂಬ ವಿಶಿಷ್ಟವಾದದ್ದು ಆ ಸೂಕ್ಷ್ಮ ಸ್ವಾರಸ್ಯದಲ್ಲಿ ಕಾಳಿದಾಸ ಅಂತ ಸ್ಪರ್ಶವೇದ್ಯವಾದ ಪ್ರಣಯ ಪ್ರೀತಿಯನ್ನು ತೋರ್ಪಡಿಸ್ತಾನೆ ರಾಜ ವಾಚಯಿತ್ವ ಪಾದಯೋ ಪದ್ಧತಿ ಅರ್ಥ ಮಾಡಿಕೊಂಡು ಕಾಲಿಗೆ ಬೀಳ್ತಾನೆ ಆಗ ಸಾಯಂಕಾಲ ಆಗ್ತಾ ಇತ್ತು ಸಖೇ ಸಂಧ್ಯಾಂ ವರ್ಣಯ ಕವಿ ಕೇಳ ಕಂಡ ತಕ್ಷಣ ಕುದುರೆ ನೋಡಿದ ತಕ್ಷಣ ಕಾಲು ನೋವು ಅಂತ ಗಾದೆ ಇದೆ ಕವಿಯನ್ನು ಕಂಡೊಡನೆ ಕವಿತೆ ಹೇಳುವಂತ ಆದರೆ ಎಲ್ಲರಿಗೂ ಬೇಸರ ಆಗುತ್ತೆ ಕವಿಗೆ ಮಾತ್ರ ತುಂಬ ಸಂತೋಷವಾಗುತ್ತದೆ ಜ್ಯೋತಿಷರನ್ನ ಕಂಡ ತಕ್ಷಣವೇ ಜಾತಕ ಹೇಳು ಅಂತನ್ನೋದು ಅಥವಾ ಹಸ್ತ ಸಾಮುದ್ರಿಕದವ್ರನ್ನ ನೋಡಿದ ತಕ್ಷಣವೇ ಕೈ ಚಾಚುವುದು ಇವೆಲ್ಲ ಒಂದು ಚಟ ಅಲ್ವಾ ಅಯ್ಯೋ ನಮಗೆ ಆತಕ್ಕಪ್ಪ ನಮ್ಮ ಪ್ರೊಫೆಷನ್ ಏನು ನನ್ನ ಮಿತ್ರರು ಹೇಳ್ತಾನೆ ಇರ್ತಾರೆ ನಾನು ಇಪ್ಪತ್ನಾಲ್ಕು ಗಂಟೆನೂ ಜ್ಯೋತಿಷ ಅಲ್ಲ ಬನ್ನಿ ಮನೆಗೆ ಅಂತ ಹೇಳ್ತಾರೆ ಆದರೆ ಕವಿ ಹಾಗೆ ಹೇಳೋಕ್ಕಾಗೋಲ್ಲ ಬೊಡನೆಯೇ ಕವಿತ್ವವನ್ನು ಹೇಳಲೇಬೇಕು ಅವನು ನಿರಾಶೆ ಮಾಡಲಾರ ಕಸ್ತಂಭೋ ಕವಿರಸ್ಮಿ ಕಾಪ್ಯಭಿನವಾಸ ಉಕ್ತಿ ಸಖೆ ಫಟ್ಯತಾಮ್ ಕವಿ ಅಂತ ಹೇಳಿದ್ರೆ ಏನಾದ್ರು ಹೊಸ ಕವಿತೆ ಇದ್ದರೆ ಹೇಳು ಯೋಗಕ್ಷೇಮ ವಿಚಾರಿಸಿದಂತೆ ಏನು ಚೆನ್ನಾಗಿತ್ತ ನಿದ್ರೆ ಚೆನ್ನಾಗಾಯ್ತಾ ಊಟ ತಿಂಡಿ ಆಯ್ತಾ ಅಂತ ಹೇಳುವಂತೆ ಹೊಸ ಪದ್ಯ ಏನು ಬರದಿರಿ ಅಂತ ಕೇಳ್ತಕ್ಕಂಥದ್ದು ಈ ರೀತಿಯಾದ ಕುಶಲಪ್ರಚ್ಛ ಕಾಳಿದಾಸ ತಕ್ಷಣ ವರ್ಣಿಸ್ತಾನೆ ತುಂಬ ಸುಂದರವಾದ ಪದ್ಯ ಇದು ಸಂಸ್ಕೃತದ ಉಪಮಾ ಲೋಕಕ್ಕೆ ತುಂಬ ನವೀನವಾದ ಒಂದು ಆಯಾಮ ಈ ರೀತಿಯಾದ ಉಪಮೆಗಳು ಒಂದು ಅಲಂಕಾರ ಶಾಸ್ತ್ರದ ಸೌಭಾಗ್ಯ ಅಂತ ಕರೀಬಹುದು ಡಾಕ್ಟರ್ ವೀರಾಘವನವರ ಸಮ್ ಕಾನ್ಸೆಪ್ಟ್ಸ್ ಆಫ್ ಅಲಂಕಾರ ಶಾಸ್ತ್ರ ಪುಸ್ತಕದಲ್ಲಿ ದ ಯೂಸ್ ಅಂಡ್ ದಿ ಅಬ್ಯೂಸ್ ಆಫ್ ಅಲಂಕಾರ ಅಂತ ಒಂದು ಒಳ್ಳೆ ಲೇಖನ ಇದೆ ಅಲ್ಲಿ ಅವರು ಅಲಂಕಾರಕ್ಕೆ ವೈಚಿತ್ರ್ಯ ಏನಬೇಕು ಅಂತ ಹೇಳ್ತಾರೆ ಹೋಲಿಕೆ ಕೊಡೋದ್ರೊಳಗೆ ಮುಖ ಚಂದ್ರನಂಗಿದೆ ಕಣ್ಣು ಕಮಲದಂಗಿದೆ ಹಳಸಲು ಹೋಲಿಕೆ ಯಾರೂ ಕಾಣದ ಆದರೆ ಹೇಳಿದೊಡನೆ ಹೌದು ಅಂತ ಮೆಚ್ಚಿಕೊಳ್ತಕ್ಕಂಥ ಹೋಲಿಕೆ ಕೊಡಬೇಕು ಸೊಗಸು ಅಂದರೆ ಏನು ಇದುವರೆಗೂ ನಮಗೆ ಗೊತ್ತಿರಲಿಲ್ಲ ತೋರಿಸಿದ ತಕ್ಷಣ ಇದಲ್ಲವೇ ಸೊಗಸು ಅಂತ ಅನಿಸಬೇಕು ಇದು ಬಹಳ ಮುಖ್ಯ ಸೌಂದರ್ಯದ ಸರಳ ಸುಂದರವಾದ ಲಕ್ಷಣ ಡೆಫೆನಿಷನ್ ಅಂತಂದರೆ ಆಹಾ ಹೀಗೆ ನಾನು ಮಾಡಬೇಕಿತ್ತು ಇದು ಹೇಗೆ ನನಗೆ ಗೊತ್ತಾಗಲಿಲ್ಲ ದಟ್ ಈಸ್ ಜೀನಿಯಸ್ ಜೀನಿಯಸ್ ಪ್ರತಿಭಾಶಾಲಿಯ ಲಕ್ಷಣ ಏನು ಅಂದರೆ ಅವನು ಆ ಕೆಲಸ ಮಾಡೋವರೆಗೂ ಯಾರಿಗೂ ಕೂಡ ಇಂಥದ್ದು ಸಂಭವ ಅಂತಲೇ ಗೊತ್ತಿರೋಲ್ಲ ಅದರ ಸಂಭವನೀಯತೆಯ ಬಗ್ಗೆನೇ ಕಲ್ಪನೆ ಇರೋಲ್ಲ ಮಾಡಿದ ಮೇಲೆ ಅಹ್ ಎಷ್ಟು ಅದ್ಭುತ ಅಂತ ಅನಿಸುತ್ತದೆ ಅಂತ ಇಲ್ಲಿವರೆಗೂ ಈ ಅವಕಾಶ ಇತ್ತು ಅಂತಲೇ ಗೊತ್ತಿರೋದಿಲ್ಲ ಆ ಬಗ್ಗೆ ಆದದ್ದು ಮಾಡಬೇಕಾಗುತ್ತದೆ ಹಾಗೆ ಇಲ್ಲಿಯ ಸಾಯಂಕಾಲ ವರ್ಣನೆಯ ಪದ್ಯದ ಉಪಮಾ ಚಾತುರ್ಯ ಕಾಳಿದಾಸ ಉಪಮಾ ಕಾಳಿದಾಸಸ್ಯ ಅಂತಲೇ ಅವನಿಗೆ ಪ್ರಸಿದ್ಧಿ ಇರ್ತಕ್ಕಂಥದ್ದು ಇಲ್ಲಿ ಅವನು ಉಪಮೆಯನ್ನೇ ಕೊಡ್ತಾನೆ ವ್ಯಸನಿನ ಇವ ವಿದ್ಯಾ ಕ್ಷೀಯತೆ ಪಂಕಜಶ್ರೀ ಗುಣಿನ ಇವ ವಿದೇಶೆ ದೈನ್ಯ ಮಾಯಾಂತಿ ಭೃಂಗಾ ಕುಂಡ್ರಪತಿರಿವ ಲೋಕ ಪೀಡಯತ್ಯಂಧಕಾರೋ ಧನಮಿವ ಕೃಪಣಸ್ಯ ಕೃಪಣಸ್ಯರ್ಥತಾ ಮೇತಿ ಚಕ್ಷು ಇದು ನಾವೀನ್ಯ ದಿ ನಾವೆಲ್ಟಿ ಒಳ್ಳೆ ಸೊಗಸಾದ ಮಾಲಿನಿ ಛಂದಸ್ಸು ಸಾಯಂಕಾಲದಲ್ಲಿ ಏನಾಗುತ್ತದೆ ತಾವರೆಗಳು ಮುದುಡುತ್ತವೆ ದುಂಬಿಗಳಿಗೆ ಆಶ್ರಯ ಇಲ್ಲದೆ ದಿಕ್ಕಾಪಾಲಾಗಿ ಓಡಾಡುತ್ತವೆ ಕತ್ತಲೆಯ ಮೊತ್ತ ಹೆಚ್ಚಾಗುತ್ತದೆ ಕಣ್ಣಿದ್ದೂ ದೃಶ್ಯ ಪ್ರಪಂಚ ಇಲ್ಲ ಅನಿಸಿಕೊಳ್ಳುತ್ತದೆ ಹೀಗೆ ಕಗ್ಗತ್ತಲಾಗಿ ಆಮೇಲೆ ಚಂದ್ರೋದಯ ಆಗುತ್ತದೆ ತಡವಾಗಿ ಕೃಷ್ಣ ಪಕ್ಷಗಳಲ್ಲಿ ಅಮಾವಾಸ್ಯೆ ಹತ್ತಿರ ಇದ್ದಾಗ ಪೂರ್ಣಿಮೆ ದೂರ ಇದ್ದಾಗ ಈ ಥರದ್ದು ಉಂಟಲ್ವ ಆ ಒಂದು ಪ್ರಕೃತಿ ವ್ಯಾಪಾರ ನಿಸರ್ಗ ವ್ಯಾಪಾರವನ್ನು ಹೋಲಿಸ್ತಾನೆ ವ್ಯಸನೇನ ವೈವಿದ್ಯಾ ಕ್ಷೀಯತೆ ಪಂಕಜಶ್ರೀಹಿ ಕಮಲದ ಸೌಭಾಗ್ಯ ನಾನಾ ದುರ್ವ್ಯಸನಗಳಿಗೆ ತುತ್ತಾದವರ ವಿದ್ಯೆ ಬಾಡುವ ಹಾಗೆ ಬಾಡ್ತಾ ಇದೆ ಅಂತ ಕಮಲಗಳ ಮುದುಡುವುದು ದುರ್ವ್ಯಸನಿಗಳ ವಿದ್ಯೆಯಂತೆ ಸೊರಗುತ್ತಾ ಇದೆ ಅಂತ ಇದು ತುಂಬ ತುಂಬ ಸುಂದರವಾದದ್ದು ನೋಡಿ ಮುದುಡುವಿಕೆ ಇಲ್ಲಿ ಕಮಲದಲ್ಲಿ ಅಲ್ಲಿ ವಿದ್ಯೆ ಸೊರಗುವಿಕೆ ಆ ಒಂದು ಸಮಾನ ಧರ್ಮವನ್ನು ದುರ್ವ್ಯಸನೆಗಳಿಗೆ ಮತ್ತೆ ಈ ಸನ್ನಿವೇಶಕ್ಕೆ ಹೋಲಿಕೆ ತಂದಿಡ್ತಾ ಇದ್ದಾನಲ್ಲ ಇದು ಕೇವಲ ಪ್ರತಿಭೆ ಮಾತ್ರ ಕಾಣಬಲ್ಲದು ಹಸು ಎಮ್ಮೆ ಹೇಗಿದೆ ಅಂತ ಹೇಳೋದಾಗಲಿ ಹಾಲು ಸುಣ್ಣದಂಗಿದೆ ಅಂತ ಹೇಳೋದಾಗಲಿ ಸಗಣಿ ಹಾಗೆ ಬೆಣ್ಣೆ ಮೆತ್ತಿಗಿದೆ ಅಂತ ಅನ್ನೋದಾಗಲಿ ಅಲಂಕಾರವಾಗೋದಿಲ್ಲ ಅದಕ್ಕೆ ಒಂದು ನಾವೀನ್ಯ ಬೇಕು ಎಲ್ಲರಿಗೂ ಗೊತ್ತಿರುವುದನ್ನು ಹೇಳಿದರೆ ಅದು ಸ್ವಾರಸ್ಯ ಆಗೋಲ್ಲ ಯಾರಿಗೂ ಗೊತ್ತಾಗದೇ ಇರೋದನ್ನು ಹೇಳಿದರೆ ಅದೇನು ಸ್ವಾರಸ್ಯ ಆಗೋಲ್ಲ ಯಾರಿಗೂ ಗೊತ್ತಿಲ್ಲದವರುದು ಈ ಮೂಲಕ ಗೊತ್ತಾಯಿತು ಅಂದರೆ ಚೆನ್ನ ಎಲ್ಲರಿಗೂ ಗೊತ್ತಿರತಕ್ಕಂಥದ್ದನ್ನು ಹೇಳಿದಾಗ ವಾರ್ತಾ ನ್ಯೂಸ್ ಲೋಕಾಭಿರಾಮದ ಮಾತು ಯಾರಿಗೂ ಏನು ಗೊತ್ತಾಗದೇ ಇರೋ ಥರದ್ದನ್ನು ಮಾಡ್ ಪೊಯಿಟ್ರಿ ಅಂತ ಕರೀತಾರೆ ಬರದವನಿಗೂ ಗೊತ್ತಿಲ್ಲ ಓದೋನಿಗೂ ಗೊತ್ತಾಗೋಲ್ಲ ವಿಮರ್ಶಕನಿಗೆ ಮೊದಲೇ ಗೊತ್ತಾಗೋಲ್ಲ ಪ್ರಶಸ್ತಿ ಕೊಡೋವನಿಗೆ ಅಸಲೇ ಗೊತ್ತಾಗೋಲ್ಲ ಆದರೂ ನಡೀತಾ ಇದೆ ಅದು ಹಾಗೆ ಮಹಾರಾಜರ ನಗ್ನತೆ ದಿವ್ಯ ವಸ್ತ್ರಗಳ ಹಿನ್ನೆಲೆಯಲ್ಲಿ ಕಾಣಿಸ್ತಾ ಇಲ್ಲ ಅಂತ ಹೇಳಿದಂತೆ ಮಾಡರ್ನ್ ಪೊಯಿಟ್ರಿ ಬಂದ ಮೇಲೆ ಆಗಿದ್ದೇನೆಂದರೆ ಜನವೇ ಕಾವ್ಯದಿಂದ ದೂರ ಆಗಿದ್ದು ಮುಂಚೆಯಿಲ್ಲ ಕಾವ್ಯ ಅಂದರೆ ಎಷ್ಟು ಜನ ಕೇಳೋದಕ್ಕೆ ಬರ್ತಿದ್ರು ಈಗ ಬರ್ತಿಲ್ಲ ಅದೇ ನೋಡಿ ಒಂದು ಕುಮಾರವ್ಯಾಸ ಕಾವ್ಯ ವಾಚನ ಮಾಡ್ತೀವಿ ಹರಿಶ್ಚಂದ್ರ ಕಾವ್ಯ ವಾಚನ ಮಾಡ್ತೀವಿ ಅಂದರೆ ಜನ ಈಗಲೂ ಬರ್ತಾರೆ ಅರ್ಥವಾಗುವ ಕಾವ್ಯ ಅರ್ಥವಾಗಬೇಕಾದ ಕಾವ್ಯ ಪರಮಾರ್ಥವಾಗುವ ಕಾವ್ಯ ಅಂತ ಇಲ್ಲಿ ವಿದ್ಯೆ ದುರ್ವ್ಯಸನ ಯಾರಿಗುಂಟು ಅವರಲ್ಲಿ ಪ್ರಕಾಶಿಸೋದಿಲ್ಲ ವಿದ್ಯೆಯ ಬಗ್ಗೆ ಹೇಳುವಾಗ ವಿದ್ಯಾತುರಾಣ ನಸುಖಂನ ನಿದ್ರಾ ಅಂತಾರಲ್ಲ ಬಗೆ ಬಗೆಯ ವ್ಯಸನಗಳಿಂದ ಹಾಳಾಗುತ್ತದೆ ಇಂಥ ದೊಡ್ಡ ಟ್ಯಾಲೆಂಟ್ಸು ಯಾವ್ಯಾವುದೋ ದುರ್ವ್ಯಸನಗಳಿಂದ ಹಾಳಾಗ್ಬೋದು ನಾವು ಎಷ್ಟು ಜನ ಚಲನಚಿತ್ರ ನಟ ನಟಿಯರಿರ್ಬೋದು ಸಂಗೀತಗಾರರಿರ್ಬೋದು ನರ್ತಕರಿರ್ಬೋದು ಕವಿಗಳಿರ್ಬೋದು ಇವರಲ್ಲೆಲ್ಲ ಕಾಣ್ತಾ ಬರ್ತೀವಿ ಇಷ್ಟು ಜನ ಕ್ರೀಡಾಳುಗಳು ಯಾರ್ಯಾರೆಲ್ಲ ವ್ಯಸನಗಳಿಗೆ ತುತ್ತಾಗಿ ಒಂದು ಶಿಸ್ತಿಲ್ಲದೆ ಅದು ರೆಸ್ಪಾನ್ಸಿಬಿಲಿಟಿ ಅಂತಿವಲ್ಲ ತಮ್ಮ ಶ್ರೋತೃಗಳಿಗೆ ತಮ್ಮ ವೀಕ್ಷಕರಿಗೆ ತಮ್ಮ ವಾಚಕರಿಗೆ ಒಂದು ಉತ್ತರದಾಯಿತ್ವ ಒಂದು ಬಾಧ್ಯತೆ ಇರುತ್ತದಲ್ಲ ಅದೆಲ್ಲವನ್ನು ಮರೆತು ಬಿಡ್ತಾರೆ ಹಾಗಾಗುತ್ತದೆ ಇನ್ನು ಗುಣಿನ ಇವ ವಿದೇಶೇ ದೈನ್ಯಮಯ ಅಂತಿ ಭೃಂಗಾಹ ಈಗ ಟ್ರಂಪ್ನ ಆಗಮನದ ಹಿನ್ನೆಲೆಯಲ್ಲಿ ವಿದೇಶದಲ್ಲಿ ನಡೀತಾ ಇರತಕ್ಕಂಥ ಭಾರತೀಯರು ಸೇರಿದಂತೆ ಬೇರೆ ಬೇರೆ ದೇಶದವರ ಪರಿಸ್ಥಿತಿ ನೋಡಿದರೆ ನಿನ್ನೆ ರಾತ್ರಿ ಒಬ್ಬ ಮಿತ್ರ ಅಮೆರಿಕದಿಂದ ಫೋನ್ ಮಾಡಿ ಹೇಳ್ತಿದ್ದ ತುಂಬ ಕಷ್ಟ ಆಗ್ತಾ ಇದೆ ನಮಗೆ ಎಂತ ಅನಿಸ್ತಾ ಇದೆ ಅಂತ ಹಾಗಿರುವಾಗ ಗುಣಿನ ಇವ ವಿದೇಶೇ ದೈನ್ಯಮಯ ಅಂತಿ ಭೃಂಗಾಹ ಗುಣವಂತರು ವಿದೇಶದಲ್ಲಿ ದೀನತೆಯನ್ನು ಹೊಂದುವಂತೆ ಪರದೇಶದಲ್ಲಿ ಪರದೇಶಿಗಳೇ ನಾವು ಹಾಗಾಗ್ಬಿಡ್ತೀವಿ ಗೊತ್ತಾಗೋದಿಲ್ಲ ನಮ್ಮ ನಮ್ಮ ಊರಿನಲ್ಲಿ ನಮ್ಮ ಬಗ್ಗೆ ಗೊತ್ತಿರುತ್ತದೆ ಬೇರೆ ಕಡೆ ತಿಳಿಯೋದಿಲ್ಲ ಎಂತೆಂಥವ್ರಿಗೂ ಅವಮಾನ ತಪ್ಪಲ್ಲ ಶ್ರೀನಾಥ ಕವಿಯ ಬಗೆಗೆ ವಿಜಯನಗರಕ್ಕೆ ಬಂದಾಗ ಅವನಿಗೆ ಗೌರವ ಸಿಗಲಿಲ್ಲ ಅವನು ಯಾವುದೋ ಅಡುಗುಳಜ್ಜಿ ಮನೆಯಲ್ಲಿ ತಂಗಳನ್ನ ತಿಂದುಕೊಂಡು ಬಾಳಬೇಕಾಯ್ತು ಅವನಿಗೆ ಭಾಳ ಸಂಕಟ ಏನಂದರೆ ಮಡಿ ಹೆಸರು ಬಡಿಸ್ತಾ ಇದ್ದಿದ್ದಂತೆ ಕುಲ್ಲಾಯುಂಚಿತಿ ಅವನು ಪರಮ ವೈದಿಕ ವೈದಿಕರು ಅಂಗರಕ ಅಂತಾರಲ್ಲ ಆ ಒಂದು ಅಂಗವಸ್ತ್ರ ಬಿಟ್ಟು ಅಂಗರಕ ನಿಲವಂಗಿ ಇತ್ಯಾದಿಗಳನ್ನು ಹಾಕ್ಕೊಳ್ಳೋದಿಲ್ಲ ಕೂರ್ಪಾಸ ಮಹಾಕೂರ್ಪಾಸ ಅಂತ ಹೇಳ್ತಾರೆ ಗೌನ್ ಈ ಥರದ್ದು ಹಾಕೊಳ್ಳಲ್ಲ ತಲೆಯ ಮೇಲೆ ಶಿಖೆ ಕಾಣಿಸ್ಬೇಕು ಶಿಖೆಯನ್ನು ಮರೆ ಮಾಡಬಾರ್ದು ಮುಂಡಾಸೆಲ್ಲ ಕಟ್ಟಿಕೊಂಡು ಆದರೆ ವಿಜಯನಗರದ ಕುಲಾವಿ ಬಹಳ ಪ್ರಸಿದ್ಧ ಡಾಕ್ಟರ್ ಕಾಮತ್ ಅವರು ಕುಲಾವಿಗಳ ಬಗ್ಗೆನೇ ಒಂದು ಒಳ್ಳೆ ಸಂಶೋಧನಾ ಲೇಖನ ಬರೆದಿದ್ದಾರೆ ಆ ವಿಜಯನಗರದ ಕುಲಾವಿಗಳ ಒಂದು ಮಾದರಿಯನ್ನೇ ಕೃಷ್ಣದೇವರಾಯನ ವಿಗ್ರಹದಲ್ಲಿ ನೋಡ್ತೀವಿ ತಿರುಪತಿಯಲ್ಲಿ ಭಗವತ್ ಸನ್ನಿಧಿ ಎದುರಿಗೆ ಇದೆಯಲ್ಲ ಕೃಷ್ಣದೇವರಾಯನ ವಿಗ್ರಹ ಅಲ್ಲಿ ತಲೆ ಮೇಲೇನು ಸೋಮಾರಿ ಟೋಪಿನ ಅಂತಂದರೆ ಅದು ವಿಜಯನಗರದ ಕುಲಾವಿಗಳು ನೀವು ಹೋಗ್ಬಿಟ್ಟು ನೇಪಾಳ ನೇಪಾಳ ಅಂತೀನಿ ಲೇಪಾಕ್ಷಿಯಲ್ಲಿ ಸೊಗಸಾದ ಚಿತ್ರಗಳಿವೆ ಅಲ್ಲಿ ಕಾಣಬಹುದು ಆ ವಿರೂಪಣ್ಣ ಅವನ ಸಹೋದರರು ಯಾವ ಯಾವತರ ಕುಲಾವಿ ಇಟ್ಕೊಳ್ತಾ ಇದ್ರು ಅಂತಕ್ಕಂಥದ್ದು ಆ ಬಗೆಯ ಕುಲಾವಿ ವಿಜಯನಗರದ ಯೂನಿಫಾರ್ಮ್ ಬಿ ಎ ರೋಮನ್ ಇನ್ ರೋಮ್ ಅಂತ ಅದನ್ನು ಹಾಕ್ಕೊಳ್ಬೇಕಾಯ್ತು ಎಲ್ಲಕ್ಕಿಂತ ಮಡಿವಂತನಾದ ಬ್ರಾಹ್ಮಣನಿಗೆ ಬೆಳ್ಳುಳ್ಳಿ ತಿಂದರೆ ಮಹಾದೋಷ ಕಲಂಜ ಭಕ್ಷಣ ಪ್ರಾಯಶ್ಚಿತ್ತಕ್ಕೆ ಕುಷ್ಮಾಂಡ ಹೋಮ ಮಾಡ್ಕೋಬೇಕು ಅಂತ ಉಂಟು ಅವನು ಅದನ್ನು ಬೇರೆ ತಿನ್ನಬೇಕಾಗಿ ಬಂತು ಎಷ್ಟು ಕಷ್ಟಪಡಬೇಕಾಯಿತು ಕುಲ್ಲಾಯುಂಚಿತಿ ಗೋಸು ಕೋಕ ಚುಟ್ಟಿತಿ ಮಹಾಕುರ್ಪಾಸಮುನ್ ದಾಲ್ಚಿತೀನ್ ವೆಲ್ಲುಲ್ಲಿಂದ ತಿಲಪಿಷ್ಟ ಮುನ್ ಪಿಸಿಕಿತೀನ್ ಎಳ್ಳು ಎಣ್ಣೆಯನ್ನು ಎಳ್ಳು ಹಿಂಡಿಯನ್ನು ಕಲಿಸ್ಕೊಂಡು ಬೆಳ್ಳುಳ್ಳಿ ಹಿಸುಕ್ಕೊಂಡು ಪಿಸುಕಿದೀನ್ ಹಿಸುಕ್ಕೊಂಡು ನಾನು ತಿನ್ನಬೇಕಾಯ್ತು ಚೆಲ್ಲಾ ರಾಗಿ ತಿನ್ ಪಾಪ ಗಂಜಿ ಕುಡಿದ್ರಂತೆ ಅದು ತಣ್ಣಗಿರೋ ಗಂಜಿ ಬೇರೆ ರುಚುಲ ದೋಸಂಬಂಚು ಪೋನಾಡಿತೀನ್ ಟೇಸ್ಟ್ ಈಸ್ ಮೈ ಸಿನ್ ರುಚಿಯೇ ದೋಷ ಅಂತ ಬಿಟ್ಟಿದ್ದಾಯ್ತು ತಲ್ಲಿ ಕನ್ನಡ ರಾಜ್ಯಲಕ್ಷ್ಮಿ ದಯಲೇದ ನೇನು ಶ್ರೀನಾಥ್ ಉಡನ್ ಅಮ್ಮ ಕನ್ನಡ ರಾಜ್ಯರ ಅಮ್ಮ ಲಕ್ಷ್ಮಿ ನಿನಗೆ ಗೊತ್ತಿಲ್ವಾ ನಾನು ಶ್ರೀನಾಥ ನನ್ನಂಥ ಕವಿಗೆ ಇಷ್ಟು ದುಸ್ಥಿತಿ ತಂದು ಕೊಟ್ಟಿದೆಯಲ್ಲ ಅಂತ ಅವನು ಹೇಳಿಕೊಂಡ ಅಂತ ಉಂಟು ಅಂದರೆ ಬೇರೆ ದೇಶಕ್ಕೆ ಹೋದಾಗ ಈ ಥರ ಸಮಸ್ಯೆ ಉಂಟು ಶ್ರೀನಾಥ ಅವನು ಕವಿಸಾರ್ವಭೌಮ ಅಂತ ಕೊಂಡವೀಡಿನಲ್ಲಿ ಪ್ರಖ್ಯಾತನಾಗಿದ್ದ ಆದರೆ ವಿಜಯನಗರಕ್ಕೆ ಬರುವಾಗ ಆ ಬಿರುದುಗಳನ್ನು ಇಲ್ಲಿ ಅಲೋ ಮಾಡೋಲ್ಲ ಈಗೆಲ್ಲ ವಿದೇಶದಲ್ಲಿ ನಮ್ಮ ಡಿಗ್ರಿಗಳಿಗೆ ಬೆಲೆ ಎಲ್ಲ ಅಲ್ಲೊಂದು ಪರೀಕ್ಷೆ ಪಾಸ್ ಮಾಡಿ ಅಂತ ನಮ್ಮ ಡಾಕ್ಟರ್ಗಳೆಲ್ಲ ಹೋದರೆ ಆ ರೀತಿಯಲ್ಲಿ ನೀನು ವಿಜಯನಗರದಲ್ಲಿ ನಿನ್ನ ಪಾಂಡಿತ್ಯ ಪ್ರದರ್ಶನ ಮಾಡಿ ತತ್ ಸದೃಶವಾದ ಬಿರುದುಗಳನ್ನು ತೊಗೊಂಡ್ರೆ ಉಂಟು ನಮ್ಮ ಒಳಗೆ ಬರೋವಾಗ ಗಡಿ ದಾಟಿ ಬರೋವಾಗ ಬಿರುದುಗಳನ್ನು ಪಕ್ಕಕ್ಕೆ ಇಡಬೇಕು ಅಂತ ಅವನನ್ನು ವಿನುಕೊಂಡ ವಲ್ಲಭರಾಯ ಅಂತ ವಿಜಯನಗರದ ಒಬ್ಬ ದೊಡ್ಡ ಸ್ಥಾನದಲ್ಲಿದ್ದವನು ಗಡಿನಾಡಿನ ಪ್ರಾಂತದ ಅಧಿಪತಿ ಅವನು ಬಹಳ ಒಳ್ಳೆಯ ವಿದ್ವತ್ಕವಿ ಕೂಡ ಶ್ರೀನಾಥನ ಮಹಾಭಕ್ತ ಅವನು ಕೇಳ್ತಾನೆ ನಿಮಗೇನಾದರೂ ಬಿರುದಿದೆಯಾ ಅಂತ ತರುವನ ಗಾಂಡಿವಂಬಿಡಡೆ ಧರ್ಮಜುನಾನ ಕಿರೀಟಿ ಏನು ಸರಸಿಜ ನೇತ್ರಯಾನತಿ ವಿಚಾರಮು ಚೊಪ್ಪನ ಗರ್ವಹೀನತನ್ ಮರರ ತೆರುಂಗುನಾಟಿ ಕಸಮಾನ ಗತಿನ್ ಪೋವು ವಾಂಡನಿ ಬಿರುದಮು ನಾರಿ ಕಡೆ ಬೆಟ್ಟಿಜ ಸತ್ಕವಿ ಸಾರ್ವಭೌಮುಡನ್ ಅಂತಾನೆ ಧರ್ಮರಾಜನ ಆಜ್ಞೆಯಂತೆ ಹಿಂದೆ ಅರ್ಜುನನಂತವನು ತನ್ನ ಗಾಂಡೀವವನ್ನು ಬನ್ನಿ ಮರಕ್ಕೆ ಕಟ್ಟಿಟ್ಟು ಬಂದು ಅರ್ಧ ಸ್ತ್ರೀವೇಷ ಹಾಕಿಕೊಂಡು ಕಂಕಣ ತಟ್ಟುಕೊಂಡು ಶಂಖವಲಯ ಧರಿಸಿಕೊಂಡು ನಟವಾಂಗ ತಟ್ಟದನಲ್ಲ ಹಾಗೆ ನಾನು ನನ್ನ ಕವಿಸಾರುಭೌಮ ಅಂತಕ್ಕಂಥ ಬಿರುದನ್ನು ನಾರಿವಾಗು ಅಂತ ಒಂದು ಹೊಳೆ ಹಾಗೆಲ್ಲ ಗಡಿ ಬಾರ್ಡರ್ ಅಂದರೆ ನದಿ ಇರ್ತಾ ಇತ್ತು ಅಲ್ಲಿ ಇಟ್ಟು ಬಂದಿದ್ದೀನಿ ಮತ್ತೆ ಈ ನಿಮ್ಮ ರಾಜ್ಯದಲ್ಲೂ ತತ್ ಸದೃಶವಾದ ಬಿರುದುಗಳನ್ನು ಅಸಮಾನ ಗತಿನ ಕೊನಿಪೋಂಡನೀ ಮರಲ್ಲ ಇಲ್ಲಿದನು ಗಟ್ಟು ಗಂಟುಮೂಟೆ ಕಟ್ಕೊಂಡು ಅದನ್ನು ತಗೊಂಡು ನಮ್ಮೂರ್ಗೆ ಹೋಗ್ತೀನಿ ಅಂತ ಅರ್ಜುನ ಹಾಗೆ ಮಾಡಿದ್ದಲ್ವ ಅವನು ಮತ್ತೆ ಅವಕ್ರ ವಿಕ್ರಮಿಯಾಗಿ ಏಕಾಂಗ ವೀರನಾಗಿ ಆ ಉತ್ತರ ಗೋಘ್ರಣದಲ್ಲಿ ಎಲ್ಲರನ್ನು ಗೆದ್ದನಲ್ಲ ಸಾಬೀತು ಮಾಡಿಕೊಂಡಲ್ಲ ತನ್ನ ಸವ್ಯಸಾಚಿತ್ವವನ್ನು ಹಾಗೆ ಮಾಡತಾನೆ ಅಂತ ಹೀಗೆ ವಿದೇಶೇ ದೈನ್ಯಮಾಯಾಂತಿ ಭೃಂಗಾಹ ದೀನತೆಯನ್ನು ಪಡೀತಾರೆ ಕುಂದ್ರ ಲೋಕಂ ಪೀಡೆಯತ್ಯಂಧಕಾರ ಸಿದ್ದರಾಮಯ್ಯ ಸರ್ಕಾರ ತರಹ ಕೆಟ್ಟ ರಾಜನಂತೆ ಕಗ್ಗತ್ತಲು ಪೀಡಿಸ್ತಾ ಇದೆ ರಾಜಂಜನಾಥ ರಾಜನ ದೀಪ್ತವ್ ಅನ್ನುವ ಧಾತುವಿನಲ್ಲಿ ನೋಡಿದಾಗ ಬೆಳಗು ಕಾಂತಿ ಶೋಭೆ ವರ್ಚಸ್ಸು ರಂಜನೆ ನಿರಂಜನೆ ಇದು ರಾಜನ ಲಕ್ಷಣ ಇದು ನೋಡಿದ್ರೆ ಇಲ್ಲದೆ ಇದ್ದಾಗ ಕೆಟ್ಟ ರಾಜ ದುಷ್ಟ ರಾಜನಿಗಿಂತ ದೊಡ್ಡ ಹಿಂಸೆ ಯಾವುದೂ ಇಲ್ಲ ಕಾಲೋವಾ ರಾಜ ಕಾರಣಂ ರಾಜ್ಯ ರಾಜಾವ ಕಾರಣಂ ಕಾಲಸ್ಯ ಅಂದ್ರೆ ರಾಜಾ ಕಾಲಸ್ಯ ಕಾರಣಂ ಅಂತಲೇ ಹೇಳ್ತಾರಲ್ಲ ಈ ದುಸ್ಥಿತಿಯನ್ನ ಕವಿ ಹೇಳ್ತಾ ಇದ್ದಾನೆ ಕಗ್ಗತ್ತಲು ನೋಡಿ ಅದು ಒಂತಹ ಭಯಾನಕ ಅದ್ವೈತ ಕತ್ತಲು ಅಂತಂದ್ರೆ ಅದ್ವೈತ ಇಸ್ ಅನ್ ಎನ್ಲೈಟನ್ ಸ್ಟೇಟ್ ಆದರೆ ಈ ಅದ್ವೈತ ಇದೆಯಲ್ಲ ಇಟ್ ಇಸ್ ದ ಆಪೋಸಿಟ್ ಆಫ್ ಎನ್ಲೈಟನ್ಮೆಂಟ್ ಎತ್ತರದ್ದು ಸಣ್ಣದ್ದು ದೊಡ್ಡದ್ದು ಹತ್ತಿರ ಎಲ್ಲವೂ ಒಂದೇ ಆಗಿಬಿಡ್ತಿದೆ ಈ ಹೊತ್ತಿನ ಸಮಾನತೆ ಎನ್ನುವುದರೊಳಗೆ ಅದು ಆಗ್ತಾ ಇದೆ ಪೂಜ್ಯ ಪೂಜಾ ವ್ಯತಿಕ್ರಮ ಹೆಜ್ಜೆಜ್ಜೆಗೂ ಆಗ್ತಾ ಇರೋದು ಈ ಕತ್ತಲಿನಿಂದಾಗಿ ಇನ್ನು ಧನಮಿವ ಕೃಪಣಸ್ಯ ದೈನ್ ವ್ಯರ್ಥತಾ ಮೇತಿ ಚಕ್ಷು ಜಿಪುಣನ ಹಣದ ಹಾಗೆ ಕಣ್ಣಿದ್ದೂ ಪ್ರಯೋಜನಕ್ಕೆ ಬರ್ತಿಲ್ಲ ಅಂತ ಮತ್ತೆ ದಾತೃತ್ವದ ಬಗ್ಗೆ ಉಂಟು ಈ ಕಾವ್ಯದಲ್ಲಿ ದಾತೃತ್ವ ಮತ್ತೆ 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 ಬರ್ತಾ ಹೋಗುತ್ತೆ ನಮ್ಮಲ್ಲಿ ಕವಿಗಳಿಲ್ಲದೇ ಇದ್ದಿದ್ದರೆ ಇಷ್ಟು ರಾಮಾಯಣ ಮಹಾಭಾರತಗಳನ್ನು ಮತ್ತೆ ಮತ್ತೆ ಮರುಕಳಿಸಿ ಕೊಡದೇ ಇದ್ದರೆ ಈ ಸಂಸ್ಕೃತಿ ಉಳಿತಾ ಇತ್ತು ನಮ್ಮ ಕವಿಗಳಿಗೆ ಬೇಸರವೇ ಬರಲಿಲ್ಲ ಇವುಗಳನ್ನ ಎಷ್ಟೆಷ್ಟು ಬಾರಿ ಹಾಡಿಕೊಳ್ಳೋದಿಕ್ಕೂ ಕೂಡ ಅವ್ರಿಗೆ ಯಾವುದು ಕೊರತೆ ಅಂತರಿಸಲಿಲ್ಲ ನೈರಸ್ಯ ಕಾಡಲಿಲ್ಲ ಚಿತ್ರ ಇರ್ಬೋದು ಶಿಲ್ಪ ಇರ್ಬೋದು ಗೀತ ವಾದ್ಯ ಎಲ್ಲದರೊಳಗೂ ಅದು ಬಂದಿದೆ ಹಾಗೆ ಆಗಿದ್ದಕ್ಕೆ ಕಾರಣ ಅವರಿಗೆ ಆದಂತಹ ಈ ಪೋಷಣೆ ಹಾಗಾಗಿ ಪಿಶುನನ ಧನ ಇದ್ದೂ ಇಲ್ಲದಂತೆ ಆ ಬಗೆಯಲ್ಲಿ ಕಣ್ಣು ವ್ಯರ್ಥವಾಗಿದೆ ವಿಫಲತೆಯನ್ನು ಹೊಂದಿದೆ ಅಂತಾನೆ ಎಲ್ಲ ಹೊಸ ಹೊಸ ಹೋಲಿಕೆಗಳನ್ನು ಕೊಡ್ತಿದ್ದಾನೆ ಆಗಿದ್ದು ಸಂಜೆ ಆ ಮೂಲಕ ಕಾಣ್ತಾ ಇರ್ತಕ್ಕಂಥ ಲೋಕನೀತಿ ಬೇರೆಯೇ ಆದದ್ದು ಅಂದರೆ ಈ ಉಪಮೆ ಎಷ್ಟು ದೊಡ್ಡ ಧ್ವನಿ ಪ್ರಪಂಚವನ್ನು ಕೊಡಬಲ್ಲದು ಮತ್ತು ನೋಡಿ ಈ ರೀತಿಯಾದ ಉಪಮೆ ಕೊಡೋದಕ್ಕೆ ಕವಿಗೆ ತುಂಬ ಲೋಕಾನುಭವ ವ್ಯುತ್ಪತ್ತಿ ಬೇಕು ಸುಮ್ಮನೆ ಅಲಂಕಾರ ಚಮತ್ಕಾರ ಮಾಡಿದ್ರೆ ಆಗ್ತಕ್ಕಂಥದ್ದಲ್ಲ ಅದೇ ಸುಂದರಿಯನ್ನು ಅವಳ ನಡುವನ್ನು ಆಕಾಶದಷ್ಟು ಸೂಕ್ಷ್ಮವಾಗಿದೆ ಅಂತಲೋ ಅವಳ ಹಲ್ಲುಗಳು ಮಲ್ಲಿಗೆ ಮೊಗ್ಗಿನಂತೆ ಇವೆ ಅಂತಲೋ ಅವಳ ಹಾವಿನ ಹೆಡೆಯಂಥ ಜಡೆ ಎಂಥದ್ದು ಅಂತಲೋ ಇದನ್ನು ವರ್ಣಿಸೋದಕ್ಕೆ ಮತ್ತ ಮತ್ತೆ ಅದದೇ ಸಾಮಗ್ರಿ ಈ ಉಪಮಾ ಸಾಮಗ್ರಿ ಹೊಸದಲ್ಲ ಹೇಳುವ ರೀತಿ ಮಾತ್ರ ಬೇರೆ ಆಗಿದೆ ಅದೇ ಮೂರ್ನಾಲ್ಕು ಅಂಶ ಇಟ್ಟುಕೊಂಡು ಮೂರ್ನಾಲ್ಕು ಐಟಮ್ ಇಟ್ಕೊಂಡು ಒಂದು ಕೆರಿಯರ್ ಪೂರ್ತಿ ಸಂಗೀತ ಹಾಡ್ತಾ ಕುತ್ಕೊಳ್ತಾರಲ್ಲ ಆ ಥರ ಆಗುತ್ತದೆ ದೇ ಹ್ಯಾವ್ ಎ ಸ್ವೀಟ್ ವಾಯ್ಸ್ ಅಷ್ಟೇ ಅದು ಬಿಟ್ಟು ಇನ್ನೇನೂ ಇಲ್ಲ ಆದರೆ ಇದು ಹಾಗಲ್ಲ ವ್ಯಾಪಕವಾದ ಅಧ್ಯಯನ ಲೋಕ ನಿರೀಕ್ಷಣೆ ಇದರಿಂದ ಬರ್ತಕ್ಕಂಥದ್ದು ಕಾಳಿದಾಸನ ಉಪಮ ವಿಶಿಷ್ಟತೆ ಇರ್ತಕ್ಕಂಥದ್ದು ಆ ಬಗೆಯ ಲೋಕ ನಿರೀಕ್ಷಣದಿಂದ ನಮ್ಮ ಎಂ ರಾಜಗೋಪಾಲಾಚಾರ್ಯ ಅನ್ನುವ ಒಳ್ಳೆಯ ವಿದ್ವಾಂಸರು ಉಡುಪಿಯಲ್ಲಿದ್ದರು ಮಠಪಾಡಿಯಲ್ಲಿ ಅವರು ಕಾಳಿದಾಸನ ಉಪಮೆಗಳು ಅಂತ ಬಹಳ ಸೊಗಸಾದ ಪುಸ್ತಕ ಬರೆದಿದ್ದಾರೆ ಆ ಮಟ್ಟದ ಪುಸ್ತಕವನ್ನು ನಾನು ಇಂಗ್ಲೀಷು ಹಿಂದಿ ಭಾಷೆಗಳಲ್ಲೂ ನೋಡಿಲ್ಲ ಅಲ್ಲಿ ಇವರು ಕಾಳಿದಾಸನ ಉಪಮೆಗಳು ಯಾವ್ಯಾವ ಜಾಡಿಂದ ಬಂದಿದ್ದು ಅಂತ ಕೊಡ್ತಾರೆ ನಿಸರ್ಗದಿಂದ ಬಂದವು ಆಮೇಲೆ ಶಾಸ್ತ್ರಗಳಿಂದ ಬಂದಂಥವು ಮತ್ತೆ ಕಲ್ಪಿತವಾಗಿ ಬಂದಂಥವು ಕವಿಸಮಯಗತವಾಗಿ ಬಂದಂಥವು ಶಾಸ್ತ್ರಗಳಲ್ಲಿ ವ್ಯಾಕರಣ ಜ್ಯೋತಿಷ ಅಲಂಕಾರ ವೇದಾಂತ ಮತ್ತು ಅರ್ಥಶಾಸ್ತ್ರ ಮಂತ್ರಶಾಸ್ತ್ರ ಈ ರೀತಿಯಾದವು ಲೋಕ ನಿರೀಕ್ಷಣೆ ಪ್ರಕೃತಿ ಇದು ಅಂತಂದರೆ ನದಿ ಇರ್ಬೋದು ಬೆಟ್ಟ ಇರ್ಬೋದು ಮೋಡ ಮಿಂಚು ಹೀಗೆ ಸಾವಿರ ಸಾವಿರ ಸಂಗತಿಗಳಿಂದ ಬಂದದ್ದು ಆ ಸಮೃದ್ಧಿ ಆ ಸೂಕ್ಷ್ಮತೆ ಹಾಗಿರುವುದೇ ನಿಜವಾದ ವ್ಯುತ್ಪತ್ತಿ ಇವತ್ತು ಸಂಸ್ಕೃತ ಭಾಷೆಗೆ ಹೊಸ ರಕ್ತವನ್ನು ತುಂಬಬೇಕು ಅಂದರೆ ಆ ಉಪಮಾನ ಸಾಮಗ್ರಿ ಹೆಚ್ಚಾಗಬೇಕು ಕೇವಲ ವ್ಯಾಕರಣ ಪಂಡಿತರಾಗ್ಬಿಟ್ರೆ ನಿಘಂಟು ಮಾತ್ರ ಪಂಡಿತರಾದರೆ ಈ ಸ್ವಾರಸ್ಯ ಇರೋದಿಲ್ಲ ಲೋಕಾವೀಕ್ಷಣೆ ಬೇಕು ಅದನ್ನು ಇಲ್ಲಿಗೆ ಅನ್ವಯ ಮಾಡಿಕೊಳ್ಳಬೇಕು ಕಾಳಿದಾಸನ ಇಂಟ್ರೊಡಕ್ಟರಿ ವರ್ಸ್ ಅಂತ ಏನಿದೆ ಇಲ್ಲಿ ಕಾವ್ಯದಲ್ಲಿ ಅಲ್ಲಿಯೇ ಈ ಪುಷ್ಟಿಯನ್ನು ತಂದು ತೋರಿಸಿದ್ದಾನೆ ಆಮೇಲೆ ರಾಜನ ಮೆಚ್ಚು ಮಾತನ್ನು ಒಂದು ಹೇಳ್ತಾನೆ ನೋಡಿ ಉಪಚಾರ ಕರ್ತವ್ಯೋ ಯಾವದ ಅನುತ್ಪನ್ನ ಸೌಹೃದೋ ಭವತಿ ಉತ್ಪನ್ನ ಸೌಹೃದ ನಮ್ಮ ಉಪಚಾರ ಕೈತವಂ ಭವತಿ ಇದು ಸುಂದರಪಾಂಡ್ಯನ ನೀತಿ ದ್ವಿಶಿಷ್ಟಿಕಾದಲ್ಲಿ ಮತ್ತು ಪಂಚತಂತ್ರದಲ್ಲಿ ಕಂಡು ಶ್ಲೋಕ ಎಲ್ಲಿವರೆಗೆ ಫಾರ್ಮ್ಯಾಲಿಟೀಸ್ ಉಪಚಾರಗಳು ಅಂದರೆ ಸ್ನೇಹ ಬೆಳೆಯುವವರಿಗೂ ಬೆಳೆದ ಮೇಲೆ ಉಪಚಾರ ಕೃತಕ ಅನಿಸುತ್ತದೆ ಅದು ಇರಬಾರದು ಅದು ಯಾವ ಥರವೂ ಬಿಕ್ ಬಿಂಕ ಬಿಗುಮಾನ ಇಲ್ಲದೆ ಧಾರಾಳವಾಗಿರಬೇಕು ಶಿಷ್ಟತೆ ಅನ್ನುವುದಕ್ಕೆ ಬೆಲೆ ಬರುವುದು ಆ ಶಿಷ್ಟತೆಯನ್ನ ಮೀರುವ ಹಂತ ಬರುವಾಗ ಮಾತ್ರ ಅದಿಲ್ಲದೆ ಇದ್ರೆ ಇಲ್ಲ ಅದನ್ನು ಅವನು ಹೇಳ್ತಾನೆ ರಾಜನ ಜೊತೆಯಲ್ಲಿ ತಾನು ಹೇಗೆ ನಡ್ಕೊಳ್ತೀನಿ ಅನ್ನೋದನ್ನ ಸೂಚನೆ ಮಾಡ್ತಾ ಇದ್ದಾನೆ ಆಮೇಲೆ ಅವನು ಹೇಳ್ತಾನೆ ಸುಖವೇ ಶಬ್ದ ಸೌಭಾಗ್ಯಂ ಸತ್ಕವಿರ್ ವ್ಯತ್ತಿನ ಅಪರಹ ವಿಜಾನಾತಿ ಪರಾಂ ದೌಹೃದ ಸಂಪದಾಂ ಇದೊಂದು ಸೂಕ್ತಿ ಆದರೆ ಇಲ್ಲಿ ಬರ್ತಕ್ಕಂಥ ಹೋಲಿಕೆಯನ್ನು ಈ ಕಾಲದವರು ಯಾರು ಅಫೆನ್ಸಿವ್ ಆಗಿ ತಗೋಬಾರದು ಕೆಲವು ಕೆಲವು ಕಾಲದ ರುಚಿಯಂತೆ ಇರುತ್ತದೆ ಆ ಮನೋಧರ್ಮದಲ್ಲಿ ಬರ್ತದೆ ಒಳ್ಳೆಯ ಕವಿಯ ಬದಲಾಲಿತ್ಯವನ್ನು ಮತ್ತೊಬ್ಬ ಕವಿಯೇ ಅನುಭವಿಸಬಲ್ಲ ತಿಳಿದುಕೊಳ್ಳಬಲ್ಲ ಯಾಕೆಂದರೆ ರಚನಾ ಸೂಕ್ಷ್ಮತೆ ಅಂತ ಇರ್ತದಲ್ಲ ಅದು ಇನ್ನೊಬ್ಬನಿಗೆ ಗೊತ್ತಾಗುತ್ತದೆ ನನ್ನ ಗೆಳೆಯರು ಮಂಟಪ್ರಭಾಕರ್ ಉಪಾಧ್ಯಾಯರು ಐಸ್ ಕ್ರೀಮ್ ವ್ಯಾಪಾರದವರು ಅವರು ಬೇರೆ ಬೇರೆ ಊರುಗಳಿಗೆ ಹೋದಾಗ ಬೇರೆ ಬೇರೆ ಪ್ರಾಂತಗಳಿಗೆ ಹೋದಾಗ ನಾನೇ ಎಷ್ಟೋ ಬಾರಿ ಕಂಡಿದ್ದೀನಿ ನಮ್ಮ ಏಕವ್ಯಕ್ತಿ ಯಕ್ಷಗಾನದ ಪ್ರವಾಸದಲ್ಲೆಲ್ಲ ಅಲ್ಲಿ ಯಾವುದೋ ಒಂದು ಹೋಟೆಲ್ನಲ್ಲಿ ಅಥವಾ ಯಾವುದೋ ಐಸ್ ಕ್ರೀಮ್ ಪಾರ್ಲರಲ್ಲಿ ಒಂದು ಐಸ್ ಕ್ರೀಮ್ ತಗೋತಾರೆ ಒಂದು ಚಮಚ ಮಾತ್ರ ಬಾಯ್ಗೆ ಹಾಕ್ಕೊಳ್ಳೋದು ಮಿಕ್ಕವರಿಗೆ ಕೊಟ್ಬಿಡ್ತಾರೆ ಅದನ್ನು ಆ ಒಂದು ಚಮಚ ಐಸ್ ಕ್ರೀಮ್ ಬಾಯಿಗೆ ಹಾಕ್ಕೊಂಡು ಹೊರಳಿಸಿಕೊಂಡು ಒಂದು ಇಪ್ಪತ್ತ್ ಮೂವತ್ತು ಸೆಕೆಂಡಲ್ಲಿ ಐಸ್ ಕ್ರೀಮ್ನ ಇನ್ಗ್ರೀಡಿಯೆಂಟ್ಸ್ ಏನು ಅದರ ಯೋಗ್ಯತೆ ಏನು ಅದನ್ನೆಲ್ಲ ತುಲಾಭಾರ ಹಾಕಿ ನಮ್ಮ ಮನಸ್ಸಲ್ಲಿ ಇಟ್ಕೊಳ್ತಾರೆ ತಾನು ಮಾಡೋದಕ್ಕಿಂತ ಇದು ಮೇಲ ಕೀಳ ತಾನು ಕಲಿಯೋದಿದೆಯಾ ಇಲ್ಲವಾ ಅದಷ್ಟು ಆ ಪ್ರೊಫೆಷನಲ್ ಎಕ್ಸಲೆನ್ಸ್ ಅಂತೀವಲ್ಲ ಅದು ಇರಲೇಬೇಕಾಗುತ್ತದೆ ಆ ಸೂಕ್ಷ್ಮತೆ ಇದ್ದು ಆಹ್ ಇಲ್ಲಿ ಇದು ಚೆನ್ನಾಗಿದೆ ಇಲ್ಲಿದು ವಿಶೇಷ ಅನ್ನಿಸ್ತು ಇದನ್ನು ಮೆಚ್ಚಿಕೊಳ್ಳಬೇಕು ಅಂತನ್ನುವುದು ಅದು ಸದಾ ಇರಬೇಕು ಕ್ಷೇಮೇಂದ್ರ ಕವಿಕಂಠಾಭರಣದಲ್ಲಿ ಇಂಥ ಎಷ್ಟೋ ಮಾತುಗಳನ್ನು ಕವಿಗಳ ಬಗ್ಗೆ ಹೇಳ್ತಾನೆ ಕಾವ್ಯ ರಚನೆ ಮಾಡೋರಿಗೆ ಇದು ಗೊತ್ತಿರಬೇಕು ಅಂತ ಎಲ್ಲರಿಂದ ಸಂಗ್ರಹ ಮಾಡಬೇಕು ಮತ್ತು ಅದನ್ನು ಹೇಳ್ತಾನೆ ಬಂಜೆ ಆದವಳಿಗೆ ಬಸರಿ ಬೈಕೆಯ ಸ್ವಾರಸ್ಯ ಗೊತ್ತಾಗೋಲ್ಲ ಅಂತ ಯಾರೂ ಹೆಣ್ಣುಮಕ್ಕಳು ಬೇಸರ ಪಟ್ಕೊಳ್ಬಾರ್ದು ಅನ್ನೋದು ಕೇಳಿದೆ ಕೆಲವೊಂದು ಕಾಲದ ರುಚಿ ಅಂತ ಈ ಕಾಲದಲ್ಲಿ ಹೆಣ್ಣೊಬ್ಬಳ ಬಂಜೆತನಕ್ಕೆ ಗಂಡು ಕಾರಣವಾಗಬಲ್ಲ ಅಂತ ಅನ್ನೋದು ಗೊತ್ತಾಗಿದೆ ಅದೇ ಹಿಂದೆ ಆದಷ್ಟು ಗೊತ್ತಿರಲಿಲ್ಲ ಹಾಗಾಗಿ ಸಂತಾನಹೀನತೆಯನ್ನು ಕಂಡು ಹೆಣ್ಣಿಗೆ ಬೈತಾಯಿದ್ರು ಗಂಡಿಗೆ ಬೈತಿರಲಿಲ್ಲ ಆ ಬಂಜೆ ಆದವಳು ಅದನ್ನು ಮುಟ್ಟಬಾರ್ದು ಇದನ್ನು ಮುಟ್ಟಬಾರ್ದು ಅದನ್ನು ನೋಡಬಾರ್ದು ಮೊದಲ ಬಾರಿಗೆ ಹೂ ಗಿಡದಲ್ಲಿ ಹೂ ಬಿಡಿಸ್ಕೋಬಾರ್ದು ಹಿಂಗೇನೇನೇನೇನೋ ಇತ್ತು ನಮಗೆ ಅದು ಅಪ್ರಸ್ತುತ ಈ ಕಾಲಕ್ಕೆ ಕಾಲಪುರುಷ ಅದನ್ನೆಲ್ಲ ತಳ್ಳಿಹಾಕಿ ಕೂಡಿಸಿದ್ದಾನೆ ಆದರೆ ಪದ್ಯದ ಆಸ್ವಾದ ಮಾಡುವಾಗ ಈ ರುಚಿಭೇದ ನಮ್ಮ ಮನಸ್ಸಿಗೆ ತುಂಬ ಎದುರಾಗಿ ಬಂದುಬಿಟ್ರೆ ಅದನ್ನು ಆಸ್ವಾದ ಮಾಡೋದಕ್ಕೆ ಕಷ್ಟವಾಗುತ್ತದೆ ನಾವು ನಿಜವಾದ ಸಹೃದಯರಾದರೆ ಆ ಕಾಲದ ಆ ಅಂತ ತಂದುಕೊಂಡು ಒಪ್ಪಿಕೊಳ್ಳಬೇಕಾಗುತ್ತದೆ ಈ ಸಹಾನುಭೂತಿ ಇಲ್ಲದೇ ಇದ್ದಾಗ ಇದೇ ತಪ್ಪು ಅಂತಂದರೆ ತಪ್ಪಾಗುತ್ತೆ ಆ ಕಾಲಕ್ಕೆ ಅದು ಚೆನ್ನಾಗಿತ್ತು ಅವರಿಗೆ ಅದರಲ್ಲಿ ನಮಗಿವತ್ತು ತಕರಾರಿದೆ ಇದು ಕಾಲ ವ್ಯತ್ಯಾಸದಿಂದ ಆದಂಥದ್ದು ನಮಗೆ ಬೇರೆ ಮಾಹಿತಿಗಳು ಬೇರೆ ತಿಳುವಳಿಕೆ ಹೆಚ್ಚು ಬಂತು ಅಂತ ಅಂದುಕೊಳ್ಳಬೇಕು ಅದನ್ನು ಬಿಟ್ಟು ಆಗಲೂ ಹಾಗೆ ಬರೀಬಾರ್ದಾಗಿತ್ತು ಅಂತ ಆಕ್ಷೇಪ ಮಾಡೋದು ತುಂಬ ಅನ್ಯಾಯ ಇದ್ದಾಗುತ್ತದೆ ಕಾಲದಿಂದ ದೇಶದಿಂದ ನಮಗೆ ದೂರವಾಗಿರ್ತಕ್ಕಂಥ ಯಾವ ರಚನೆಗಳನ್ನು ನೋಡುವಾಗಲೂ ಈ ಎಲ್ಲ ವೈಶಾಲ್ಯ ಔದಾರಿಗಳನ್ನು ಕಾಪಾಡಿಕೊಳ್ಳಬೇಕು ಇಲ್ಲಿ ಆ ಬಸರಿ ಬೈಕಿ ಎನ್ನುವಲ್ಲಿ ಎಷ್ಟು ಮಾಧುರ್ಯ ಸ್ವಾರಸ್ಯಗಳು ಅವು ಇರುತ್ತವಲ್ಲ ಅದು ನಮಗಿಲ್ಲಿ ವಿವಕ್ಷಿತವಾದದ್ದು ತಾಯ್ತನವನ್ನು ಅನುಭವಿಸೋಕ್ಕೆ ಹೊರಡ್ತಕ್ಕಂಥ ಹೆಣ್ಣಿಗೆ ಇಷ್ಟಿಷ್ಟು ಅನ್ನಿಸ್ತಾ ಇರುತ್ತೆ ನಮ್ಮಂಥವ್ರಿಗೆ ಏನು ಊಹೆ ಮಾಡಿಕೊಂಡ್ರು ಕಷ್ಟ ಕಾವ್ಯ ಕಲ್ಪನೆಯಿಂದಾಗಿ ಮಾಡಿಕೊಳ್ಳಬಹುದು ಹೇಳ್ತಾರೆ ಗರ್ಭಿಣಿಯರಾದವರು ಎಷ್ಟೋ ಜನನ್ನ ನಾನು ಕೇಳಿದ್ದೀನಿ ಯಾವ್ಯಾವ ಹಂತದಲ್ಲಿ ನಿಮಗೇನು ಅನಿಸುತ್ತೆ ಅಂತ ಹೇಳ್ತಾರೆ ಆ ಮಗು ಹೇಗೆ ಒದಿಯುತ್ತದೆ ಹೇಗೆ ಬಿಸಿಕಾಡುತ್ತದೆ ಹೇಗೆ ಹೊರಳ್ತಾ ಇರೋದು ಗೊತ್ತಾಗುತ್ತದೆ ಅಂತನ್ನೋದಿಲ್ಲ ನನ್ನ ಸ್ನೇಹಿತನ ಮ ಪತ್ನಿ ನನ್ನ ವಿದ್ಯಾಗುರುಗಳ ಮಗಳು ರಂಜಿನಿ ಅವಳು ಹೇಳ್ತಾ ಇದ್ಲು ಒಂದು ಮಗು ಇಬ್ಬರು ಅವಳಿ ಮಕ್ಕಳ ತಾಯಿ ಅವಳಲ್ಲ ಆಗಿದ್ದನು ಅಭೇರಿ ರಾಗ ಹಾಡಿದಾಗ ಅದನ್ನು ಕೇಳ್ತಾ ಇದ್ದರೆ ಏನೋ ಸಂಚಾರ ಜಾಸ್ತಿ ಇದ್ದಂತೆ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಅದು ಭ್ರಮೆಯೋ ವಾಸ್ತವವೋ ನಾವು ಒಪ್ಕೊಳ್ಬೇಕು ಯಾಕೆಂದರೆ ನಾವು ಅದನ್ನು ಡಿಸ್ಪ್ರೂವ್ ಮಾಡೋಕೆ ನಮಗೆ ಹಾಕೋಲ್ವಲ್ಲ ಆ ಹೊತ್ತಿಗೆ ಹಾಕಿ ಹಾಗನ್ನಿಸಿದ್ರೆ ಅದು ಹೌದು ನಮಗೇನು ಗೊತ್ತಾಗೋದಿಲ್ಲ ಕೆಲವು ಅಚಿಂತೆಯ ಇರುತ್ತದೆ ಆಮೇಲೆ ಆ ಮಗು ಬೆಳೆದು ಅಭೇರಿರಾಗ ಹಾಡದೊಳಗೆ ನಿಸ್ಸೀಮ ಅಂತ ಅನಿಸ್ಕೊಡ್ರೆ ಆ ಈಗ ಪರವಾಗಿಲ್ಲ ಅಭಿಮನ್ಯು ಪದ್ಮವ್ಯೂಹ ಪ್ರವೇಶ ಮಾಡದಂತೆ ಮ್ಯಾಚ್ ಮಾಡ್ಕೊಳ್ಬಹುದು ಅಲ್ಲಿವರೆಗೂ ಅದನ್ನು ಡಿಸ್ಮಿಸ್ ಮಾಡೋಕ್ಕೂ ಆಗೋದಿಲ್ಲ ಒಪ್ಕೊಳ್ಳೋಕ್ಕಾಗೋಲ್ಲ ಅಮಾನತನಲ್ಲಾದರೂ ಇಟ್ಟಿರಬೇಕು ಈ ಬಗೆಯಲ್ಲಿ ಕಂಡಾಗ ಆ ಗರ್ಭಿಣಿಯ ಸೂಕ್ಷ್ಮಗಳು ಆ ವಾಕರಿಕೆ ವಾಂತಿ ಮತ್ತೊಂದು ಅಲ್ಲಿಂದ ಮುದ್ರಗೊಂಡು ಅಹಿತಕರವಾದ್ರಿಂದ ಹಿತಕರವಾದದ್ರ ಬಗ್ಗೆ ಸಾವಿರ ದೆಂಟಿ ಇರುತ್ತದೆ ಒಂದೊಂದನ್ನು ಅನುಭವಿಸಿ ತೀರದಾಗ ಗೊತ್ತಾಗುತ್ತದೆ ಹೇಳ್ತಾರಲ್ಲ ಕೆಲವರು ಯು ಹ್ಯಾವ್ ಟು ಫಾಲ್ ಇನ್ ಲವ್ ದೆನ್ ಓನ್ಲಿ ಯು ಅಂಡರ್ಸ್ಟ್ಯಾಂಡ್ ದಟ್ ಲೈಲಾ ಸುಂದರಿ ಅಲ್ಲ ಅಂತ ಯಾರೋ ಮಜನು ಆಗಿ ಹೋಗಿ ಹೇಳಿದ್ರಂತೆ ಯು ಹ್ಯಾವ್ ಟು ಸೇ ಫ್ರಮ್ ದಿ ಐಸ್ ಆಫ್ ಮಜನು ಅಂತ ಅವನಂದ್ರಂತೆ ಮಜನು ಕಣ್ಣಿಂದ ನೋಡಿದಾಗ ಅವಳು ಸುಂದರಿ ಅಂತ ಗೊತ್ತಾಗ್ತಾಳೆ ಅಂತ ಇವನು ಕಣ್ಣು ಆ ಮಗಲ್ಲಿ ಇವನು ಹೇಳಿದ್ದನ್ನು ಅವನ ಮಟ್ಟಿಗೆ ನಾವು ಒಪ್ಪಿಕೊಳ್ಬೇಕು ಈ ಸೂಕ್ಷ್ಮತೆಯಿಂದ ಹೇಳ್ತಾನೆ ಕವಿಯ ಮಾತಿನ ವರಸೆಗಳನ್ನು ಮತ್ತೊಬ್ಬ ಕವಿ ಬಲ್ಲ ಚೆನ್ನಾಗಿ ಆದರೆ ಮೆಚ್ಚಲಾರ ಎಷ್ಟೋ ಬಾರಿ ಕವಿಗೆ ಕವಿ ಮುನಿವಮ್ ಶ್ರೀಯುತುರುಳ ಉದಾರತೆ ವಾಕ್ಶ್ರೀಯತುರುಳ ಮತ್ತರತ್ವಂ ಆಗದು ಇದು ನನ್ನದೇ ಮಾತು ಹೀಗಾಗಿ ಕವಿಗೆ ಕವಿ ಮುನಿಯವನು ನಾಗುಣಿ ಗುಣಿನಂ ವ್ಯಕ್ತಿ ಗುಣಿ ಗುಣಿಶು ಮತ್ಸರಿ ಇದು ಬಂದಿರುವ ಸಮಸ್ಯೆ ಭೋಜರಾಜ ಸ್ವಯಂ ವಿದ್ವತ್ ಕವಿಯಾಗಿದ್ದರೂ ಬೇರೆಯವರನ್ನ ಮೆಚ್ಚಿಕೊಳ್ಳಬಲ್ಲವನಾಗಿದ್ದ ಕೃಷ್ಣದೇವರ ಅಯಾ ಆಗಿದ್ದ ನೆನ್ನೆ ಅಲಸಾನಿ ಪಿದ್ದನನ್ನು ಹೇಳ್ತಿದ್ದೆ ಅವನ ಕಾಲಿಗೆ ಗಂಡ ಪೆಂಡೆಯರವನ್ನ ತಾನೇ ಕೈಯಾರ ತೊಡಿಸಿದ್ದು ಅಂತೆಲ್ಲ ಪ್ರಸಿದ್ಧಿ ಉಂಟು ಹೀಗಾಗಿ ಕಾಳಿದಾಸ ಹೇಳಿದ ಮಾತಿಗೆ ರಾಜ ತುಂಬ ಸಂತೋಷ ಪಡ್ತಾನೆ ಇಬ್ಬರಿಗೂ ಪ್ರೀತಿ ವಿಶ್ವಾಸಗಳು ಪ್ರಗಲ್ಭವಾಗ್ತಾ ಬರುತ್ತದೆ ಮತ್ತೆ ಇಬ್ಬರಿಗೂ ಪರಸ್ಪರ ಹೃದಯ ಸಂವಾದ ಅನ್ನೋದು ತುಂಬ ಚೆನ್ನಾಗಿತ್ತು ಆಗ ಒಮ್ಮೆ ಭೋಜರಾಜನ ವಿತರಣಶೀಲತೆಯನ್ನು ಕಂಡು ಅವನ ಕೀರ್ತಿಯನ್ನು ಕಂಡು ಕಾಳಿದಾಸ ಪದ್ಯ ಹೇಳ್ತಾನೆ ಈ ಪದ್ಯಗಳು ಬಹಳ ಪ್ರಸಿದ್ಧವಾಗಿವೆ ಈ ಕಾಲದವರೆಗೆ ಒಂದು ಸ್ವಲ್ಪ ಅತಿಯೋ ಏನು ಅಂತ ಅನಿಸ್ಬೋದು ಆದರೆ ಅದು ಒಂದು ಚಮತ್ಕಾರ ಅದು ಒಂದು ಸ್ವಾರಸ್ಯ ಮತ್ತು ಈ ರೀತಿಯಾದೂ ಕೂಡ ಒಂದು ಕಾವ್ಯ ಪ್ರಕಾರ ಸಂಸ್ಕೃತದಲ್ಲಿ ಇದೆಯಲ್ಲ ಅದನ್ನು ನಾವು ನೋಡಬೇಕು ನಮ್ಮ ರಾಮಾಯಣ ದರ್ಶನ ಕಾವ್ಯದಲ್ಲಿ ಶೂರ್ಪಣಕ್ಕೆ ಹೇಳ್ತಾಳಲ್ಲ ಸೀತೆ ಮಾತ್ರವೂ ರುಚಿ ಸೀತೆ ಮಾತ್ರವೂ ಸುಂದರಿ ನಮಗೂ ಬೇರೆ ಒಂದು ರುಚಿ ಉಂಟು ನಮಗೂ ಬೇರೆ ಒಂದು ಸೌಂದರ್ಯ ಉಂಟು ಅಲ್ಲಿ ಸಿಹಿ ಕಂಡರೆ ಇಲ್ಲಿ ಒಗರನ್ನು ಕಾಣು ಒಗರಲ್ಲಿ ತನ್ನದೇ ಆದ ಸ್ವಾರಸ್ಯ ಇದೆ ಅಂತ ಹೇಳ್ತಾಳೆ ವಾದ ತುಂಬ ಚೆನ್ನಾಗಿದೆ ಆ ರೀತಿಯಲ್ಲಿ ಇದನ್ನು ನಾವು ಕಾಣಬೇಕು ಮಹಾರಾಜ ಶ್ರೀಮನ್ ಜಗತಿ ಕೈಲಾಸಂ ಕರಿವರಮ ಅಭೌಮಂ ಕು ಕಲಾನಾಥಂ ರಾಹು ಕಮಲಭವನೋ ಮಧುನ ಮಹಾರಾಜ ನಿನ್ನ ಕೀರ್ತಿಯಿಂದ ಮೂರು ಲೋಕವೂ ಕೂಡ ಬೆಳಪಾಗಿರುವಾಗ ಮಹಾವಿಷ್ಣು ತನ್ನ ಕ್ಷೀರಸಾಗರ ಎಲ್ಲಿ ಅಂತ ಪರದಾಡ್ತಾ ಇದ್ದಾನೆ ಶಿವ ತನ್ನ ಕೈಲಾಸ ಕಾಣದೆ ಕಂಗೆಟ್ಟಿದ್ದಾನೆ ಇನ್ನು ಇಂದ್ರ ತನ್ನ ಐರಾವತವನ್ನು ವಜ್ರಾಯುಧವನ್ನು ವಜ್ರಾಯುಧ ದದೀಚಿಯ ಬೆನ್ನುಮೂಳೆಯಿಂದ ಮೂಳೆಯಿಂದ ದಲ್ವೆ ಅದು ಧವಳ ಕಾಣದಾಗದೆ ಒದ್ದಾಡ್ತಾ ಇದ್ದಾನೆ ಇನ್ನು ರಾಹುವಿಗೆ ಚಂದ್ರ ಎಲ್ಲಿದ್ದಾನೆ ನುಂಗೋದಿಕ್ಕೆ ಅಂತ ಗೊತ್ತಾಗ್ತಾ ಇಲ್ಲ ಅವನ ಆಹಾರವಿಲ್ಲದೆ ಸೊರಗಿದ್ದಾನೆ ಇನ್ನು ಬ್ರಹ್ಮನಿಗೆ ಪಾಪ ಓಡಾಡೋಕ್ಕೆ ಹಂಸವೇ ಕಾಣಿಸ್ತಾ ಇಲ್ಲ ಹೀಗಾಗಿದೆ ಸ್ಥಿತಿ ಅಂತಾನೆ ಅದಕ್ಕೆ ಪ್ರತ್ಯಕ್ಷರ ಲಕ್ಷ್ಯ ಕೊಡ್ತಾನೆ ಇದು ಶಿಖರಣಿ ಪದ್ಯ ಒಂದೊಂದು ಸಾಲಿಗೆ ಹದಿನೇಳು ಹದಿನೇಳು ಅಕ್ಷರ ಇರುತ್ತೆ ಹದಿನೇಳು ಇಂಟು ನಾಲ್ಕು ಎಷ್ಟಾಯಿತು ನೋಡಿ ಅರವತ್ತೆಂಟು ಅಕ್ಷರಗಳು ಒಟ್ಟು ಅರವತ್ತೆಂಟು ಲಕ್ಷ ಬಂಗಾರದ ನಾಣ್ಯಗಳನ್ನು ಕೊಟ್ಟ ಅಂತ ನಾವು ಚಪ್ಪರಿಸಿಕೊಂಡು ಸಂತೋಷ ಪಡಬಹುದು ತಪ್ಪೇನು ಬಾಹುಬಲಿ ಸಿನಿಮಾ ಇಷ್ಟು ಗ್ರಾಸ್ ಮಾಡ್ತು ಇಷ್ಟು ನೆಟ್ ಮಾಡ್ತು ಬಾಹುಬಲಿ ಟು ಇಷ್ಟು ಮಾಡುತ್ತದೆ ಪಿ ಕೆ ಅಷ್ಟು ಮಾಡ್ತು ಇದೆಲ್ಲನೂ ನಾವು ಹೇಳ್ತಾನೆ ಇರ್ತೀವಿ ಆ ರೀತಿಯಲ್ಲಿ ಇದನ್ನೂ ಕೂಡ ಸಂತೋಷ ಪಡಬಹುದು ಆಮೇಲೆ ಇವರು ಪರದಾಡಿದ್ರು ಅಂತ ಆದಮೇಲೆ ಪರಿಹಾರವನ್ನು ಕಂಡುಕೊಳ್ಬೇಕಲ್ಲ ಅದಕ್ಕೆ ಇನ್ನೊಂದು ಪದ್ಯ ಹೇಳ್ತಾನೆ ಎಷ್ಟೋ ಬಾರಿ ಆಶು ಕವಿತ್ವವನ್ನು ಹೇಳುವಾಗ ಒಂದು ಪದ್ಯ ಹೇಳಿ ನಮಗೆ ಸಮಾಧಾನವಾಗೋಲ್ಲ ಆಗ ಇನ್ನೊಂದು ಪದ್ಯವನ್ನು ಹೇಳಿ ಆ ಕೊರತೆಯನ್ನು ತುಂಬಿಕೊಳ್ಬೇಕು ಆ ಭಾವವನ್ನು ವಿಸ್ತರಿಸಬೇಕು ಅಂತ ಮಾಡ್ತೀವಿ ನನ್ನ ಅವಧಾನಗಳಲ್ಲಿ ಹಲವು ಬಾರಿ ತುಂಬ ವಸ್ತು ಚೆನ್ನಾಗಿದ್ದಾಗ ಹಲವು ಕಲ್ಪನೆಗಳು ಬಂದು ಪದ್ಯಗಳು ಹೇಳಿದ್ದುಂಟು ಕೆಲವೊಮ್ಮೆ ಒಂದು ಪದ್ಯ ಹೇಳಿದ ಮೇಲೆ ನನಗೆ ತೃಪ್ತಿ ಇಲ್ಲ ಅಂತ ಮತ್ತೊಂದು ಪದ್ಯ ಹೇಳ್ತೀನಿ ನನ್ನ ಗೆಳೆಯರ ಪೈಕಿ ನಮ್ಮ ವಾಸು ಅದನ್ನು ತುಂಬ ಚೆನ್ನಾಗಿ ಗಮನಿಸಿ ನೀವು ಎರಡನೇ ಪದ್ಯ ತಗೊಂಡ್ರಿ ಅಂತಂದರೆ ವಸ್ತುವಿನಲ್ಲಿ ವ್ಯಾಪ್ತಿ ಇರಬೇಕು ಇಲ್ಲ ನಿಮಗೆ ಅಸಮಾಧಾನವಾಗಿರಬೇಕು ನಿಮ್ಮ ಮೊದಲನೇ ಪದ್ಯ ಅಂತಂತಿರ್ತಾನೆ ಅದು ಹಾಗಾಗುತ್ತದೆ ಇಲ್ಲಿ ಆ ಬಗೆಯಲ್ಲಿ ಇನ್ನೊಂದು ಹೊಸ ಐಡಿಯಾನೂ ಕೊಡುತ್ತದೆ ಒಂದು ಪದ್ಯ ಮತ್ತೊಂದು ಪದ್ಯಕ್ಕೆ ಅವಕಾಶ ಕೊಡುತ್ತದೆ ಸಂಗೀತಗಾರರು ವಿಶೇಷತಃ ಸಂಗತಿಗಳನ್ನು ಹಾಡುವಾಗ ಒಂದು ಸಂಗತಿ ಹಾಡದ ತಕ್ಷಣವೇ ಒಂದು ಕೀಲಕದ ಸ್ವರಸ್ಥಾನ ಅದು ಮತ್ತೊಂದು ಸ್ವರ ಸಮೂಹವನ್ನು ನಿರ್ದೇಶಿಸುತ್ತದೆ ಅಲ್ಲಿ ಮತ್ತೊಂದು ಸಂಗತಿ ಮಾಡಬಹುದು ಅಂತ ಗೊತ್ತಾಗುತ್ತದೆ ಅಲ್ಲಿಂದಲ್ಲಿಗೆ ಇಂಪ್ರೊವೈಸೇಷನ್ ಅಂತೀವಲ್ಲ ಅದು ಆರಂಭ ಆಗುತ್ತದೆ ಅದು ಹಾಡ್ದಾಗಲೇ ಗೊತ್ತಾಗೋದು ಈಗ ಕೂತ್ಕೊಂಡು ಯೋಚನೆ ಮಾಡೋದು ಅಂದರೆ ಆಗೋಲ್ಲ ಅದು ಹಾಡಿದಾಗ ಒಂದು ಮತ್ತೊಂದನ್ನು ತಳ್ಳಿಕೊಂಡು ಬರ್ತದೆ ಅದು ಒಂದನ್ನು ಇನ್ನೊಂದು ತಂದುಕೊಂಡು ಮಂದಂ ಮಂದಂ ನುದತಿ ಪವನ ಅಂತ ಹಾಗೆ ತಳ್ಳುತ್ತದೆ ಅದನ್ನು ಈಗ ಕಲ್ಪನೆ ಮಾಡ್ಕೊಳ್ಳೋದಕ್ಕೆ ಅಂದರೆ ಆಗೋದಿಲ್ಲ ಆಗಲೇ ಅದು ಮನೋಧರ್ಮ ಸಂಗೀತ ಭಾರತೀಯ ಕಲೆಗಳ ಜೀವಾಳ ಇರ್ತಕ್ಕಂಥದ್ದು ಅದರೊಳಗೆ ತಯಾರಿ ಇಲ್ಲವೋ ಜನ್ಮ ಇಡೀ ತಯಾರಿ ಆದರೆ ಆ ಕ್ಷಣದಲ್ಲಿ ಅದು ಅಚ್ಚ ಮಾಧ್ವೀಕ ಇದ್ದಂತೆ ಸೊಗಸು ಇದನ್ನು ಈ ಪದ್ಯದಲ್ಲಿ ಕಾಣ್ತೀವಿ ಹಿಂದಿನ ಕಲ್ಪನೆಯನ್ನು ವಿಸ್ತರಿಸ್ತಾನೆ ನೀರ ಗೃಹಿತ್ವ ಗೃಹಿತ್ವಾ ನಿಖಿಲ ಕಗಪತಿನ್ ಯಾತಿ ನಾಲೀಕ ನಾಲೀಕ ಜನ್ಮ ತಕ್ರಂಧತ್ವ ತು ಸರ್ವಾನ್ ಅಟತಿ ಜಲನಿಧೀಶ್ಚಕ್ರಪಾಣಿರ್ಮುಕುಂದ ಸರ್ವಾನ್ ಉತ್ತುಂಗ ಶೈಲಾನ್ ದಹತಿ ಪಶುಪತಿರ್ ಬಾಲನೇತ್ರೇಣ ಪಶ್ಯನ್ ವ್ಯಾಪ್ತ ತತ್ಕೀರ್ತಿ ಕಾಂತ ತ್ರಿಜಗತಿ ನೃಪತೆ ಭೋಜರಾಜ ಕ್ಷಿತೀಂದ್ರ ಈಗ ಬ್ರಹ್ಮ ತನ್ನ ಹಂಸವನ್ನು ಹುಡುಕೊಳ್ಳೋದಕ್ಕೆ ನೀರಕ್ಷೀರನ್ಯಾಯವನ್ನು ಆಶ್ರಯಿಸ್ತಾ ಇದ್ದಾರೆ ಇದೊಂದು ಕವಿಸಮಯ ಬೆಳ್ಳಗಿರುತ್ತದೆ ಕೀರ್ತಿ ಅನ್ನೋದು ಒಂದು ಕವಿಸಮಯವಾದರೆ ಹಂಸ ಹಾಲು ನೀರುಗಳನ್ನು ಬೇರೆ ಮಾಡುತ್ತೆ ಅನ್ನೋದು ಇನ್ನೊಂದು ಸಮಯ ಆ ಕವಿಸಮಯವನ್ನು ಇಟ್ಟುಕೊಂಡು ಈ ಸಮಯದ ಜೊತೆಗೆ ಇನ್ನೊಂದಷ್ಟು ವಿಚಿತ್ರವನ್ನ ಸಾಧಿಸ್ತಾನೆ ನೀರ್ ಹಾಲನ್ನು ನಮಗೆಲ್ಲ ಇವತ್ತು ಸಿಗತಕ್ಕಂಥ ಹಾಲು ಅದನ್ನು ಬ್ರಹ್ಮ ತೆಗೆದುಕೊಂಡು ಎಲ್ಲ ಪಕ್ಷಿಗಳ ಮುಂದೆ ಇಡ್ತಾನೆ ಯಾವುದನ್ನು ವಿಭಾಗಿಸುತ್ತೋ ಅದೇ ಹಂಸ ಅಂತ ಹಿಡ್ಕೊಳ್ಳೋಣ ಅಂತ ಇನ್ನು ಕ್ಷೀರಸಾಗರ ಅಂತ ಗೊತ್ತಾಗಬೇಕು ಅಂದರೆ ಎಲ್ಲ ಸಮುದ್ರಗಳು ಬೆಳಪಾಗಿವೆಯಲ್ಲ ಅದಕ್ಕೆ ವಿಷ್ಣು ಒಂದು ಚೊಂಬಲ್ಲಿ ಮೊಸರನ್ನು ತೆಗೆದುಕೊಂಡು ದಿಕ್ ರಾವಣ ಆಕಾಶ್ ಅಂತ ನೀರು ಚುಮಕಿಸ್ಕೊಂಡು ಬಂದಂತೆ ಮೊಸರು ಚುಮುಕಿಸಿಕೊಳ್ಳ ಬರ್ತಾ ಇದ್ದಾನೆ ಆಗ ಎಲ್ಲಿ ಹೆಪ್ಪುಗಟ್ಟತಿದೆಯೋ ಅದು ಕ್ಷೀರ ಸಮುದ್ರ ಅಂತ ಪಾಪ ಕ್ಷೀರಸಮುದ್ರ ಹೆಪ್ಪುಗಟ್ಟದ ಮೇಲೆ ಅದು ಸಮುದ್ರ ಆಗುತ್ತದೆ ಅಂತ ನೀವು ಕೇಳಬಾರ್ದು ಆ ಕಲ್ಪನೆಗೆ ಅಷ್ಟೇ ಸಾರ್ಥಕ್ಯ ಅಷ್ಟೇ ಸ್ವಾರಸ್ಯ ಇನ್ನು ಶಿವ ತನ್ನ ಕೈಲಾಸ ಮಂಜಿನ ಬೆಟ್ಟ ಐಕಿಲ್ ಬೆಟ್ಟ ಚಳಿ ಬೆಟ್ಟ ಕುಳಿರ್ ಬೆಟ್ಟ ಆ ಚಳಿಯ ಬೆಟ್ಟ ಹಿಮವದ್ಗಿರಿ ಆದ ಕಾರಣ ತನ್ನ ಮೂರನೇ ಕಣ್ಣನ್ನು ಬಿಟ್ಟು ಬಿಟ್ಟು ಎಲ್ಲ ಶಿಖರಗಳನ್ನು ಕಾಯಿಸ್ತಾ ಬರ್ತಾನೆ ಎಲ್ಲಿ ಕರಗಿ ಸುರಿಯುತ್ತದೋ ಅದು ಕೈಲಾಸ ಅಂತ ಹೀಗೆ ನಿನ್ನ ಕೀರ್ತಿ ಕಾಂತೆ ಎಲ್ಲೆಲ್ಲೂ ಬೆಳ್ಪನ್ನು ತುಂಬಿಸಿರೋದ್ರಿಂದ ತ್ರಿಮೂರ್ತಿಗಳಿಗೆ ಕಷ್ಟವಾಗಿದೆ ಇನ್ನು ಸಾಮಾನ್ಯರ ಪಾಡೇನು ಅಂತ ಇದು ಎಲ್ಲಿ ಸ್ವಾರಸ್ಯ ಈ ಪದ್ಯಗಳನ್ನು ಬರೆಯೋದ್ರೊಳಗೆ ಏನು ಚಮತ್ಕಾರ ಇದೆ ಏನು ಪರಮಾರ್ಥ ಅದೂ ಒಂದು ಬಗೆಯ ಪೊಯೆಟ್ರಿ ಅದೂ ಒಂದು ಬಗೆಯ ಚಮತ್ಕಾರ ಇಂಥದ್ದು ಪ್ರಾಥಮಿಕವಾಗಿ ಸಾಹಿತ್ಯದ ಕಡೆಗೆ ಆಕರ್ಷಿತರಾಗೋದಕ್ಕೆ ಬೇಕಾಗುತ್ತದೆ ನೀವು ಅದನ್ನು ಕಂಡಿರಬಹುದು ಮೊದಲು ಮೊದಲು ಸಾಮಾನ್ಯವಾಗಿ ಯಾರೇ ಯಾವುದೇ ಒಂದು ಕಲೆಯನ್ನು ಮತ್ತೊಂದನ್ನು ಆಶ್ರಯಿಸಬೇಕು ಅಂದಾಗ ಅದರ ಸ್ಥೂಲ ವಿವರಗಳನ್ನೇ ಹಿಡ್ಕೊಂಡು ಹೋಗ್ತಾರೆ ಬಾಹ್ಯಕ್ಕೆ ಕಾಣಿಸ್ತಕ್ಕಂಥದ್ದೇ ಸಂಗೀತದ ಆರಂಭದ ದಶೆಯಲ್ಲಿ ಏಟ್ ಹಾಕ್ಕೊಂಡು ತಾಳ ಹಾಕ್ಕೊಂಡು ಕಸರತ್ತು ಮಾಡ್ತಾರಲ್ಲ ಆ ರೀತಿ ಆದದ್ದು ಹೊಸದಾಗಿ ಜಪ ಮಾಡೋರು ಜಪಮಾಲೆ ತಿರುಗಿಸೋದು ಹೇಗೆ ಅಂತಲೇ ಯೋಚನೆ ಮಾಡ್ತಾ ಇರ್ತಾರೆ ಆ ರೀತಿ ಆದಂಥದ್ದು ಅಡುಗೆ ಕಲಿಯುವಾಗ ಏನೇನು ಹೊಸ ರುಚಿ ಮಾಡೋಣ ಅಂತ ಲೋಕಾತೀತವಾದದ್ದು ಜಿಹ್ವಾತೀತವಾದದ್ದನ್ನೆಲ್ಲ ಮಾಡ್ತಾ ಇರ್ತಾರೆ ಆ ಬಗ್ಗೆಯಲ್ಲೇ ಈ ಥರ ಚಮತ್ಕಾರಗಳು ದೀಸ್ ಆರ್ ಆಲ್ ವಿಸಿಟಿಂಗ್ ಕಾರ್ಡ್ಸ್ ಈ ವೇದಾಂತವನ್ನು ಪವಾಡಗಳಿಗಾಗಿ ಯೋಚನೆ ಮಾಡೋದು ಶಂಕರರ ತತ್ವಕ್ಕಿಂತ ಶಂಕರ ವಿಜಯದಲ್ಲಿ ಬರೋ ಪರಕಾಯ ಪ್ರವೇಶ ದೊಡ್ಡದು ಅಂತ ಭಾವಿಸಿಕೊಳ್ಳೋ ತರಹ ಹಾಗಾದರೂ ಆಕರ್ಷಿತರಾಗ್ತಾರೆ ಅನ್ನೋದು ಅಷ್ಟೇನೆ ಆಮೇಲೆ ಅದನ್ನು ದಾಟಿ ಮುಂದಕ್ಕೆ ಹೋಗಬೇಕು ಅಲ್ಲೇ ನಿಂತರೆ ಆಗೋದಿಲ್ಲ ನಾವು ಪ್ರಲೋಭನೆ ಪ್ರಲೋಚನ ಅಂತ ಮಾಡ್ತೀವಲ್ಲ ಅದರಿಂದ ಮೀರಿ ಹೋಗಬೇಕು ಇವುಗಳಿಗೆಲ್ಲ ಅಷ್ಟೇ ಬಾಳು ಏಕದಿನಕ್ಕೆ ದಿನಕ ಸುಲ್ತಾನ್ ಅಂತೀವಲ್ಲ ಆ ರೀತಿಯಾದಂಥದ್ದು ಅದನ್ನು ಮೀರಿ ಇಲ್ಲ ವಿಷನ್ ಹಾಕ್ತೀವಿ ಅಲ್ಲಿ ಒಂದು ಎರಡೋ ಸ್ವರಗಳನ್ನು ಹುಟ್ಟಿಸ್ಬೋದು ಅದೇ ಎಷ್ಟೊತ್ತು ಹಾಕೋದಕ್ಕೆ ಸಾಧ್ಯ ಆಗುವಂಥದ್ದಲ್ಲ ಅಲ್ಲಿಂದ ಮುಂದೆ ಬರಲೇಬೇಕಾಗುತ್ತದೆ ಸಂಗೀತಕ್ಕೆ ಇದಕ್ಕಿಂತ ಇನ್ನು ಸ್ವಲ್ಪ ಚೆನ್ನಾಗಿರತಕ್ಕಂಥ ಆ ಬೆಳಪಿನ ಕಲ್ಪನೆ ಮೇಲಿರುವ ಒಂದು ಇನ್ನೊಂದು ಪದ್ಯ ನೋಡಿ ಇಲ್ಲಿ ಚಮತ್ಕಾರದ ಸ್ವಾರಸ್ಯದ ಜೊತೆಗೆ ಮತ್ತು ಒಂದಿಷ್ಟು ಉಂಟು ವಿವದ್ರಾಜ ಶಿಖಾಮಣೆ ತುಳಿತ ಕೈಲಾಸ ಪರಿಕಲ್ಪ್ಯ ನಿಕ್ಷಿಪ್ತ ಸಹಚರಂ ತನ್ಮೂರ್ಧ್ನಿ ಗಂಗಾಜಲಂ ತಸ್ಯಾಗ್ರೆ ಫಣಿಪುಂಗವಂ ತದುಪರಿ ಪರಿಫಾರಂ ಸುಧಾ ದೀದಿತಿಂ ದೀದಿ ಶಿಖಾಮಣೆ ಇದು ಸ್ವಭಾವೋಕ್ತಿ ವಿವತ್ತೆಯಲ್ಲಿ ರಾಜತ್ವದಲ್ಲಿ ನೀನು ಎಲ್ಲರಿಗಿಂತ ಮಿಗಲಾಗಿದ್ದೀಯಾ ನಿನ್ನ ಕೀರ್ತಿಯನ್ನು ತೂಕ ಮಾಡಬೇಕು ಅಂತ ಬ್ರಹ್ಮ ಒಂದು ದೊಡ್ಡ ತಕ್ಕಡಿ ಇಟ್ಕೊಂಡ ನಿನ್ನ ಕೀರ್ತಿ ಒಂದು ತಕ್ಕಡಿಯ ತಟ್ಟೆಗೆ ಬಂತು ಇನ್ನೊಂದು ತಟ್ಟೆಯಲ್ಲಿ ಮೊತ್ತ ಮೊದಲು ಧವಳಮಯವಾದದ್ದು ಯಾವುದಿದೆ ಅದನ್ನೆಲ್ಲ ತೂಗೋಣ ಬೆಳ್ಪಲ್ವಾ ಕೀರ್ತಿ ಬಿಳಿಯದಾದದ್ದು ಜಗತ್ತಿನಲ್ಲಿ ಎದ್ದು ತೋರುವಂತದ್ದು ಹಿಮವದ್ಗಿರಿ ಕೈಲಾಸಂ ಪರಿಕಲ್ಪ್ಯ ಬೆಟ್ಟವನ್ನೇ ಇಟ್ಟ ತಲ್ಲಘುತಯ್ಯ ಅದು ಹಗುರಾಯ್ತು ಅಂತ ನಿಕ್ಷಿಪ್ತವಾನ್ ಪೂರ್ತಯೇ ತನ್ ತಲ್ಲ ನಿರೀಕ್ಷೆ ತತ್ರ ಲಘುತಾಂ ನಿಕ್ಷಿಪ್ತವಾನ್ ಪೂರ್ತಯ್ಯೆ ಅದು ಹಗುರವಾಗಿ ಮೇಲಕ್ಕೆ ಹೋಗ್ತಾ ಇದ್ರಿಂದ ಕೆಳಕ್ಕೆ ತರಬೇಕು ಅಂತ ಅದರ ಮೇಲೆ ಉಕ್ಷಾಣಂ ವೃಷಭೇಂದ್ರ ಆ ಬಸವಣ್ಣನ ಆ ಮಹಾ ವೃಷಭ ನಂದಿಕೇಶ್ವರನ ಇಟ್ಟ ಅವನು ಮಹಾಧವಳ ಶರೀರಿ ಅವನನ್ನಿಟ್ಟ ಆಮೇಲೆ ಅದು ಲಘುತಯ ತದುಪರಿ ಉಮಾ ಸಹಚರ ಉಮಾ ಧವಳ ಶರೀರಿಣಿ ಹೈಮವತಿ ಹಿಮವದ್ಗಿರಿ ರಾಜತನೆಯೇ ಗೌರಿ ಅವಳನ್ನು ಒಡಗೂಡಿದಂತಹ ಶುದ್ಧ ಸ್ಫಟಿಕ ಸಂಕಾಶ ಸ್ವರೂಪಿ ಶಿವನನ್ನು ಇಟ್ಟಿದ್ದು ಗಂಡ ಹೆಣ್ಣೀರನ್ನು ನಂದಿ ಮೇಲೆ ಇಟ್ಟ ಆಮೇಲೆ ತನ್ಮೂರ್ತಿ ಗಂಗಾಜಲಂ ಇನ್ನೂ ಹಗುರ ಆಗಿತ್ತದು ಮೇಲಕ್ಕೆ ಹೋಗ್ತಾ ಇತ್ತು ಶಿವನ ತಲೆ ಮೇಲೆ ಬೆಳ್ಳಗಿರುವ ಗಂಗೆನೂ ಇಟ್ಟ ಆದರೂ ಹಾಗಾಗ್ತಾ ಇದ್ದರಿಂದ ಬೆಳ್ಳಗಿರುವ ವಾಸುಕಿಯನ್ನು ಜಟಾಜೂಟಕ್ಕೆ ಸುತ್ತದ ಅದು ಹಗುರವಾಗಿತ್ತು ತನ್ಮೂರ್ತಿ ಸ್ಫಾರಂ ಸುಧಾ ದೀದಿ ತದುಪರಿ ಸ್ಫಾರಂ ಸುಧಾ ದತಿಮ್ ಬೆಳಪಿನ ಆಕಾರವಾದ ಅಮೃತ ಕಿರಣ ಚಂದ್ರನನ್ನೇ ಇಟ್ಟ ಇಲ್ಲಿ ನಾವು ತೂಕ ಮಾಡುವಾಗ ದೊಡ್ಡ ತೂಕದ ಬಟ್ಟ ಮೇಲೆ ಚಿಕ್ಕದ್ದು ಚಿಕ್ಕದ್ದು ಮತ್ತೂ ಚಿಕ್ಕದ್ದು ಹಿಂಗೆ ಇಡ್ತಾ ಹೋಗ್ತಿವಲ್ಲ ಆ ಕ್ರಮವನ್ನು ಅನುಸರಿಸಿದ್ದಾನೆ ಈ ಚಮತ್ಕಾರ ಇದೆಯಲ್ಲ ತುಂಬ ಚೆನ್ನಾಗಿದೆ ಮತ್ತು ಇಲ್ಲೊಂದು ಒಳ್ಳೆಯ ಕ್ರಿಯೆಯೂ ಇದೆ ತೂಗುವ ಕ್ರಿಯೆ ಕೈಲಾಸ ಅದರ ಮೇಲೆ ನಂದಿಕೇಶ್ವರ ಅದರ ಮೇಲೆ ಪಾರ್ವತಿ ಪರಮೇಶ್ವರರು ಅದರ ಮೇಲೆ ಶಿವನ ಜಟಾ ಜೂಟದ ಗಂಗೆ ಅದರ ಮೇಲೆ ಜಟ ವಿನದ್ಧವಾದಂತಹ ಆದಿಶೇಷ ಅಥವಾ ವಾಸುಕಿನಾಗ ಅದರ ಮೇಲೆ ಚಂದ್ರಮಂಡಲ ಹೀಗೆ ಒಂದರ ಮೇಲೆ ಒಂದು ಒಂದೊಂದಕ್ಕೂ ಒಂದೊಂದು ವಿಶಿಷ್ಟವಾದ ಗುಣಗಳು ಇವೆ ಈಗ ನೋಡಿ ಕೈಲಾಸಕ್ಕೆ ಗುರುತ್ವವೇ ವಿಶಿಷ್ಟವಾದಂಥ ಗುಣ ಶಿವನಿಗೆ ಮಂಗಳತ್ವ ಪಾರ್ವತಿಗೆ ಪಾವನತ್ವ ತಪಸ್ಸು ಲಾವಣ್ಯ ಎಲ್ಲ ಉಂಟು ಇನ್ನು ಆದಿಶೇಷನಿಗೆ ಧರಣೀಧರತ್ವ ಭೂಭಾರ ಕ್ಷಮತ್ವ ಉಂಟು ಗಂಗೆಗಂತೂ ಲೋಕಪಾವನತ್ವ ಉಂಟು ಇನ್ನು ಚಂದ್ರನಿಗೆ ಲೋಕಾಲ್ಲಾದಿತ್ವ ಈ ಎಲ್ಲ ಗುಣಗಳು ಕೂಡ ನಿನ್ನ ಕೀರ್ತಿಯೊಳಗೆ ಇದೆ ಅಂತಕ್ಕಂಥ ಒಂದು ಧ್ವನಿ ಕೂಡ ಬರ್ತದೆ ಈ ಥರ ಎಲ್ಲ ಚಮತ್ಕಾರ ಸ್ವಾರಸ್ಯಗಳು ಇಲ್ಲಿಗುಂಟು ಆದರೂ ಇದು ಉತ್ತಮೋತ್ತಮ ಕೋಟಿಯ ಕಾವ್ಯ ಅಲ್ಲ ಉತ್ತಮೋತ್ತಮ ಕೋಟಿಯ ಕಾವ್ಯ ಆಗಬೇಕು ಅಂದರೆ ನಮ್ಮೊಳಗಿನ ಭಾವನೆಗಳಿಗೆ ನೇರವಾಗಿ ಸ್ಪಂದನೆ ಮಾಡಬೇಕು ಅದು ರಸವತ್ ಕವಿತೆ ಆಗಬೇಕು ಇಲ್ಲಿ ಇದು ಆಗಿರುವ ಸ್ವಾರಸ್ಯ ಎರಡನೆಯ ಮಟ್ಟದ ಕಾವ್ಯ ಗುಡಿಭೂತ ವ್ಯಂಗ್ಯ ಕಾವ್ಯ ಅಥವಾ ಅರ್ಥಚಿತ್ರ ಕಾವ್ಯ ಅಂತ ಹೇಳ್ಬೋದು ಆಮೇಲೆ ಭೋಜರಾಜನ ಆಸ್ಥಾನದಲ್ಲಿ ಒಂದು ಕಾಮಿಡಿ ನಡೆಯುತ್ತದೆ ಇದು ತುಂಬ ಚೆನ್ನಾಗಿರ್ತಕ್ಕಂಥ ಕಥೆ ನಮ್ಮಲ್ಲಿ ಕೆಲವರೊಂದು ಆಕ್ಷೇಪ ಮಾಡ್ತಾರೆ ಬ್ರಾಹ್ಮಣರನ್ನ ಬ್ರಾಹ್ಮಣರು ಹೊಗಳ್ಕೊಂಡು ಬಿಟ್ಟಿದ್ದಾರೆ ಚೆನ್ನಾಗಿ ಅಂತ ನಿಜ ನಿಜ ಹಾಗೆ ಹೊಗಳಿರೋದು ಉಂಟು ಅದೇ ಥರ ಗೇಲಿ ಮಾಡಿರೋ ಭಾಗಗಳು ಯಥೇಷ್ಟವಾಗಿದೆ ಅದನ್ನು ನಾವು ಮರೀಬಾರ್ದು ಅಂದರೆ ಸಮಾಜದ ಉತ್ತಮೋತ್ತಮವಾದ ಆಯಾಮದಲ್ಲಿದ್ದವರು ಗುಣದೋಷಗಳನ್ನು ನಿಷ್ಪಾಕ್ಷಿಕವಾಗಿ ವಿಮರ್ಶನೆ ಮಾಡಿದ್ದಾರೆ ಅಂಥದ್ದೊಂದು ಭೋಜರಾಜ ಕವಿಗಳಿಗೆ ತುಂಬ ಪೋಷಣೆ ಮಾಡ್ತಾನೆ ಅಂತ ಗೊತ್ತಾದಾಗ ಕದಾಚಿತ್ ಶ್ರುತಿ ಸ್ಮೃತಿ ಪಾರಂಗತ ಕೇಚಿತ್ ರಾಜಂ ಕವಿತ್ವ ಪ್ರಿಯಂ ಜ್ಞಾತ್ವ ಕ್ವಚಿನ್ ನಗರಾತ್ ಬಹಿ ಭುವನೇಶ್ವರಿ ಪ್ರಸಾದ ಕವಿತ್ವ ಕರಿಷ್ಯಾಮ ಶ್ರುತಿ ಸ್ಮೃತಿ ಶಾಸ್ತ್ರಾದಿಗಳು ವೇದ ವೇದಾಂಗಗಳನ್ನು ಬಲ್ಲಂಥ ಪಪ ನಾಲ್ಕು ಜನ ಬ್ರಾಹ್ಮಣರು ರಾಜ ಕವಿತ್ವಪ್ರಿಯನಾದ್ದರಿಂದ ಪದ್ಯ ರಚನೆ ಮಾಡೋಣ ಪದ್ಯ ರಚನೆ ಮಾಡಿ ಅವನನ್ನು ಬಳಸಿಕೊಳ್ಳೋಣ ಅಂತ ಬಂದಿದ್ದಾರೆ ಏನಾಗ್ಬಿಡ್ತದೆ ಪ್ರಭುಗಳು ಯಾವುದನ್ನು ಮೆಚ್ಚುತ್ತಾರೋ ಅದಕ್ಕೆ ತಕ್ಕಂತೆ ಆಶ್ರಯಿಸ್ತಕ್ಕಂಥವರು ಹೋಗಬೇಕಾಗುತ್ತದೆ ಏನೇನೋ ಮಾಡ್ಕೊಳ್ತಾರೆ ಅದಕ್ಕಾಗಿ ಯಾವ್ಯಾವುದೋ ರೀತಿಯದಾದದ್ದು ತಮಗೆ ಬರದೇ ಇರೋದನ್ನೆಲ್ಲ ಮಾಡ್ಕೊಳಕ್ಕೆ ಹೋಗ್ತಾರೆ ನನ್ನ ಸ್ನೇಹಿತರು ಬಹಳ ಸೊಗಸಾಗಿ ಸಾಭಿನಯವಾಗಿ ತೋರಿಸ್ತಾ ಇದ್ರು ಮಹೇಶ್ ಸ್ವಾಮಿ ಅಂತ ವೇಣುವಾದಕರು ಕಥಕ್ ನೃತ್ಯ ಬಂದದ್ದು ಹೇಗೆ ಅಂತ ಅದನ್ನು ಮಾತಿನಲ್ಲಿ ಹೇಳೋಕ್ಕಾಗದೆಲ್ಲ ಅಭಿನಯ ಮಾಡಿಯೇ ಹೇಳಬೇಕಾಗುತ್ತದೆ ಆ ಕಾರಣದಿಂದ ಆ ವಿವರಗಳನ್ನು ಬಿಡಬೇಕಾಗುತ್ತದೆ ಅದೇ ತಾತ್ಪರಿತಃ ಹೇಳೋದಿದ್ದರೆ ಅವರು ವಿನೋದ ಮಾಡೋದೇನೆಂದರೆ ಎಲ್ಲ ಇದ್ದದ್ದು ಭರತ ಮುನಿಯದೇ ನೃತ್ಯ ಮುಸ್ಲಿಮರು ನವಾಬರು ಸುಲ್ತಾನರು ಅವ್ರು ಬಂದಾಗ ನಮ್ಮ ನರ್ತಕರಿಗೂ ಅವರನ್ನು ಮೆಚ್ಚಿಸಬೇಕು ಅಂತಾಯಿತು ಅದಕ್ಕೋಸ್ಕರ ನಮ್ಮ ಸೀರೆ ಪಂಚೆ ಇತ್ಯಾದಿಗಳನ್ನು ಬಿಟ್ಟು ಅವರಂತೆ ಶೆರ್ವಾನಿ ತೊಡತಕ್ಕಂಥದ್ದು ಪೈಜಾಮ ತೊಡತಕ್ಕಂಥದ್ದು ಹಾಗೆ ಮಾಡಿಕೊಂಡ್ರು ಕಥಕ್ ನರ್ತಕಿಯರ ವೇಷ ಆ ರೀತಿಯಾಗಿ ಮತ್ತು ಮತ್ತೆ ರಾಜರನ್ನು ಹೇಗೆ ಒಲಸೋಣ ಅಂತ ಹೇಳಿಬಿಟ್ಟು ಗೆಜ್ಜೆಯನ್ನು ಸುತ್ತಾ ಬಂದರು ಹೊತ್ತೇ ಗೊತ್ತಾಗಲಿಲ್ಲ ತುಂಬ ಹೊತ್ತು ಸುತ್ತಕೊಂಡು ಬಂದ್ಬಿಟ್ರು ಅಂತ ಕಥಕ್ನಲ್ಲಿ ಗೆಜ್ಜೆಗಳು ತುಂಬ ದೊಡ್ಡ ಪ್ರಮಾಣದಲ್ಲಿ ಕಟ್ಕೊತಾರೆ ಭರತನಾಟ್ಯ ಇತ್ಯಾದಿಗಳು ಮಾಡ್ತಕ್ಕಂಥವ್ರು ಕಟ್ಕೊಳ್ಳೋದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಗೆಜ್ಜೆಗಳಿರ್ತವೆ ಆಮೇಲೆ ದೊಡ್ಡ ಮೂಕುತಿಯನ್ನು ಹಾಕ್ಕೊಂಡ್ರು ಮೊದಲು ನಮ್ಮ ಪರಂಪರೆಯಲ್ಲಿ ಮೂಗುತಿ ಇರಲಿಲ್ಲ ಆಮೇಲೆ ಬಂದದ್ದು ನಮ್ಮಲ್ಲಿ ಎಲ್ಲ ಸಂಸ್ಕಾರಗಳಿವೆಯಾದರೂ ನಾಸಾವೇದ ಸಂಸ್ಕಾರ ಇಲ್ಲ ತದ್ವಿರುದ್ಧವಾಗಿ ನಾಸಾವೇದ ನಾಸಾಚ್ಛೇದ ಮಾಡ್ತಕ್ಕಂಥದ್ದು ಒಂದು ಅವಮಾನ ಅಂತ ಕೂಡ ಇತ್ತು ಹಾಗಾಗಿ ವಿದೇಶಿಯರ ಪ್ರಭಾವದಿಂದ ನಾಸಿಕಾಭರಣ ಬಂತು ಲಲಿತಾ ಇದೆ ತಾರಾಕಾಂತಿ ತಿರಸ್ಕಾರಿ ನಾಸಾಭರಣ ಭಾಸುರ ಅಂತ ಯಾವಾಗ ಬಂತೋ ಭಗವಂತನಿಗೆ ಗೊತ್ತು ಅಸವು ನಾಸಾ ವಂಶ ಸ್ತೂಯಗಿರಿ ವಂಶ ಧ್ವಜಪಟಿ ಅಂತ ಲಲಿತಾ ಸಹಸ್ರಾಮದಲ್ಲೂ ಲಲಿತಾ ಸಹಸ್ರನಾಮದ ಛಾಯೆಯಂತೆ ತೋರುವ ಸೌಂದರ್ಯಹರಿಯಲ್ಲೂ ಉಂಟು ನಾಸಾಗ್ರೆ ನವಮೌಕ್ತಿಕಂ ಅಂತ ಕೃಷ್ಣನಿಗೂ ಬುಲಾಕ್ ಹಾಕಿಸ್ಬಿಟ್ಟಿದ್ದಾನೆ ಲೀಲಾಶಕ ಆದರೂ ನಮ್ಮ ಶಿಲ್ಪಗಳಲ್ಲಿ ಪ್ರಾಚೀನವಾದ ಅಭಿಜಾತ ಶಿಲ್ಪಗಳಲ್ಲಿ ಚಿತ್ರಗಳಲ್ಲಿ ಕಾವ್ಯಗಳಲ್ಲಿ ಎಲ್ಲಿಯೂ ಇಲ್ಲ ನಕಶಕ ಪರ್ಯಂತ ಶಿಖನಕ ಪರ್ಯಂತ ಅಂತ ಎಲ್ಲ ರೀತಿ ವರ್ಣಿಸಿದ್ದಾರೆ ಒಂದು ಕಡೆಯಲ್ಲೂ ಕಾಳಿದಾಸಾದಿ ಮಹಾಕವಿಗಳು ನಾಸಾಭರಣದ ಉಲ್ಲೇಖವನ್ನು ಮಾಡಿಲ್ಲ ಹೀಗಾಗಿ ಆರ್ಟ್ ಹಿಸ್ಟೋರಿಯನ್ಸ್ ಈ ಬಗ್ಗೆ ಪರಾಮರ್ಶೆ ಮಾಡಿದ್ದಾರೆ ಇರಲಿ ಒಟ್ಟಿನಲ್ಲಿ ಅವ್ರನ್ನ ಮೆಚ್ಚಿಸಬೇಕು ಅಂತ ದೊಡ್ಡ ಮೂಗುತಿ ಬೇರೆ ಹಾಕೊಂಡಿರುತ್ತೆ ಅದು ತಾಳೋದಿಲ್ಲ ಅಂತ ಸಿಕ್ಕಿಸ್ಕೊಂಡಿದ್ದಾರೆ ಮೂಗೆ ಹರಿದೋಗ್ಬಿಡತ್ತೆ ಅಂತ ಸಿಕ್ಕಿಸ್ಕೊಂಡಿದ್ದಾರೆ ಆಮೇಲೆ ಪರಿವಾರವನ್ನ ತೆಗೆದುಕೊಂಡು ಹೋಗುವಾಗ ಮೃದಂಗ ಪಕವ ಜಾತರದ್ದನ್ನ ನುಡಿಸ್ತಕ್ಕಂಥವ್ರು ರಾಜಸ್ಥಾನಕ್ಕೆ ಹೋಗಬೇಕು ಅನ್ನೋ ಗಾಬರಿಯಲ್ಲಿ ಎಡವು ಬಿದ್ದ್ಬಿಟ್ಟು ಅದು ಎರಡು ಹೋಳಾಗ್ಬಿಡ್ತು ಅದು ತಬಲಾ ಆಗ್ಬಿಡ್ತು ಆಗ ಅಂತ ಆಮೇಲೆ ಇವರಲ್ಲಿ ಹೋಗಿ ಕುರ್ನಿ ಮಾಡೋದು ಮಾಡೋದಂತ ಸಲಾಂ ಮಾಡಬೇಕು ಅಂತ ಮೂರು ಬಾರಿ ಮೂರು ಬಾರಿ ಹಿಂಗೆ ಸಲಾಮ್ ಮಾಡಿದಾಗ ಸಲಾಂ ಮಾಡುವ ಭರದಲ್ಲಿ ಮೂಗಿಗೆ ದೊಡ್ಡ ಮುಗಿತ ರಾಜಾಸ್ಥಾನದಲ್ಲಿ ಎರುಬಿದ್ದೋಯ್ತು ರಾಜಸ್ಥಾನದಲ್ಲಿ ಮೂಗು ಬತ್ತು ಏನು ಮಾಡೋದು ಗೊತ್ತಿಲ್ಲ ಕಥಕ್ನಲ್ಲಿ ಮೊದಲು ಕಾಲನ್ನು ಸವರಿಸ್ತಾರೆ ಕಾಲನ್ನ ಸವರಿಸ್ತಕ್ಕಂಥ ರೀತಿ ಅಂದರೆ ಕಾಲನ್ನ ಚಾಚಿ ಯಾವುದನ್ನ ಸೂಚಿಪಾದ ಅಂತಾರೆ ಆ ರೀತಿಯಾಗಿ ಮಾಡಿಕೊಂಡು ನೆಲದ ಮೇಲೆಲ್ಲ ಆಸರಣೆ ಮಾಡ್ತಾರೆ ಅದು ದೇಶೀಯ ನೃತ್ಯದಲ್ಲಿ ಕೂಡ ಉಂಟು ದೇಶೀಯ ಚಾರಿಗಳಲ್ಲಿ ಒಂದು ಚಾರಿ ಆ ಥರದ್ದು ಉಂಟು ಅದರೊಳಗೂ ವಿಶೇಷವಾಗಿ ಹಂಸಗತಿಯನ್ನೆಲ್ಲ ತೋರಿಸ್ಬೇಕಾದ್ರೆ ಆ ಥರ ಮಾಡ್ತಾರೆ ಸರಣ ಮಾಡ್ತಾರೆ ಕಾಲನ್ನು ಜಾರಿಸ್ತಾರೆ ಎಲ್ಲ ಕಡೆಗೂ ಕಥಕ್ಕಲ್ಲಿ ಅದಿದೆ ಅದು ನಾವು ಯಾವುದಾದ್ರು ಯಾರಿಗೂ ಗೊತ್ತಾಗದಂತೆ ಕಾಲಿಂದಲೇ ಸ್ಪರ್ಶವೇದ್ಯವಾಗಿ ಒಂದು ಪದಾರ್ಥ ಹಿಡ್ಕೊಳ್ಬೇಕು ಅಂದ್ರೆ ಆ ಥರ ಮಹಾರಾಜರನ್ನೇ ನೋಡಿಕೊಂಡು ಕಾಲನ್ನು ಆ ಕಡೆ ಈ ಕಡೆ ಸವರಿಸ್ತಾ ಮೂಗುಬಟ್ಟೆಲ್ಲ ಹೋಯಿತು ಅಂತ ಆಮೇಲೆ ಕಥಕ್ನಲ್ಲಿ ಕೈ ಎರಡನ್ನೂ ಒಟ್ಟಿಗೆ ಇಟ್ಟುಕೊಂಡು ಒಂದು ಲಾಸ್ಯವನ್ನು ಮಾಡ್ತಾರೆ ಹಾಗೆ ಮಾಡುವಾಗ ಬೋಲ್ಗಳನ್ನೆಲ್ಲ ಹೇಳ್ತಾರೆ ಆ ಕೈ ಕೈಯನ್ನು ಹಿಸ್ಕೊಳ್ಳೋವಾಗ ಎಲ್ಲೋಯ್ತು 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 ಮೂಗ್ಬಿಟ್ಟು ಎಲ್ಲೋಯ್ತು ಅಂತ ಪಕ್ಕವಾದಿದವ್ರನ್ನ ಕೇಳ್ತಾ ಇದ್ರು ಅಂತ ಆಮೇಲೆ ಚಕ್ಕರ್ ಭ್ರಮರಿಗಳು ಮಾಡ್ತಾರೆ ಕಥಕ್ನಲ್ಲಿ ಅಲ್ಲಿ ಹೋಯ್ತಾ ಅಂತ ಈ ಕಡೆ ಒಂದು ಸುತ್ತು ಬಂದು ನೋಡೋದು ಇಲ್ಲಿ ಹೋಯ್ತಾ ಅಂತ ಆ ಕಡೆ ಒಂದು ಸುತ್ತು ಬರೋದು ಎಲ್ಲ ಕಡೆಗೂ ನೋಡಿ ಕಡೆಗೆ ನೀನು ಇಲ್ಲ ನಿನ್ನ ಮೂಗ್ಬಿಟ್ಟು ಇಲ್ಲ ನಿನ್ನ ನೃತ್ಯವೂ ಬೇಡ ಹೋಗಂತ ಅಂತ ಪಕ್ಕಕ್ಕೆ ಮುಖ ತಿರುಗಿಸ್ಕೊಂಡು ಹೋಗ್ತಾರೆ ಆ ರೀತಿಯಾದ ಭಂಗಿಯಲ್ಲಿ ಮಾಡಿ ತೋರಿಸಿದ್ರು ಮುಖ ಮುರ್ಕೊಂಡ್ರು ಅಂತ ತುಂಬ ಸುಂದರವಾಗಿ ಮಾಡಿ ತೋರಿಸಿದ್ರು ಅಂದರೆ ಒಬ್ಬರನ್ನ ಒಲಿಸ್ಕೊಳ್ಬೇಕು ಅಂತಂದರೆ ರಾಜನ್ನ ಅವ್ರ ಚೇಷ್ಟೆಗಳನ್ನೆಲ್ಲ ಅನುಸರಿಸಬೇಕಾಗುತ್ತದೆ ಅಂತ ಈ ವೇದಜ್ಞರ ಪಾಪ ಅವರಿಗೆ ಕಾವ್ಯ ಬರುವಂಥದ್ದಲ್ಲ ನಾನೇ ನೋಡಿದ್ದೀನಿ ಕೆಲವು ಮಹಾವಿದ್ವಾಂಸರುಗಳು ಪಾಪ ಪದ್ಯರಚನೆ ಅನ್ನೋದು ಬರೋದಿಲ್ಲ ಇನ್ನು ಕಾವ್ಯ ರಚನೆ ದೂರದಲ್ಲಿಯೇ ಉಳಿಯಿತು ಹಾಗಾಗುತ್ತದೆ ಏನು ಮಾಡೋಣ ಅದಷ್ಟೇ ಒಬ್ಬರ ವಿದ್ಯೆ ಇನ್ನೊಬ್ಬರಿಗೆ ಒಲಿಯುವಂಥದ್ದಲ್ಲ ಹಾಗಿರುತ್ತದೆ ಅಂಥ ಪದ್ಮ ಸುಬ್ರಹ್ಮಣ್ಯಂ ಅವರೇ ಒಮ್ಮೆ ಚೆನ್ನೈನಲ್ಲಿ ಒಂದು ಸಂಗೀತ ಕಚೇರಿ ಮಾಡಿದಾಗ ಪತ್ರಿಕಾ ವರದಿ ಏನಿತ್ತು ಅಂದ್ರೆ ನೋಡೋ ಸಮಥಿಂಗ್ ಲೈಕ್ ಸಚಿನ್ ತೆಂಡೂಲ್ಕರ್ ಪ್ಲೇಯಿಂಗ್ ಹಾಕಿ ಅಂತ ಬರೆದಿತ್ತು ಅಲ್ಲಿಗೆ ಮುಗಿಯಿತಲ್ಲ ಇವರು ನರ್ತಕರು ಪ್ರಧಾನವಾಗಿ ಸಂಗೀತ ಕಚೇರಿನ ಮಾಡೋದಕ್ಕೆ ಇವರ ತಯಾರಿ ಆ ರೀತಿಯಾದದ್ದು ಸಾಲದು ಅನ್ನೋದನ್ನು ಅದೆಷ್ಟು ವ್ಯಂಗ್ಯವಾಗಿ ಭಂಗ್ಯತ್ನರವಾಗಿ ಹೇಳಿದ್ದು ಹಾಗಾಗುತ್ತದೆ ಪಾಪ ಈ ಬ್ರಾಹ್ಮಣರು ಹೋಗ್ತಾರೆ ಊರಾಚೆ ಭುವನೇಶ್ವರಿ ಆಲಯದಲ್ಲಿ ಅವಳನ್ನು ಹೋಗಿ ಬೇಡ್ಕೋತಾರೆ ತಾಯಿ ನೀನು ನಮಗೆ ಕವಿತ್ವ ಮಾಡಿಸಬೇಕು ಅಂತ ನಮ್ಮ ಕುವೆಂಪು ಅವರ ಬಹಳ ಸುಂದರವಾದ ಒಂದು ಕವಿತ ಕಾವ್ಯ ಇದೆಯಲ್ಲ ಖಂಡಕಾವ್ಯ ಬಹಳ ಸೊಗಸಾಗಿರ್ತಕ್ಕಂಥದ್ದು ಬೊಮ್ಮನಹಳ್ಳಿ ಕಿಂದರ ಜೋಗಿ ಅಲ್ಲಿ ಅಲ್ಲಿ ಈ ಎಲಿಗಳ ಕಾಟವನ್ನು ತಪ್ಪಿಸಿದ್ರೆ ಸಾವಿರ ಹೊನ್ನು ಬಹುಮಾನ ಅಂತಂದರೆ ಪಾಪ ಅವರೊಬ್ಬರ ವೈಶ್ಯ ಪ್ರಮುಖರು ತಮಗೆ ಸ್ಫೂರ್ತಿ ಬರ್ತಾ ಇಲ್ಲ ಅಂತ ಪ್ರತಿಭೆಯ ಸ್ಫೂರ್ತಿಯನ್ನು ಕೊಡೆಂದು ವಾಣಿಯ ಪರಿಪರಿ ದೂರಿದರು ಅಂತ ಬರೀತಾರೆ ಸ್ಮೃತಿ ಕೊಡಬೇಕು ಏನು ಮಾಡೋದು ದೇವರು ಕೊಡಬೇಕು ಅಂತ ಅವ್ರು ಹೋಗ್ತಾರೆ ಭುವನೇಶ್ವರಿ ದೇವಾಲಯದಲ್ಲಿ ಕೂತ್ಕೊಂಡು ಪದ್ಯ ರಚನೆ ಮಾಡೋದಕ್ಕಿಂತ ಹೋಗ್ ತಕ್ಷಣ ಅನಿಸುತ್ತೆ ನಮಗೆ ಬೇಕಾಗಿರ್ತಕ್ಕಂಥದ್ದು ಆಹಾರ ಸರ್ವಾರಂಭ ತಂಡುಲ ಪ್ರಸ್ಥ ಮೂಲಾಹ ಹಾಗಾಗಿ ಭೋಜನಂ ದೇಹಿ ರಾಜೇಂದ್ರ ನಮಗೆ ಊಟ ಕೊಡುವ ರಾಜೇಂದ್ರ ಅಂತ ಕೇಳ್ಕೋತಾರೆ ಇನ್ನೊಬ್ಬ ಅಯ್ಯೋ ಇವರು ವೈದಿಕರಲ್ವಾ ಬರೀ ಊಟ ಏನಪ್ಪ ತುಪ್ಪ ತೊವೇ ಇರಬೇಕು ಅಂತ ತುಪ್ಪ ಇಲ್ಲದೆ ಬ್ರಾಹ್ಮಣರು ತುತ್ತೆತ್ತೋದಿಲ್ಲ ಅಂತ ಉಂಟಲ್ಲ ಅಭಿಗಾರಯತಿ ಅಂತಲೇ ಶಾಸ್ತ್ರವೇ ಹೇಳಿಬಿಟ್ಟಿದೆ ಎಲೆಗೆ ಏನು ಬಡಿಸೋಕೆ ಮುಂಚೆ ತುಪ್ಪ ಎಲ್ಲ ಬಡಿಸಿದ ಮೇಲೆ ತುಪ್ಪ ಅಲ್ಲಿ ತವ್ವೆ ಬಿದ್ದರೂ ತುಪ್ಪ ಪಾಯಸ ಬಿದ್ದರೂ ತುಪ್ಪ ಹೋಳಿಗೆ ಬಿದ್ದರೂ ತುಪ್ಪ ಮಜ್ಜಿಗೆಯನ್ನು ಕೊಂದಕ್ಕೆ ಹಾಕೊಳ್ಳಲ್ಲ ಅಷ್ಟೇ ಹಾಗೆ ಘೃತ ಸೂಪ ಸಮನ್ವಿತಂ ತುಪ್ಪ ತವ್ವೆ ಸೇರಿಕೊಂಡು ಅದು ಇರಬೇಕು ಅಷ್ಟಾದ ಮೇಲೆ ಮುಂದೆ ಹೋಗಲೇ ಇಲ್ಲ ಪದ್ಯದ ಗಾಡಿ ದಾಟಲೇ ಇಲ್ಲ ಇನ್ನಿಪ್ರಿದ್ರು ನಾವು ನಮ್ಮ ಕಟ್ಟಲೆ ಎರಡು ಸಾಲ ಹೇಳಿದ್ದೀವಿ ನೀವು ಹೇಳಬೇಕು ಅಂತ ತಗಾದೆ ಮಾಡ್ತಾ ಇದ್ದಾರೆ ಆಗ ಕಾಳಿದಾಸ ಅಲ್ಲಿಗೆ ದೇವಿಯ ನಮಸ್ಕಾರ ಮಾಡೋಕ್ಕೆ ಬರ್ತಾನೆ ಇವರು ತಕರಾರನ್ನು ನೋಡಿ ಅವ್ರ ಪಾಪ ಅಸ್ಮಾಕಂ ಸಮಗ್ರ ವೇದವಿದ್ವಾ ವೇದ ವಿಧಾಂ ಅಪಿ ಭೋಜ ಕಮಿ ನಾರ್ಪೈತಿ ನೋಡಿ ಇಲ್ಲಿ ಒಂದು ಮಾರ್ಮಿಕತೆ ಇದೆ ಭೋಜರಾಜ ಕಾವ್ಯೈಕ ಪ್ರವಣನಾಗಿ ಈ ವೇದಶಾಸ್ತ್ರಾದಿಗಳನ್ನು ಉಪೇಕ್ಷೆ ಮಾಡಿಬಿಟ್ಟ ಅನ್ನೋ ಧ್ವನಿಯೂ ಇದೆ ಅದು ಮಾಡಬಾರ್ದು ದೊಡ್ಡ ಸ್ಥಾನದಲ್ಲಿದ್ದವರು ಕುಡಿದ ಮಟ್ಟಿಗೆ ಎಲ್ಲ ವಿದ್ಯೆಗಳಿಗೆ ಪ್ರೋತ್ಸಾಹ ಕೊಡಬೇಕು ಹಾಗಿಲ್ಲದೆ ಇದ್ದರೆ ಅವರು ದೊಡ್ಡ ಸ್ಥಾನಗಳಿಗೆ ಬರಬಾರ್ದು ಬಂದಾಗ ಒಂದು ವೈಶಾಲ್ಯವನ್ನು ಒಂದು ವ್ಯಾಪ್ತಿಯನ್ನು ಇಟ್ಟುಕೊಳ್ಬೇಕು ನನ್ನನ್ನು ಹಲವು ಪತ್ರಿಕೆಯವರು ತುಂಬ ಹಿಂದಿನಿಂದಲೂ ಸಂಗೀತ ನೃತ್ಯದ ವಿಮರ್ಶೆ ಬರೀರಿ ಅಂತ ಕೇಳ್ತಿದ್ರು ನಾನು ಬರೆಯೋಲ್ಲ ಅಂತಂದೆ ಅದಕ್ಕೆ ಮುಖ್ಯ ಕಾರಣ ನನಗೆ ಹೀಗೇ ಇರಬೇಕು ಸಂಗೀತ ನೃತ್ಯ ಅಂದರೆ ಹೀಗೇ ಇರಬೇಕು ಅಂತ ಒಂದು ಬಯಾಸಿದೆ ಆಗಿದ್ದಾಗ ನಾನು ಹತ್ತಾರು ನೃತ್ಯಗಳನ್ನು ಸಂಗೀತಗಳನ್ನು ಆಸ್ವಾದಿಸಿ ಅದರ ಬಗ್ಗೆ ಸಹಾನುಭೂತಿಯಿಂದ ಬರೆಯೋಕ್ಕಾಗಲ್ಲ ನಾನು ನನ್ನ ಅಭಿಪ್ರಾಯ ಹೇಳೋದು ಬೇರೆ ಪತ್ರಿಕೆಯಲ್ಲಿ ವಿಮರ್ಶನೆ ಮಾಡೋದು ಬೇರೆ ವಿಮರ್ಶನೆಗೆ ವೈಶಾಲ್ಯ ವ್ಯಾಪ್ತಿ ಆಹುತ್ತಿನ ಕಾರ್ಯಕ್ರಮದ ಚೌಕಟ್ಟು ಇದನ್ನೆಲ್ಲ ನೋಡುವಂತಹ ಮನೋಧರ್ಮ ಇರಬೇಕು ಅದಿಲ್ಲದೆ ಇದ್ದವ್ರು ಮಾಡಬಾರ್ದು ಅವರೇನು ತಮಗೆ ಇಷ್ಟವಾಗಿದ್ದನ್ನು ಯಾವುದನ್ನು ಕುರಿತು ಬೇರೆ ಲೇಖನ ಬರೀಬೋದು ರೆಗ್ಯುಲರ್ ಕಾಲಮಿಸ್ಟ್ ಆಗಿ ರೆಗ್ಯುಲರ್ ಕ್ರಿಟಿಕ್ ಆಗಿ ಇರೋಕ್ಕಾಗೋಲ್ಲ ಕಾಳಿದಾಸನಿಗೆ ಇವರ ಸಂಕಟ ಗೊತ್ತಾಯಿತು ತತ್ಕ್ಷಣ ಹೇಳ್ತಾನೆ ಆಯಿತು ಯಾಕೆ ಯೋಚನೆ ಮಾಡ್ತೀರಾ ಇಷ್ಟೆಲ್ಲ ಇದೆಯಲ್ಲ ಅನ್ನ ಇದೆ ತೊವೆ ಇದೆ ತುಪ್ಪ ಇದೆ ಮೊಸರು ಊಟ ಎಂಥದ್ದು ಮೊಸರನ್ನ ಇಲ್ಲದೆ ಬ್ರಾಹ್ಮಣ ಭೋಜನ ನಡೆಯೋದೇ ಇಲ್ವಲ್ಲ ಹಾಗಾಗಿ ಮೊಸರು ಬೇಕು ಅಂತ ಹೇಳೋಣ ಅಂತ ಮಹಿಷಂಚ ಚಂದ್ರ ಚಂದ್ರಿಕಾ ಧವಲಂ ದದಿ ಅಂತ ಬಹಳ ಪ್ರಸಿದ್ಧವಾದದ್ದು ಈ ಪ್ರಕರಣ ಇಲ್ಲಿ ಕಾಳಿದಾಸನ ಕಲ್ಪನಾ ರಮಣೀಯತೆಯ ಒಂದಿಷ್ಟು ಚಾಲಕ್ ಕಾಣಿಸುತ್ತೆ ಅವ್ರಿಗೆ ಪದ್ಯ ಪೂರ್ತಿ ಆಯಿತು ಅಂತ ಗೊತ್ತಾಯ್ತು ನೋಡಿ ಅವರು ಪಾಪ ಪೆದ್ದುತನವೋ ಅಥವಾ ಮಾಂದ್ಯವೋ ಮನೋಮಾಂದ್ಯವೋ ಏನೋ ತಮ್ಮ ಸಾಲು ಇಂಥದ್ದು ಕಾಳಿದಾಸನ ಅಂತ ಅದರ ಕಡೆ ತಿರುಗಿ ಅಕ್ಷರ ಎಂಟಕ್ಷರ ಎಂಟಕ್ಷರ ಬಂತು ಹದಿನಾರು ಅಕ್ಷರ ಸೇರಿತು ಎರಡು ಪಾದ ಆಯ್ತು ಬಚಾವಾದ್ವಿ ಅಂತ ಅಂದ್ಕೋತಾರೆ ಅದಕ್ಕೂ ಇದಕ್ಕೂ ಬರುವ ಅಂತರ ಇಂಥದ್ದು ಅನ್ನೋದು ಗೊತ್ತಾಗಲ್ಲ ಒಮ್ಮೆ ಯಾವುದೋ ಒಂದು ಮಠ ಮಠದ ಗುರುಗಳ ಜೀವನ ಚರಿತ್ರೆಗಳನ್ನು ಬರೆಸ್ತಾ ಇದ್ರು ಆಗ ನಮ್ಮ ಕುಮಾರ ನಿಜಗಣ ಸ್ವಾಮಿಗಳು ಬಹಳ ಪ್ರಸಿದ್ಧರಾದವರು ಛಂದಸ್ಸು ಇತ್ಯಾದಿಗಳಲ್ಲಿ ತುಂಬ ಪರಿಶ್ರಮ ಮಾಡಿದವರು ಈ ವೇದಿಕೆಗೂ ಪರಿಚಿತರು ತುಂಬ ಪೂಜನೀಯರಾದವರು ಅವ್ರನ್ನ ಒಬ್ಬರ ಸ್ವಾಮಿಗಳ ಬಗ್ಗೆ ಬರೆಯೋದಕ್ಕೆ ಕೇಳ್ಕೊಂಡ್ರು ಷಟ್ಪದಿ ರೂಪದಲ್ಲಿ ಭಾವನಿ ಷಟ್ಪದಿ ರೂಪದಲ್ಲಿ ಕವಿತೆ ಬರೀಬೇಕು ಅಂತ ಇನ್ನೊಬ್ಬರ ಸ್ವಾಮಿಗಳ ಬಗ್ಗೆ ಅವರ ಹಿಂದಿನ ಸ್ವಾಮಿಗಳ ಬಗ್ಗೆ ಬರೆಯೋದಕ್ಕಿಂತ ಮತ್ತೊಬ್ಬ ವಿದ್ವಾಂಸರನ್ನು ಕೇಳಿದರು ಅವರು ನನಗೆ ಚೆನ್ನಾಗಿ ಪರಿಚಯ ಇದ್ದವರು ಅವರು ನಮ್ಮ ಕುಮಾರ್ ನಿಜಗಣ ಸ್ವಾಮಿಗಳಿಗೂ ಗೊತ್ತೋ ಮಠದವ್ರಿಗೂ ಬೇಕಾದವರು ಆಮೇಲೆ ಸ್ವಲ್ಪ ಕಾಲ ಆದಮೇಲೆ ಆ ಇನ್ನೊಬ್ಬ ವಿದ್ವಾಂಸರು ನನ್ನ ಬಳಿ ಬಂದು ಒಂದಿಷ್ಟು ಪದ್ಯಗಳನ್ನು ನೀವು ಬರ್ಕೊಡ್ತೀರಾ ಅಂತ ಕೇಳಿದ್ರು ನನಗೇನು ಕಷ್ಟ ಇಲ್ಲ ಅನಿಷ್ಟವೂ ಅಲ್ಲ ಆ ಕಥಾನಕಕ್ಕೆ ಹೊಂದುವಂತೆ ವರ್ಣನಾ ಪದ್ಯಗಳು ಬೇಕಾಗಿತ್ತು ಅವರು ನಾನು ಗುರುಗಳ ಚರಿತ್ರೆಯೆಲ್ಲ ಬರೆದೆ ಒಂದಿಷ್ಟು ರಂಜನೀಯವಾಗಿ ಅಲ್ಲಿ ಉಪ್ಪಿನಕಾಯಿ ಹಾಕಿದಂಗೆ ಒಂದು ಎಂಟತ್ತು ವರ್ಣನಾ ಪದ್ಯಗಳು ಬೇಕು ಅಂತ ಅದು ನಾನು ಬರೆದುಕೊಟ್ಟೆ ಬರೆದು ಕೊಟ್ಟ ಮೇಲೆ ಅವರು ಹೇಳಿದ್ರು ನಿಮ್ಮ ಹೆಸರನ್ನು ಹಾಕೋದಿಕ್ಕೆ ಅವರು ಒಪ್ಕೋತಾರೋ ಇಲ್ಲವೋ ಏನು ಮಾಡೋದು ಅಂತ ಏನು ಚಿಂತೆ ಇಲ್ಲ ಕೆಲಸ ಆಯ್ತಲ್ಲ ಬಿಡಿ ಅಂತ ಅಂದೆ ಆಮೇಲೆ ಏನಾಯ್ತು ಅಲ್ಲಿ ಗೋಷ್ಠಿ ನಡೆದಿದೆ ಎಲ್ಲ ಪದ್ಯಗಳನ್ನು ತೆಗೆದುಕೊಂಡು ಬಂದಿದ್ದಾರೆ ಸ್ವಾಮಿಗಳ ಹೊಸ ಸ್ವಾಮಿಗಳ ಅಧ್ಯಕ್ಷತೆಯಲ್ಲಿ ಈ ಎರಡು ಕಾವ್ಯಗಳನ್ನು ಎದರಿಟ್ಟುಕೊಂಡಿದ್ದಾರೆ ಆಗ ಎಲ್ರಿಗೂ ಮೆಚ್ಚುಗೆ ಆಗಿದೆ ಎಲ್ಲ ಚೆನ್ನಾಗಾಗಿದೆ ಆಗಿದೆ ಅಂತ ಅದೇ ಕುಮಾರ್ಜಿಗುಣ ಸ್ವಾಮಿಗಳಿಗೆ ನೋಡಿದ ತಕ್ಷಣವೇ ಈ ಹತ್ತು ಹನ್ನೆರಡು ನಾನು ಬರೆದ ಪದ್ಯಗಳಿಗೆ ಟಿಕ್ ಮಾರ್ಕ್ ಹಾಕಿ ನೀವೇನ ಬರೆದಿದ್ದು ಅಂತ ವಿದ್ವಾಂಸರನ್ನು ಕೇಳಿದ್ದಾರೆ ಅವ್ರಿಗಾಗಿ ಪಾಪ ಹೇಳೋಕ್ಕಾಗಲಿಲ್ಲ ಸಂಕೋಚವಾಯಿತು ಏನೋ ಬೇರೆ ಸಹಾಯ ತೊಗೊಂಡೆ ಅಂತಂದರು ನೀವು ಗಣೇಶವ್ರ ಸಹಾಯ ತೊಗೊಂಡಿದ್ದೀರಾ ಅಲ್ವಾ ಅಂದರು ಅವ್ರು ಹೇಳಿದ್ರ ಅಂತ ಇಲ್ಲ ಇಲ್ಲ ಅವ್ರು ಹೇಳಿದ್ದಲ್ಲ ಈ ಪದ್ಯ ಹೇಳ್ತಾ ಇದೆ ಅಂತಂದ್ರಂತೆ ಇದು ನನಗಷ್ಟು ಗೊತ್ತಾಗಿದ್ದು ಅವ್ರು ಬಂದು ನಮ್ಮ ಮನೆಗೆ ಹೇಳಿದ್ರು ಆಮೇಲೆ ಗೊತ್ತಾಯಿತು ನಾನು ಹೇಳಿದೆ ಇದು ತುಂಬ ನೀವು ಅನ್ಯಾಯ ಮಾಡಿದ್ರಿ ಅಂತ ಆಗ ಅವರು ಹೇಳಿದ್ರು ಇಲ್ಲ ಸ್ವಾಮಿಗಳಿಗೂ ತಿಳಿಸಿ ಬೇರೆಯವ್ರಿಗೂ ತಿಳಿಸಿ ಈ ಪದ್ಯಕ್ಕೆ ಅಕ್ನಾಲಜ್ಮೆಂಟ್ ಮಾಡಿಸ್ಬೇಕು ಅನ್ನೋದಕ್ಕೋಸ್ಕರ ಮಾಡಿದೆ ಅಂತ ಅದು ಸರಿ ಆಗಲಿಲ್ಲ ಕ್ರಮ ಅಂತಂದೆ ಏನಂದರೆ ನಾನು ನನ್ನ ಥರ ಬರಿತೀನಿ ಅವ್ರು ಅವ್ರ ಥರ ಬರೀತಾರೆ ವ್ಯತ್ಯಾಸ ಇದ್ದೇ ಇರುತ್ತೆ ಗೊತ್ತೇ ಗೊತ್ತಾಗುತ್ತದೆ ಒಬ್ಬೊಬ್ಬರದು ಮನೋಧರ್ಮ ಗೊತ್ತಾದರೆ ಅವ್ರು ಈ ಥರ ಪದ್ಯವೇ ಬರೀತಾರೆ ಅಂತ ಊಹೆ ಮಾಡಬಹುದು ಕುವೆಂಪು ಅವ್ರ ಪದ್ಯ ಶೈಲಿ ಇರುಳಲ್ಲೂ ಗೊತ್ತಾಗುತ್ತೆ ಕನಸಲ್ಲೂ ಗೊತ್ತಾಗುತ್ತದೆ ಡಿ ವಿ ಜಿ ಅವರ ಪದ್ಯ ಶೈಲಿ ಹಾಗೆ ಗೊತ್ತಾಗುತ್ತದೆ ಒಮ್ಮೆ ನಮ್ಮ ಅಪರಂಜಿ ಶಿವು ಅಂತ ರಾ ಶಿವರಾಮ್ ಅವರ ಮಗ ಕೊರವಂಜಿ ಪತ್ರಿಕೆಯ ಉತ್ತರ ರೂಪವಾಗಿ ಅಪರಂಜಿ ಅನ್ನೋ ಪತ್ರಿಕೆ ನಡೆಸುವವರು ಬಹಳ ಹಿಂದೆ ಈ ನಾಯಿಮರಿ ನಾಯಿಮರಿ ತಿಂಡಿ ಬೇಕೆ ಅಂತ ರಾಜರತ್ನಮೋರ ಒಳ್ಳೆಯ ಶಿಶುಗೀತ ಯಾವುದಿದೆ ಅದನ್ನ ಬೇಂದ್ರೆ ಬರೆದ್ರೆ ಹೇಗೆ ಬರೀತಾರೆ ಕುವೆಂಪು ಬರೆದ್ರೆ ಹೇಗೆ ಬರೀತಾರೆ ಮತ್ತೆ ಡಿ ವಿ ಜಿ ಬರೆದರೆ ಹೇಗೆ ಬರೀತಾರೆ ಅಂತ ಅದದೇ ಶೈಲಿಯಲ್ಲಿ ಅದದೇ ಪರಿಭಾಷೆಯಲ್ಲಿ ಬರೆದಿದ್ರು ಅದ್ಭುತವಾದ ಸ್ವಾರಸ್ಯ ಹಾಗೆ ಒಬ್ಬೊಬ್ರದ್ದು ಒಂದು ಸ್ಟೈಲ್ ಈಸ್ ಮ್ಯಾನ್ ಅಂತಾರಲ್ಲ ಸ್ಟೈಲ್ ಈಸ್ ವುಮನ್ ಟು ಅದು ಗೊತ್ತಾಗತ್ತೆ ಸ್ವಾರಸ್ಯ ಕಾಳಿದಾಸನ ಶೈಲಿ ಪಾಪ ವ್ಯತ್ಯಾಸ ಅಂತಲೂ ಗೊತ್ತಾಗ್ತಿಲ್ಲ ಅಂದರೆ ಅವರ ಕಾತುರತೆ ಮತ್ತು ಅವರಿಗೆ ಈ ವಿಷಯದ ಅಜ್ಞಾನ ಎರಡೂ ಗೊತ್ತಾಗುತ್ತದೆ ಅವರು ನೇರವಾಗಿ ರಾಜನತ್ರಕ್ಕೆ ಹೋಗ್ತಾರೆ ಅಲ್ಲಿ ಬಾಗಿಲಕಾಯೋ ಭಟ ಇರ್ತಾನೆ ಅವನು ಭಟನತ್ರಕ್ಕೆ ಹೋಗಿ ಅವರು ಹೇಳ್ತಾರೆ ವಯಂ ಕವಿತಾಂಕೃತ್ವ ಸಮಾಗತಾ ರಾಜಾನಂ ದರ್ಶಯಿತ ನಾವು ಕಾವ್ಯ ಮಾಡ್ಕೊಂಡು ಬಂದಿದ್ದೀವಿ ರಾಜನಿಗೆ ತೋರಿಸು ಅಂತಾನೆ ಆಗ ತೇಚ ಕೌತುಕಾತ್ ಹಸಂತೋ ಗತ್ವ ರಾಜಾನಂ ಪ್ರಣಮ್ಯ ಪ್ರಾಹು ಆ ಭಟರಿಗೆ ಕೂಡ ನಗು ಈ ಬ್ರಾಹ್ಮಣರು ಈ ಉಂಡಾಡಿ ಗುಂಡ್ರಂತೆ ಕಾಣಿಸ್ತಾ ಇದ್ದಾರೆ ಈ ವೇದಾಭ್ಯಾಸ ಜಡರು ಈ ಅನುವಾಕ ಹತರು ಇವರು ಈತನ ಬಂದಿದ್ದಾರಲ್ಲ ಅಂತ ನೋಡಿ ಆ ಬಾಗಲಕಾಯೋ ಭಟ ಹೇಳೋ ಪದ್ಯ ಎಷ್ಟು ಚೆನ್ನಾಗಿದೆ ರಾಜಮಾಶ ನಿಭೈರ್ದಂತೆ ಕಟಿ ವಿನ್ಯಸ್ತ ಪಾಣಯ ದ್ವಾರಿ ರಾಜೇಂದ್ರ ಛಾಂದಸಾ ಶ್ಲೋಕ ಶತ್ರುವ ರಾಜಮಾ ಅಂತ ಹೇಳ್ತೀವಲ್ಲ ಅದು ಒಂದು ಧಾನ್ಯ ದ್ವಿದಳ ಧಾನ್ಯ ಅದು ರಾಜಮಾಶ ಅದು ದೊಡ್ಡ ಉದ್ದಿನ ಕಾಳು ಅದು ಒಂದು ಕಂದು ಬಣ್ಣದಲ್ಲಿರುತ್ತೆ ದೊಡ್ಡ ದೊಡ್ಡ ಕಾಳು ಅದು ಬೆಳ್ಳಗೂ ಇರೋಲ್ಲ ಅವರ ಹಲ್ಲುಗಳು ಹಾಗಿವೆ ಅಂತ ವೈದಿಕ ಬ್ರಾಹ್ಮಣ ಆದವನು ಬ್ರಷನ್ನು ಮುಟ್ಟಿಸಬಾರ್ದು ನನಗೆ ತಿಳಿದಂತಹ ಮಹಾ ವೈದಿಕರಾದ ಘನ ವಿದ್ವಾಂಸರ ಸಂಸ್ಕೃತ ವಿದ್ವಾಂಸರು ಒಬ್ಬರಿದ್ದಾರೆ ಅವರು ಹಲ್ಲೆ ಉಜ್ಜೋದಿಲ್ಲ ಅದರಿಂದ ಅವ್ರ ಹತ್ತಿರ ಹೋಗೋಕ್ಕಾಗೋಲ್ಲ ಎಲ್ಲರೂ ಬಾಯಿ ಮುಚ್ಚಿಕೊಂಡಿರಬೇಕು ಮೂಗು ಮುಚ್ಕೊಳ್ಬೇಕು ಆ ಥರ ಪ್ರಾಣಾನಾಯಮ್ಯ ಅಂತಲೇ ಅವರ ಹತ್ತಿರಕ್ಕೆ ಆದರೆ ಶಾಸ್ತ್ರದಲ್ಲಿ ಇದೆ ಸನ್ಯಾಸಿ ಮೊದಲಾದವರು ತಮ್ಮ ಯಜ್ಞೋಪೀತವನ್ನ ತಮ್ಮ ಬಟ್ಟೆಯನ್ನ ಹಲ್ಲನ್ನು ಅಂದರೆ ಶೋಧನ ವಸ್ತ್ರ ಮತ್ತು ಹಲ್ಲು ಮೂರನ್ನು ಬೆಳ್ಳಗೆ ಇಟ್ಟುಕೊಳ್ಬೇಕು ಅಂತ ಹಲ್ಲುಜ್ಜೋದಿಕ್ಕೆ ಬೇಕಾದಷ್ಟು ಹೇಳಿದಾರಾದರೂ ಇವರಿಗೆಲ್ಲ ಇರಬಾರದು ಅಂತ ಆ ಮಡಿ ಒಂದು ಭ್ರಾಂತಿ ಇವರು ಹಲ್ಲುಜ್ಜದೆ ಆ ಥರ ಬಾಯೆಲ್ಲಾನುವೆ ಆಸೆಗಟ್ಟಿದೆ ರಾಜಮಾಷ ನಿಭೈರ್ದಂತೆ ದೊಡ್ಡ ದೊಡ್ಡದಾಗಿ ಉಬ್ಬಲ್ಲು ಬೇರೆ ಇದೆ ಕಟಿವಿನ್ಯಸ್ತ ಪಾಣೆಯ ಪಾಂಡುರಂಗಂತರ ಸೊಂಟದ ಮೇಲೆ ಬೇರೆ ಕೈ ಇಟ್ಟುಕೊಂಡಿದ್ದಾರೆ ನಾವೇ ಪದ್ಯ ಮಾಡಿದವರು ವಯಂವಾ ವಯಮೇವವಾ ಅಂತ ದ್ವಾರಿ ರಾಜೇಂದ್ರ ಬಾಗಿಲಲ್ಲೇ ಇದ್ದಾರೆ ಛಂದಸಾಹ ವೇದಾಭ್ಯಾಸ ಜಡರು ಶ್ಲೋಕ ಶತ್ರವಹ ಕಾವ್ಯ ಶತ್ರುಗಳು ಅಂತ ಇಷ್ಟು ಕ್ರಿಟಿಕಲ್ ಆಗಿ ಇವ್ರನ್ನೇ ಇವ್ರು ಬರ್ಕೊಂಡು ನಗಬಲ್ಲವರಾಗಿದ್ದರು ಅನ್ನೋದಿದೆಯಲ್ಲ ಇದು ತುಂಬ ದೊಡ್ಡದಾದದ್ದು ಇದನ್ನು ನಾವು ಮರೆಯುವಂತೆ ಇಲ್ಲ ಆಗ ರಾಜ ಪ್ರವೇಶ ಮಾಡಿಸ್ತಾನೆ ಅವರೆಲ್ಲರೂ ತಮ್ಮ ಪದ್ಯವನ್ನು ಓದ ತಕ್ಷಣವೇ ಮೊದಲು ಏನ ಪೂರ್ವಾರ್ಧಂ ಕಾರಿತಂ ತನ್ಮುಖಾತ್ ಕವಿತ್ವಂ ಕದಾಚಿತ ಅಪಿ ನ ಯಾರು ಮೊದಲೆರಡು ಸಾಲು ಮಾಡ್ದ ಅವರಿಗೆ ಇದೇ ಆಜ್ಞೆ ಎಂದೆಂದೂ ಕವಿತ್ವ ಮಾಡಬಾರ್ದು ಇನ್ನು ಉತ್ತರಾರ್ಧ ಏನಿದೆ ಕಿಂಚಿತ್ ದೀಯತೆ ನ ಪೂರ್ವಾರ್ಧ ಯಾವ ಉತ್ತರಾರ್ಧಕ್ಕೆ ಕೊಡ್ತೀವಿ ಅದಕ್ಕೆ ಅಕ್ಷರ ಲಕ್ಷ ಕೊಡ್ತೀವಿ ಪೂರ್ವಾರ್ಧಕ್ಕಲ್ಲ ಅದು ಏನು ಮೊಸರು ಬೇಕು ಅಂದರೆ ಶರತ್ಕಾಲದ ಚಂದ್ರಕಾಂತಿಯ ಹಾಗೆ ಶರದಿಂದು ಕಾಂತಿಯ ಹಾಗೆ ಬೆಳ್ಳಗಿರುವ ಎಮ್ಮೆ ಮೊಸರು ಕೊಡು ಅಂತ ಎಮ್ಮೆ ಮೊಸರು ಜಿಡ್ಡು ಜಾಸ್ತಿ ಅದು ಮಾತ್ರವಲ್ಲ ಹಸುವಿನ ಮೊಸರು ಹಸುವಿನ ಹಾಲು ಸ್ವಲ್ಪ ಹಳದಿ ಬಣ್ಣಕ್ಕಿರುತ್ತೆ ಗೋರೋಚನದ ಪ್ರಭಾವ ಆದರೆ ಎಮ್ಮೆಯಲ್ಲಿ ಅದಿಲ್ಲವಾದ್ದರಿಂದ ಇಲ್ಲವಾದ್ದರಿಂದ ಬೆಳ್ಳಗಿರುತ್ತದೆ ನೀವು ಧಾರವಾಡದ ಎಮ್ಮೆಯ ಮೊಸರನ್ನ ಕಾಣಬೇಕು ಬೆಣ್ಣೆ ಕಾಣಬೇಕು ಚಂದ್ರ ನಾಚಿಕೋತಾನೆ ಆಗಿರುತ್ತದೆ ಗಡಿಗೆ ಮೊಸರು ಅಂತಲೇ ಅಲ್ಲಿ ಮಾರ್ತಾರೆ ತುಂಬ ಸೊಗಸಾಗಿರುತ್ತದೆ ಅಂದರೆ ಕಾಳಿದಾಸನ ಈ ಸಾಮಾನ್ಯವಾದ ಒಂದು ಯಥಾಲಾಪವಾಗಿ ಹೇಳಿದ ಸಾಲು ಅಂತೇನಿದೆ ಅದರೊಳಗು ಮಾಹಿಷ ಅನ್ನೋದಕ್ಕೆ ಶರತ್ ದದಿ ಅಂತ ಅದು ಗವ್ಯ ಆಗಿದ್ದರೆ ಈ ಹೋಲಿಕೆಗೆ ಸ್ವಾರಸ್ಯ ಇರ್ತಾ ಇರಲಿಲ್ಲ ಅದಕ್ಕೆ ಬೇರೆ ಹೇಳಬೇಕಾಗಿತ್ತು ಎಮ್ಮೆ ಮೊಸರು ಹಸುವಿನ ಮೊಸರಿಗಿಂತ ಬೆಳ್ಳಗಿರುತ್ತದೆ ಇದು ಅವನಿಗೆ ಗೊತ್ತಿತ್ತು ಅಂದರೆ ಲೋಕಾವೀಕ್ಷಣೆ ಎಷ್ಟು ಚೆನ್ನಾಗಿ ಕೆಲಸ ಮಾಡಿದೆ ಮತ್ತು ಎಮ್ಮೆ ಮೊಸರು ಮಾಂದ್ಯವನ್ನು ತರಿಸುತ್ತದೆ ಅದು ತಾನೇ ಶ್ರೀಹರ್ಷನಲ್ಲಿ ಹೇಳ್ತೀವಿ ಅಶೇಷ ಶೈಮಶಿ ಮೋಶಂ ಮಾಷಮಶನಾಮಿ ಮಾತುಲ ಅಂತ ದಧಿ ಮಾಷ ಮೊಸರು ಮತ್ತು ಉದ್ದು ಎರಡೂ ಕೂಡ ಮಾಂದ್ಯವನ್ನು ಉಂಟು ಮಾಡುತ್ತವೆ ಹೆವಿ ಡಯೆಟ್ ಅಂತ ಇವರಿಗೆ ತುಂಬ ಹೆವಿ ಡಯೆಟ್ ಬೇಕು ತುಪ್ಪ ತೊವೇ ಕೋಲಾಹಲ ಎಲ್ಲ ಆದಮೇಲೆ ಇದು ಬೇಕೇ ಬೇಕಲ್ವ ಎಲ್ಲ ಅರ್ಥದಲ್ಲಿ ಅವನಲ್ಲಿ ಒಂದು ಗೇಲಿಯೂ ಇಟ್ಟಿದ್ದಾನೆ ಎಮ್ಮೆ ಮೊಸರಿನಲ್ಲಿ ಜಿಡ್ಡು ಜಾಸ್ತಿ ಇರುತ್ತದೆ ಇದೆಲ್ಲ ನೋಡಿದಾಗ ಸಾಮಾನ್ಯವಾದ ಉಕ್ತಿಯಲ್ಲೂ ಕವಿಗೆ ತಾನೇ ತಾನಾಗಿ ಸೊಗಸನ್ನು ತರೋದಕ್ಕೆ ಸಾಧ್ಯ ಅನ್ನೋದು ಕೂಡ ಗೊತ್ತಾಗುತ್ತದೆ ಕಾಳಿದಾಸ ಅವನ ಕಡೆ ನೋಡ್ತಾನೆ गतेषु कालिदासं ಗತು कवे ಕವೆ त्वया कृतमिति ನೀನೆ ತಾನೇ ಆ ಕೊನೆ ಎರಡು ಸಾಲು ಬರ್ದದ್ದು ಅಂತ ಹೌದಪ್ಪ ಅದು ಹೌದು ಮಧುರಿಮಾಣಂ ಮುಖಲಾವಣ್ಯಂ ದೃಶೋಶ್ಚಮತ್ಕಾರಂ ಕವಿತಾಕ ಅನುಭವರಸಿಕೋ ವಿಜಾನಾತಿ ಹೆಣ್ಣಿನ ಕವಿತೆಯ ಯಾವುದೇ ಒಂದರ ಸ್ವಾರಸ್ಯವನ್ನು ಮಾತಿನ ಮಾಧುರ್ಯವನ್ನು ದೇಹ ಲಾವಣ್ಯವನ್ನು ಮುಖೇಂಗಿತವನ್ನ ಚಮತ್ಕಾರವನ್ನ ಇದನ್ನು ಅನುಭವ ರಸಿಕರು ಮಾತ್ರ ಕಾಣ್ತಾರೆ ಬೇರೆಯವರಲ್ಲ ಅಂತ ಏನೋ ಸೂಕ್ಷ್ಮತೆ ಇರ್ತದೆ ಅದು ಅವರಿಗೆ ಮಾತ್ರ ಗೊತ್ತಾಗುತ್ತದೆ ಬೆಳ್ಳವೇ ವೆಂಕಟನಾರಾಯಣಪ್ಪನವ್ರಿಗೆ ಡಿ ಒಮ್ಮೆ ಹೇಳಿದ್ರಂತೆ ಬೆಳದಿಂಗಳು ನೋಡೋಣ ನಾವು ಅಂತ ಬಾಬಾ ಬುಡನ್ ಗಿಡಿಯಿಂದ ಅಯ್ಯೋ ಅದೇನಿದೆ ಮಣ್ಣು ಹೇಳ್ಕೊಳ್ಳೋದಕ್ಕೆ ನೀವು ಹೋಗ್ಬಿಟ್ಟು ಜೈಮಿನಿಯನ್ನು ರಾಜಶೇಖರ ವಿಳಾಸವನ್ನು ಬೆಂಗಳೂರಲ್ಲಿ ಹೋಗಿ ಓದಿ ಅಲ್ಲೆಲ್ಲ ಬೇಕಾದಂಗೆ ಬೆಳದಿಂಗಳ ವರ್ಣನೆ ಇದೆ ಅಂತ ಕಡಲನ್ನು ಚಂದ್ರೋದಯ ಕಾಲದಲ್ಲಿ ನೋಡೋದು ಚೆನ್ನ ಅಂತ ಒಮ್ಮೆ ವಿಶ್ವೇಶ್ವರಯ್ಯನವರಿಗೆ ಮದ್ರಾಸಲ್ಲಿ ಡಿ ವಿ ಜಿ ಹೇಳಿದ್ರಂತೆ ಅದೇನೂ ಇಲ್ಲ ಪ್ರಯೋಜನ ಅಂದ್ರಂತೆ ಡಿ ವಿ ಜಿ ಹೇಳ್ತಾರೆ ಅವರೆಲ್ಲ ದೊಡ್ಡವರು ಆದರೆ ಕಾಣಬಲ್ಲುವರೆಗೆ ಅಲ್ಲಿ ಏನೋ ಸ್ವಾರಸ್ಯ ಇರ್ತದೆ ಅಂತ ಹಾಗೆ ಇಂಥ ಕೃತಿಗಳು ನಮಗೆ ಸೂಕ್ಷ್ಮತೆಯನ್ನು ಕಾಣಿಸಬಲ್ಲುವು ನಾಳೆ ಮತ್ತಷ್ಟು ನೋಡೋಣ ನಮಸ್ಕಾರ